ಬಿಸಿ ಬಿಸಿ ಅಡಿಗೆ ಮಾಡಿದೀನಿ, ಊಟ ಮಾಡ್ಕೊಂಡು ಆಮೇಲೆ ಹೋಗಿ ಕೆಲಸ ಮಾಡುವರಂತೆ. ಬನ್ನಿ. ನನಗ್ ಹಸಿವಿಲ್ಲ, ನೀನು ಊಟ ಮಾಡು, ನಾನು ಈ ಸಾಲ ಹೊಡೆದ್ಬಿಟ್ಟು ಬರ್ತೀನಿ. ನಿಮ್ಮನ್ ಬಿಟ್ಟು ಯಾವತ್ತು ಊಟ ಮಾಡಿದೀನಿ? ಬನ್ರಿ ಹಂಗಾರೆ, ನಾನ್ ಬರೋರು ಕಾಯ್ಕೊಂಡಿರು. ಲೇ ಮಗ, ಸೂರ್ಯ ನೆತ್ತಿ ದಾಟಿ ಬಹಳ ಹೊತ್ತಾಗೋಯ್ತು, ಉಣ್ಬಾರ್ಲ ಮಗ? ಅಯ್ಯ, ನಾನು ಆಮೇಲೆ ಉಣ್ತೀನಿ ಮಗವ. ಕೆಲ್ಸ ಇದ್ದೇ ಇರುತ್ತೆ, ಮೊದ್ಲು ಹೊಟ್ಟೆ ತಣ್ಣಗ್ ಮಾಡ್ಕೊಂಡು ಆಮೇಲೆ ಕೆಲ್ಸ ಮಾಡ್ವೆ. ಬಾ, ಕಣ್ ಮುಂದೆ ಬೆಟ್ಟದಷ್ಟು ಕೆಲ್ಸ ಬಿದ್ದಿದೆ, ಅದು ಮುಗಿಯೋ ಗಂಟನ ಬರಕಿಲ್ಲ. ನೀವು ಏನವ ನಿನ್ ತಲೆ ನೆಟ್ಟಿದ್ಯಾ ಇಲ್ವೋ? ಎಳೆ ಮಗಿ, ನಾ ಊರು ಬಿಸಿಲ್ ನಾಕ್ ಮಲಗಿಸಿದ್ಯಲ್ಲ. ನಿನ್ ಮಗ ಒಂದ್ ಗಳಿಗೆ ಬಿಸಿಲಲ್ಲಿ ಇದ್ದಿದ್ದಕ್ಕೆ ಈ ಪಾಟಿ ಸಂಕಟ ಬೀಳ್ತಿದ್ಯಲ್ಲ. ನಾನ್ ಹೆತ್ತ ಮಗ ನೀನು, ಬೆಳಿಗ್ಗೆಯಿಂದ ಊಟ ಇಲ್ದೆ ಈ ಉರಿ ಬಿಸಿಲಲ್ಲಿ ಇಷ್ಟ ಕಷ್ಟ ಪಡ್ತಾ ಇದ್ಯಲ್ಲ, ನನಗೆಷ್ಟು ಸಂಕಟ ಆಗೋಕಿಲ್ಲ ಕಣ್ಲ? ಯಾಕ್ಲ ಸುಮ್ಕಾಗೋಬಿಟ್ಟೆ? ಈಗ ಗೊತ್ತಾಯ್ತಾ, ಮಕ್ಕಳೆತ್ತ ತಾಯಿ ಎದೆ ಒಳಗೆ ದೇವ್ರು ಎಷ್ಟು ಮಮತೆ ತುಂಬಿರ್ತಾನೆ ಅಂತ. Yeah.
ಹಾಳಾಗೋಗಿದ್ಯೋ ಬೇಗ ಬಾರೋ. ಬಂದೆ ಮಾರೆ. ಪಟೇಲ್ ಹೇಳೋ ಹೊತ್ತಾಯ್ತು, ನೀರ್ ಕಾಯಿಸಿದ್ಯೇನೋ? ಹ್ಞೂ, ಕಾಯಿಸಿಟ್ಟಿದ್ದೀನಿ, ಈಗೆಲ್ಲ ರೆಡಿ ಮಾಡ್ಬಿಡ್ತೀನಿ. ಒಳ್ಳೆ 6 ತಿಂಗಳು ಹುಡ್ದೋ ತರ ಆಡ್ತಿದ್ಯಲ್ಲೋ, ಯಾಕೆ ಹಿಂಗ ಆಡ್ತಿದ್ದಿ? ಹಂಗಲ್ಲ ದಣಿ, ಅಮ್ಮೋರ್ ದನಿ ಕೇಳ್ಬಿಟ್ರೆ ನನಗೆ ಕೈ ಕಾಲೇ ಆಡಕ್ಕಿಲ್ಲ. ಅದಕ್ಕೆ ಕೈ ಕಾಲ ಆಡಲ್ಲ ಅಂದ್ರೆ ತೆಗೆದು ಪಕ್ಕ ಕೇಳು. ಓ, ಕ್ಯಾಮೆ ನೋಡೋಗ. ಆಯ್ತು ಆಯ್ತು ದಣಿ. ದಣಿ, ನೀರ್ ಕೇಳಿದ್ರಲ್ಲ, ತಗೊಳ್ಳಿ. ಲೋ ತಿಮ್ಮ, ಪಟೇಲ್ ಬಟ್ಟೆ ಇಸ್ತ್ರಿ ಮಾಡಿದ್ಯಾ? ಈಗ ಮಾಡ್ಬಿಡ್ತೀನಿ ಅಮ್ಮೋರೆ. ಹೇಳೋ, ಬೆಳಗ್ಗೆ ಆಯ್ತು. ಗೌಡ್ರೆ, ನಿಮ್ಗೆ ರಿಜಿಸ್ಟರ್ ಪೋಸ್ಟ್ ಬಂದಿದೆ. ನಮ್ಮೂರಿಗೆ ಹೊಸ ಪೋಸ್ಟ್ ಮ್ಯಾನ್? ಹೌದು ಗೌಡ್ರೆ. ಆಪರೇಷನ್ ಡೈಮಂಡ್ ರಾಕೆಟ್, ಓಹೋ, ಎರಡು ಕನಸು. ಆಕಸ್ಮಿಕ ಇನ್ಸ್ಪೆಕ್ಟರ್, ಅಯ್ಯೋ ಭಕ್ತ ಕುಮಾರ. ಎಲ್ಲ ನಮ್ಮಣ್ಣ ಸಿನಿಮಾ ಫೋಟೆ. ನೋಡ್ರೆ, ಆ ಫೋಟೋದಲ್ಲಿರೋದು ಯಾರು? ನನ್ನ ಮಗ. ನಿಮ್ ಮಗ ಸಿಬಿಐ ಆಫೀಸರಾ? ಅಲ್ಲ. ಕ್ರಿಕೆಟ್ ಪ್ಲೇಯರಾ? ಓಹೋ, ಇನ್ಸ್ಪೆಕ್ಟರ್ ಇರ್ಬೇಕು. ಅಲ್ಲ. ಹಾಗಾದ್ರೆ ಲಾಯರ್ ಆಗಿರ್ಬೇಕು, ಇಲ್ಲ ಡಾಕ್ಟರ್ ಆಗಿರ್ಬೇಕು. ಅಲ್ಲ ಕಣಯ್ಯ, ಈಗ ಗೊತ್ತಾಯ್ತು ಬಿಡಿ, ಯಾವ್ದೋ ದೇವಸ್ಥಾನದಲ್ಲಿ ಪೂಜಾರಿ ಆಗಿರ್ಬೇಕು. ಅಯ್ಯಯ್ಯೋ, ಅದ್ಯಾವ್ದು ಅಲ್ಲ ಕಣಯ್ಯ, ನನ್ನ ಮಗ ರಾಜ್ಕುಮಾರ್ ಭಕ್ತ, ಅವ್ರ ತರನೇ ಪೋಸ್ ಕೊಟ್ಟು ಶೋಕಿಗಾಗಿ ತೆಗೆಸ್ಕೊಂಡಿರೋ ಫೋಟೋಗಳವು. ಶೋಕಿಗೋಸ್ಕರ ಹೇಳ್ಸ್ಕೊಂಡಿರೋವ? ಹಾಗಾದ್ರೆ ನಿಮ್ ಮಗ ಏನ್ ಓದವ್ನೆ? 4ನೇ ಕ್ಲಾಸ್ಗೆ 4 ಸಲ ಮುನ್ನೆ ತಾಕವ್ನೆ. ನಿಮ್ ಮಗನ್ ತರ ತಿಕ್ಕಲ್ನ ನಾನೆಲ್ಲ ನೋಡಿಲ್ಲ ಗೌಡ್ರೆ. ಕೊಳ್ಳಿದೇವ ನೋಡಿದ್ಯಾ? ಇಲ್ಲ. ಯಾಕೆ? ನಮ್ಮನೇಲಿ ಒಂದ್ ಕೊಳ್ಳಿದೇವ ಇದೆ. ಏನಂದೆಯ ನನ್ ಮಗನಿಗೆ? ಅಯ್ಯಯ್ಯೋ, ನಿಮ್ ಮಗನ ನಾನೇನೋ ಅಂದಿಲ್ಲಮ್ಮ, ನಿಮ್ ಮಗನ ನಾನೇನೋ ಅಂದಿಲ್ಲಮ್ಮ. ನಕ್ಕಿ ಸಾಕು ಅಲ್ರಿ, ಯಾವ ಸಿಮೆ ಅಪ್ಪರಿ ನೀವು? ಯಾವನ ಬಂದು ನಮ್ಮ ಮಗನ ಬೈತಾ ಇದ್ರೆ ಕೇಳಿಸ್ಕೊಂಡು ಸುಮ್ನೆ ಇದ್ದೀರಲ್ಲ ಅಲ್ವೇ? ಯಾರಾದ್ರೂ ನಿಮ್ ಮಗ ಎಷ್ಟೋರ್ಗು ಓದಿದ್ದಾನೆ ಅಂದ್ರೆ ನನ್ನ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಾಗ ಆಗುತ್ತಲ್ಲೇ. ತಣ್ಣೀರ್ ಕುಡಿಯಿರಿ, ಸರಿ ಹೋಗ. ಅಲ್ಲ, ಅವನು ಓದಿ ಎಲ್ಲಿ ಕೆಲಸ ಮಾಡ್ಬೇಕು ನೋಡಿ, ಇರೋದನ್ನ ತಿನ್ಕೊಂಡು ನಮ್ ಕಣ್ ಮುಂದೆನೆ ಆರಾಮಾಗಿ ಆಟ ಆಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಲೇ, ಕೂತ್ಕೊಂಡು ತಿನ್ನೋನ್ಗೆ ಕುಡಿಕೆ ಹೊನ್ನಿದ್ರು ಸಾಲದು ಕಣೆ. ಅವರಪ್ಪ ಸಂಪಾದಿಸಿರೋದು ಕುಡಿಕೆ ಹೊನ್ನಲ್ಲ, ಕೊಪ್ಪರಿಗೆ ಹೊನ್ನು. ಆಯ್ ಹೋಗಿ ಹೋಗಿ, ನಿನಗೆ ಹೇಳ್ತೀನಲ್ಲ, ತಾಯಿ ಮಗ ಏನ್ ಬೇಕಾದ್ರೂ ಮಾಡ್ಕೊಡಿ. ಲೇ, ಹಸುವಾಗ್ತಾ ಇದೆ, ತಿಂಡಿ ಕೊಡೆ. ಅಯ್ಯಯ್ಯೋ, ಬೆಳಿಗ್ಗೆಯಿಂದ ನನ್ ಮಗು ಒಂದ್ ತೊಟ್ಟು ನೀರು ಕುಡ್ದಿಲ್ಲ, ನಿಮ್ಗೆ ಆಗ್ಲೇ ಹೊಟ್ಟೆ ಹಸಿತಾ ಇದ್ಯಾ? ನೋಡಿ, ಅವನ್ ಬಂದು ತಿಂಡಿ ತಿನ್ನೋವರೆಗೂ ಈ ಮನೆಯಲ್ಲಿ ಯಾರಿಗೂ ತಿಂಡಿನೂ ಇಲ್ಲ ಏನೂ ಇಲ್ಲ. ಈ ಫಿಗರ್ಗೆ ಇನ್ನೊಂದ್ ಚೂರ್ ಕಲರ್ ಇದ್ಬಿಟ್ಟಿದ್ರೆ ವರ್ಲ್ಡ್ ಫೇಮಸ್ ಆಗ್ಬಿಡ್ತೀನಿ. ಆದ್ರೂ ಪರವಾಗಿಲ್ಲ, ನಮ್ಮ ಜನಗಳ ಮಧ್ಯ ಎಷ್ಟಾದ್ರೂ ಫೇಮಸ್ ಮಾಡಿಸ್ತಿಲ್ಲ, ತುಂಬಾ ಥ್ಯಾಂಕ್ಸ್. ಪರಮ ಪೂಜ್ಯ ಮಾತಾ ಪಿತೃಗಳಿಗೆ ಪ್ರಣಾಮಗಳು. ಬಾ ತಂದೆ, ಬೇಗ ಬಾ. ಆವಿ ಇಸ್ ಕಮಿಂಗ್ ಫಾಸ್ಟ್, ಜಸ್ಟ್ ಎ ಮಿನಿಟ್. ಆಹಾ ಅಮ್ಮ, ನೀನು ಮಾಡೋ ಇಡ್ಲಿ ಮಲ್ಲಿಗೆ ಹೂವ ತರ ಇರುತ್ತೆ. ಮಲ್ಲಿಗೆ ಹೂವ ಗಮಗಮಾನತೆ, ನಿನ್ ಮಾಡೋ ಇಡ್ಲಿ ರುಚಿ ರುಚಿಯಾಗಿರುತ್ತೆ, ವ್ಯತ್ಯಾಸ ಅಷ್ಟೇ. ನೀನ್ ಜಾಣ 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 ಮರಿ ನೋಡು, ಒಂದೊಂದ್ ಇಡ್ಲಿ ಎಷ್ಟೆಷ್ಟು ಗಾತ್ರ ಇದೆಯೋ, ಎಷ್ಟು ತೂಕ ಇದೆಯೋ, ಅಷ್ಟೆಷ್ಟು ಬೆಣ್ಣೆ ಬೆರೆಸ್ಕೊಂಡು ತಿನ್ಬೇಕು. ಅಯ್ಯಯ್ಯೋ, ಬೇಡಿ ಬೇಡಿ, ಆತರ ತಿನ್ಬಿಟ್ರೆ ಅವಾಗ ಅವಾಗ ಇತ್ಲಿಗೆ ಗ್ರೀಸ್ಕೋ ಪ್ರೋಗ್ರಾಮ್ ಇದೆ. ಯಾಕೆ ಪಿತಾಮ ಗುರಾಯಿಸ್ತಾ ಇದಾರೆ? ತಾವು ನೈವೇದ್ಯ ಸೇವಿಸಿದ್ರೆ ನಾವು ಒಂದಷ್ಟು ಹೊಟ್ಟೆಗೆ ಹಾಕೋಬಹುದು. ಯಾಕೆ ಹೊಟ್ಟೆನಲ್ಲಿ ಇಲಿ ಗುಡುಗುಡ ಅಂತ ಓಡಾಡ್ತಿದ್ಯೇ? ಓಡಾಡ್ತಾ ಇಲ್ಲ, ಜಿಗಿದಾಡ್ತಾ ಇದೆ. 1 ಗಂಟೆ ಆಯ್ತಲ್ಲೋ, ತಿನ್ನಲು. ಯಾಕೋ ಪಟೇಲ್ ಅವ್ರ ಮರ್ಯಾದೆ ಕಮ್ಮಿ ಆಗ್ತಿದೆ. ಯಾಕ್ರಿ ಯಾಕ್ರಿ ಗದರಿಸ್ತಾ ಇದ್ದೀರಾ? ಯಜಮಾನರು ಸ್ಪೀಡಾ ಪೋಣಿಸ್ತಾವ್ರೆ ಈ ತಾಯಿ ತರ. ನಮ್ಮ ಅಮ್ಮನ್ ಮಹಿಮೆ ಬಹಳ ಚೆನ್ನಾಗಿದೆ. ಕಲ್ಸಿಕ್ತ ಮಗ್ನ, ಹೋಗಿ 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 ಹೋಗಿ. ನಮ್ಮ ಮನೆ ಕೆಲಸವ್ರಿಗೆ ಅಕ್ಕಿಲ್ ಕಲ್ಲ ಹಾಕೋಕು ಸೋಂಬೇರ್ತಾನ, ಭಯ ಇಲ್ಲ ಭಕ್ತಿ ಇಲ್ಲ. ಕಲ್ಸಿಕ್ತ ಮಗ್ನೇ? ಇಲ್ವಲ್ಲ. ಮತ್ತೆ ಬಾಯಲ್ಲಿ ತುತ್ತು ಉಗಿದ್ಯಾಕೆ? ಅಮ್ಮ ಉಗಿ ಎಂದು ಅದಕ್ಕೋಸ್ಕರ ಉಗಿದೆ ಅಲ್ವೇ. ಅವನ್ ತುತ್ತು ಯಾಕೆ ಉಗಿಸ್ದೆ? ಬಹಳ ಚೆನ್ನಾಗಿ ಕೇಳ್ತಾ ಇದ್ದೀರಾ. ಕಲ್ ಸಿಕ್ತು ಉಗಿಸ್ದೆ, ನನ್ ಮಗ ಕಲ್ ಕಳೆದು ಹಲ್ ಮುರ್ಕೋಬೇಕೇನು?
ಚೆನ್ನಾಗಿದೆ ಚೆನ್ನಾಗಿದೆ. ಕಲ್ ಕಡದವ್ ನಾನು, ಸುತ್ತುಗದವ್ ಅವನು. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗ್ ಬರೆ ಹೇಳದ್ರಂತೆ. ಪಟೇಲ್ ಸೆಂಟ್ರಿ ಮೆತ್ತಿಗೆ ರಾಜಾ, ಮೆತ್ತಿಗೆ ಮೆತ್ತಿಗೆ. ಅಯ್ಯೋ ನನ್ ಮಗನಿಗೆ ಎಲ್ಲಿ ದೃಷ್ಟಿ ಆಗ್ಬಿಡುತ್ತೋ ಏನೋ. ಈ ಮುಸುಡಿಗೆ ದೃಷ್ಟಿ ಬೇರೆ ಕೇಳಿ. ಸುಮ್ಮನೆ ಹೇಳ್ತೀರಾ ಮಗನೇ, ಬಿಸಿಲು ಜಾಸ್ತಿ ಇದೆ, ಕಣ್ಣಡ್ಕೋಕ ರಾಜಾ. ಕನ್ನಡಕ ಹಾಕೊಂಡ್ಬಿಟ್ರೆ ಬರೀ ಹಲ್ಕ. ಏನಾದ್ರೂ ಹೇಳ್ತಾನೆ ಇರ್ಬೇಕಾ ಮಗನೇ? ಅಲ್ಲಿ ಇಲ್ಲಿ ಜಾಸ್ತಿ ಓಡಾಡ್ಬೇಡ, ಬೇಗ ಮನೆಗೆ ಬಂದ್ಬಿಡು. ಇವನಿಲ್ಲಿ ನಿನ್ ಬಲಗೆ ಬಂಟ ಕಾಣಿಸ್ತಿಲ್ಲ? ರಾಗಿ ತಗೊಂಡಿಗೆ ಮಿಷಿನ್ ಹಾಕಿಸ್ಕೊಂಬಂದ್ಲು, ಬರೋಷ್ಟ್ರಲ್ಲಿ ಒತ್ತಾಗೋಯ್ತು ಪಟೇಲ್ರೆ. ನೀನು ನನಗ್ ಮಾತ್ರ ಶಿಷ್ಯ ಅನ್ಕೊಂಡಿದ್ದೆ, ಈ ಮುತ್ತಮ್ಮನಿಗೆ ಶಿಷ್ಯ ಆಗ್ಬಿಟ್ಟಿದ್ಯಾ? ಏನೋ ಕೊಟ್ಲು ಮುತ್ತಮ್ಮ? ಮುತ್ತಮ್ಮ ಎಂಟೈನಿ ಕೊಟ್ಟು ನಾಕಣಿ ವಾಪಸ್ ಕೊಡೋದ್ಲು, ಕೊಟ್ಬಿಟ್ ಬರ್ತಾ ಇದೀನಿ. ಅವಳ ಹತ್ರ ಚಿಲ್ರೆಗೆ ತಿರುಪೇ ಎತ್ತದಕ್ಕೆ ನಾಚಿಕೆ ಆಗೋದಿಲ್ವಾ ನಿನ್ಗೆ? ಏ ಬಾವಗಣ. ನೋಡು ಒಂದ್ ಗಂಟೆ ಬಿಟ್ಕೊಂಡು ಹಣ್ಣಿನ ರಸ ಕುಡ್ಸು, ಆಯ್ತಮ್ಮ. ಇನ್ನೊಂದ್ ಗಂಟೆ ಬಿಟ್ಕೊಂಡು ಎಳ್ನೀರ್ ಕುಡ್ಸು, ಆಯ್ತಮ್ಮ. ಇನ್ನೊಂದ್ ಗಂಟೆ ಬಿಟ್ಕೊಂಡು ಹಣ್ಣು ತಿನ್ಸು, ಆಯ್ತಮ್ಮ. ಅದೆಲ್ಲ ಆದ್ಮೇಲೆ ಅದ್ರಲ್ಲಿ ಮಾತ್ರ ಇಟ್ಟಿದ್ದೀನಿ, ಅದ್ ಮಾತ್ರ ಮರೀದೆ ನನ್ ಮಗನ ಕೊಡು. ಸುಸ್ತಿ ಗಿಸ್ತಿ ಏನು ಇರಲ್ಲ. ಅದ್ನೇರಮ್ಮ ಕೊಡೆ ಕೇಳಿದ್ದು? ಅದೇ ಕಣೋ, ನಮ್ ಡಾಕ್ಟರ್ ಬಿ ಎನ್ ಗಂಗಾಧರ. ಅಮ್ಮ ನಾನೇನ್ ಬರಲ್ಲ. ಆಯ್ತು ರಾಜಾ. ಏನಾಯ್ತು ಏನಾಯ್ತು ಪುಟ್ಟ? ಅಮ್ಮ ಯಾಕೋ ಲಾಕೆಟ್ ಕಾಣಿಸ್ತಿಲ್ಲ. ಲಾಕೆಟ್ಟು ಪಾಕೆಟ್ ಅಲ್ಲಿ ಇದೆ ರಾಜಾ. ಈಗ ವರ್ಕೌಟ್ ಆಯ್ತು. ಹುಷಾರು ಮಗ. ಮಯ ಸಂಗೀತ ಹೊಸ ಹೊಸ ಭಾವ ತುಂಬಿ ನಸುನಗೆ ಒಮ್ಮಿದ್ದೀನಿ, ನನ್ನ ಮೈ ತುಂಬಿದೆ. ಕೈ ಮುಗಿದು ಕೇಳ್ಕೊತೀನಿ, ನಿಮ್ ಕಾಲ್ ಹಿಡಿದು ಬೇಡ್ಕೋತೀನಿ. ಏನ್ ನೋಡ್ತಾರೆ ಬಿಸಾಕ್ರ? ಅಯ್ಯೋ ಬೇಡ್ರಪ್ಪ ಬೇಡ, ಸ್ವಲ್ಪ ದಿನ ತಡ್ಕೊಳ್ಳಿ, ಅಸ್ಲು ಬಡ್ಡಿ ಎಲ್ಲ ಕೊಟ್ಬಿಡ್ತೀನಪ್ಪ. ಏನ್ ನಡೀತಿದೆ ಇಲ್ಲಿ? ನಮಸ್ತೆ ಪಟೇಲ್ರೆ. ಈ ಅಮ್ಮ ಮಗಳು ಮದುವೆಗೆ ಅಂತ 10,000 ರೂಪಾಯಿ ಸಾಲ ತಕೊಂಡ್ಬಿಟ್ಟು ಅಸಲು ಇಲ್ಲ ಬಡ್ಡಿನೂ ಇಲ್ಲ. ಅದಕ್ಕೆ ಪಟೇಲ್ರೆ, ಈ ಪಟೇಲನಿಗೆ ಮರ್ಯಾದೆ ಐತೆ ತಾನೆ? ಇದೇನ್ ಪಟೇಲ್ರೆ ಹಿಂಗ್ ಕೇಳ್ತೀರಾ? ಐತೆ ಪಟೇಲ್ರೆ, ಒಂದ್ ಹೆಣ್ಣು ಮಗಳು ಮಾನ ತೆಗೆದಕ್ಕೆ ಮುಂಚೆ ಈ ಪಟೇಲನ ಮಾತು ಕೇಳ್ಬೇಕಾರೆ ಪಟೇಲ್ರೆ? ಅದು ಮುಚ್ಚೋ ಬಾಯಿ, ನಮ್ ಪಟೇಲ್ರ ಮುಂದೆ ಬಾಲ ಬಿಸ್ತಿಯಾ? ಇವ್ರ ಪಾಪ ಹೆಂಗೆ ಅಂತ ಗೊತ್ತು ತಾನೆ? ಪಾತ್ರೆ ಸಾಮಾನಲ್ಲಿ ಹೆಂಗ್ ಹೊರಗಡೆ ಬಿಸಾಕ್ದು? ಮರ್ಯಾದೆಗೆ ಎಲ್ಲ ತಗೊಂಡು ಒಳಗಡೆ ಇಡೋ ಪಟೇಲ್ರೆ. ದುಡ್ಡು ದುಡ್ಡ ನಾನ್ ಕೊಡೋದಿಲ್ಲ, ಕೊಡೋರ್ ಕೈಲಿ ಕೊಡಿಸ್ತೀನಿ. ಹೋಗಿ ನಮ್ಮಪ್ಪ ದೊಡ್ಡಗೌಡಿಗೆ ನಾನ್ ಹೇಳ್ದೆ ಅಂತ ಹೇಳು, ನಿನ್ ದುಡ್ಡು ಕೊಡ್ತಾರೆ. ಏನಂತಿಲ್ಲ ಬಿಡಿ, ಸಾಮಾನ್ಯ ತೊಳಗಡೆ ಇಡ್ರ. ನೂರು ವರ್ಷ ಚೆನ್ನಾಗಿಟ್ಟಿಲ್ಲಪ್ಪ. ಅದಕ್ಕೋಸ್ಕರಪ್ಪ. ಅಯ್ಯೋ ಶ್ರೀ ಶ್ರೀ ತಾ ಸಾ ತಾ ಕೆಳಗೊಂದ್ಯಾ ಕೊಳ್ಗೊಂದ್ಯಾ ಸ್ವಲ್ಪ ನವರಂದ್ರ ಮುಚ್ತೀಯಾ? ಶ್ರೀ ಅದ್ಯಾವ್ದ್ರಲ್ಲ ಪಿಕ್ಚರ್? ಸತ್ಯನಾರಾಯಣ ಪೂಜಾ ಫಲ. ಸತ್ತಾಳ ಪೂಜಾ ಫಲನಾ? ರೈಟ್ ಹೇಳಿ. ಯಾಳ ಅದು ಹುಡುಗರುಗಳು ಗೊತ್ತಿಲ್ಲ, ಮ್ಯಾಟ್ರ್ ನಮ್ಗೆ ಗೊತ್ತಿಲ್ವಲ್ಲ. ನಮಸ್ಕಾರ ಪಟೇಲ್ರೆ, ಇದೇನ್ ವಾಲ್ ಪೋಸ್ಟ್? ನಿನ್ನ ನಮಸ್ಕಾರಕ್ಕೆ ಬೆಂಕಿ ಹಾಕ. ಏಯ್ ತಿರುಪಿ, ಇನ್ನು ಯಾವ್ದಾವ್ದೋ ಪಿಕ್ಚರ್ ಹಾಕೊಂಡಿದ್ಯಲ್ಲ, ಅವಾಗ ಅವಾಗ ನಮ್ಮ ಅಣ್ಣವ್ರ ಪಿಕ್ಚರ್ ಹಾಕ್ಬೇಕು ಅನ್ನೋ ಜ್ಞಾನ ಬೇಡವ ನಿಂಗೆ? ನಮ್ ಪಟೇಲ್ರ ಅಣ್ಣವ್ರ ಭಕ್ತ ಅಂತ ಗೊತ್ತಿಲ್ಲ? ಅಣ್ಣವ್ರ ಪಿಕ್ಚರ್ ಅಂದ್ರೆ 15-25,000 ಕೇಳ್ತಾರೆ. ಅಷ್ಟೊಂದ್ ಹಣ ನನ್ನ ಎಲ್ಲಿಂದ ತರ್ಲಿ ಪಟೇಲ್ರೆ? ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ನಾನ್ ಹೇಳ್ದೆ ಅಂತ ಹೋಗಿ ನಮ್ಮ ಅಪ್ಪನ್ ಹೇಳು, ದುಡ್ಡು ನಿನ್ ನೋಡ್ಕೊಂಡ್ ಬರ್ತದೆ. ನೀನ್ ಏನ್ ಮಾಡ್ತೀಯ ಬಿಡ್ತೀಯೋ, ನನ್ ರಾತ್ರಿನೇ ಅಣ್ಣವ್ರ ಪಿಕ್ಚರ್ ನೋಡ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ, ತಿಂಟೆ ಉಡಿಸು. ಇಷ್ಟೊತ್ತಾಯ್ತು ಇನ್ನೂ ಬರ್ಲಿಲ್ವಲ್ಲ. ನಮಸ್ಕಾರ ನಮಸ್ಕಾರ. ಸ್ಟಾರ್ಟ್ ಮಾಡ್ಕೋಬಹುದು. ಪಿರಿಯ ಪಟ್ಟಮ್ಮ ಬಿಚ್ಚಿ ಎಂಟ್ರಿ ಕೊಟ್ರಲ್ಲ ಅದಕ್ಕೆ.
ಕರಡು. ಇರೋ ಬರೋ ದುಡ್ಡೆಲ್ಲ ಖಾಲಿಯಾಗೋ ಪ್ರೋಗ್ರಾಮ್ ಇದೆ, ನವರಂಧ್ರಗಳನ್ನ ಮುಚ್ತೀರಾ? ಅಲ್ವೇ, ಯಾರ್ದೋ ಮನೆ ಜಪ್ತಿ ಆದ್ರೆ ಇವನ್ಗೇನೆ ಬಂತು? ನೀನು ನೀನು ಅವನಿಗೆ 10,000 ರೂಪಾಯಿ ಕೊಡೋವರೆಗೂ ಬಿಟ್ಟಿಯ? ಹೋಗ್ಲಿ ಬಿಡ್ರಿ, ಪಾಪ ಬಡವರಿಗೆ ತಾನೇ ಸಹಾಯ ಮಾಡ್ದ. ದಾನ ತಗೊಂಡವ್ರು ನೀನ್ 100 ವರ್ಷ ಚೆನ್ನಾಗಿರಪ್ಪ ಅಂತ ನಮ್ ಮಗನ ಆಶೀರ್ವಾದ ಮಾಡ್ತಾರೆ. ಅಷ್ಟು ಸಾಲ್ದು. ಒಬ್ಬೊಬ್ರು ಆಶೀರ್ವಾದ ಮಾಡೋದಕ್ಕೆ ನಾನು 10,000 ರೂಪಾಯಿ ಕೊಡ್ತೀನಿ. ಹುಚ್ಚಿ ತರ ಮಾತಾಡ್ಬೇಡ. ಹೌದು, ನನ್ ಮಗನ ವಿಷಯ ಬಂದ್ರೆ ನಾನು ಹುಚ್ಚಿನಪ್ಪ. ಅದು ಹೋಗ್ಲಿ, ಇವನಿಗೆ ರಾಜ್ಕುಮಾರ್ ಪಿಕ್ಚರ್ ನೋಡ್ಬೇಕು ಅಂತ ಆಸೆ ಆದ್ರೆ ಪ್ಯಾಟೆಗ್ ಹೋಗಿ ನೋಡ್ಕೊಂಡ್ ಬರ್ಲಿ. ನಾನೇನ್ ಬೇಡ ಅಂತಿದ್ನ, ಅದಕ್ಕಾಗಿ 25,000 ರೂಪಾಯಿ ಖರ್ಚು ಮಾಡ್ತಿದ್ದಲ್ಲೇ. ಅಯ್ಯೋ, ಮಾತಾಡ್ಬೇಡ, ಬರ್ಲಿ ಅವನು. ಎಷ್ಟು ಮನೋಹ. ಏನೋ ವಿಶ್ವನಾಥ್? ಯಾವ ವಿಶ್ವನಾಥ್? ಬಾಕ್ಸರ್ ವಿಶ್ವನಾಥ್. 25 ವರ್ಷಗಳ ಹಿಂದೆ ನಿಮ್ಮ ಜೊತೆನಲ್ಲಿದ್ದನಲ್ಲ, ಅವನ ಮಗ ನಾನು. ನೀವುಗಳೆಲ್ಲ ಸೇರ್ಕೊಂಡು ನಮ್ಮ ಅಪ್ಪನ ಕೊಟ್ಟು ಕಳಿಸಿದ್ರಲ್ಲ ಸಾಲ, ಆ ಸಾಲನ ನಾನು ತೀರಿಸ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ವಡಿ ಗುರುವೇ. ಅಯ್ಯೋ ವಡಿ ವಡಿ ಗುರುವೇ. ಹೊಸ ಮಾಡ್ಕೋಬೇಡಿ, ಸಮಾಧಾನ ಮಾಡ್ಕೊಂಡು ಕೂತ್ಕೊಳ್ಳಿ, ಕೂತ್ಕೊಂಡು. ಅಯ್ಯೋ ನೀನ್ ಏನ್ ಬೈಕ್ ಬೈಕ್ ಮುಂದೆ ಪೋಸ್ ಕೊಡ್ತಾ ಇದ್ದೀಯ? ಆ ಕಡೆ ಕೂತ್ಕೋ. ಇಲ್ಲ, ಏಕೆ? ಮತ್ತೆ ಯಾಕೆ ಚಪ್ಪಾಳೆ ಹೊಡಿಲಿಲ್ಲ? ನಮ್ ಪಟೇಲ್ರು ಖುಷಿಯಾಗಿರೋದು ಕಾಣಿಸ್ತಾ ಇಲ್ಲ ನಿಂಗೆ? ಹೊಡಿಯ ಚಪ್ಪಾಳೆ ಹೊಡಿ. 12:00 ಆಯ್ತು, ಹೋಗಿ ಮಲ್ಕೊಳ್ಳಿ. ಅವನ್ ಮನೆಗ್ ಬರದೆ ಹೊರತು ನಾನ್ ಮಲಗಲ್ಲ. ನೀನ್ ಬೇಕಾದ್ರೆ ಹೋಗಿ ಮಲ್ಕೊ. ಮಗ ಮನೆಗ್ ಬರ್ದಿರಾ, ಊಟ ಮಾಡ್ದಿರಾ, ನಿದ್ದೆ ಮಾಡ್ದಿರಾ, ನಾನ್ ಯಾವತ್ರಿ ಮಲ್ಕೊಂಡಿದ್ದೀನಿ? ಮಹಾ ಗನಂದಾರಿ ಮಗ ಅವ್ನ್. ನಿನ್ಗೊಬ್ಬನಿಗೆ ಅಲ್ಲ ಕಣೆ ಮಗ, ನನಗೂ ಮಗ. ಅವನ್ ನೋಡ್ದೆ ನಾನ್ ಯಾವತ್ ಮಲಗಿದ್ದೀನಿ? ಆಹಾ, ಮಗನ್ ಮೇಲೆ ಹೊಟ್ಟೆ ತುಂಬಾ ಪ್ರೀತಿ, ಬಾಯಿ ತುಂಬಾ ಬೈಗಳ. ನಿಮ್ ಬುದ್ಧಿ ನನಗ್ ಗೊತ್ತಿಲ್ವಾ? ನೋಡೆ, ನಿನ್ ಪ್ರೀತಿ ಅವನ್ ಹಾಳು ಮಾಡ್ದಿದ್ರೆ ಸಾಕು. ಹಾಳಾಗೋಗ್ಲಿ ಅಂತ ಯಾವ ತಾಯಿನೂ ಬಯಸೋದಿಲ್ಲ ರೀ. ತಂದೆ ತನ್ನ ಪ್ರೀತಿನ ಮನಸ್ಸಲ್ಲೇ ಬಚ್ಚಿಟ್ಕೊಂಡಿದ್ರೆ ತಾಯಿ ತನ್ನ ಪ್ರೀತಿನ ತೋರಿಸ್ತಾಳೆ. ಅದಕ್ಕೆ ಹೇಳೋದು, ಅಪ್ಪ ಅಪ್ಪನೆ, ಅಮ್ಮ ಅಮ್ಮನೆ. ಯಾಕಮ್ಮ ಕಣ್ಣೀರು? ಸಂತೋಷಕ್ಕೆ. ಕುಮಾರ್, ನನ್ನ ಜೀವನ ಎಲ್ಲ ಬರೀ ಸಂಕಟ ನೋವು ದುಃಖದಲ್ಲಿ ಕಳಿಬೇಕು ಅನ್ನೋ ಅನ್ಕೊಟ್ಟಿದ್ದೆ. ಇವತ್ತು ನೀನು ಹೆತ್ತ ತಾಯಿ ಋಣಾನು ತೀರಿಸಿದೆ. ತಾಯಿಗೆ ತಕ್ಕ ಮಗ ನೀನು, ತಾಯಿಗೆ ತಕ್ಕ ಮಗ. ಇವತ್ತು ನನಗೆ ಆಗ್ತಾ ಇರೋ ಆನಂದ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಪ್ಪ, ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅಳಬೇಡಿ ಪಟೇಲ್ರೆ, ನೀವತ್ರೆ ನಂಗೂ ಅಳು ಬಂದ್ಬಿಡುತ್ತೆ. ಆಯ್ತು ಪಟೇಲ್ರೆ. ಮಹೇಂದ್ರ ಹಂಗೆ ಹಿಂದೆ ಕೊಡ್ಕ, ಈ ಸೀನ್ ಇನ್ನೊಂದ್ ಕಿತ ಹಾಕು. ಏನ್ ಸಿನಿಮಾ ನೋಡ್ತಿದ್ರು, ತಮಾಷೆ ಮಾಡ್ತಿದ್ರು? ಏಯ್, ಯಾವನ ಯಾವನವನ್ ಅಂತಿದ್ದು? ಏಯ್, ಪಿಕ್ಚರ್ ನಿಲ್ಸ, ಲೈಟ್ ಹಾಕು. ಏಯ್, ನನ್ನ ಮಗನೇ ಬುಕ್ಸೆಟ್ಟೆ ಪಿಕ್ಚರ್ ನೋಡಕ್ ಬಂದಿದ್ದು ಅಲ್ದೆ ನಮ್ ಮೇಲೆ ರೋಪ್ ಹಾಕ್ತೀಯನೋ? ನನ್ ಮಗನೇ ಗೊತ್ತೇನ ನಿನ್ಗೆ, ನಮ್ ಪಟೇಲ್ರು ಅಣ್ಣ ಅವ್ರ ಪಿಕ್ಚರ್ ನೋಡಕ್ಕೋಸ್ಕರ 25,000 ರೂಪಾಯಿ ಖರ್ಚು ಮಾಡಿದ್ದಾರೆ ಕಣ. ತಪ್ಪ ಕಣ, ಗೊತ್ತಿರ್ಲಿಲ್ಲ. ನಮ್ಮನ್ನ ಅರ್ಥ ಮಾಡ್ಕೊಳ್ರು. ಏ, ಲೈಟ್ ಆಫ್ ಮಾಡೋ, ಪಿಕ್ಚರ್ ಹಾಕೋ. ನನ್ ಮಗ ಕಷ್ಟಪಟ್ಟು ಸಿನಿಮಾ ನೋಡ್ಕೊಂಡು ಸುಸ್ತಾಗಿ ಬಂದಿರ್ತಾನೆ, ದಯವಿಟ್ಟು ಅವನ್ ಬೈಬೇಡ್ರಿ. ನೋಡು, ನೀ ಸುಮ್ನೆ ಇರು. ಅಂಜಿ, ನೀನ್ ಏನೇ ಹೇಳು, ಅಣ್ಣ ಅವರು ನಗ್ಸದ್ರಲ್ಲಿ ಸೂಪರ್, ಅಳಸದ್ರಲ್ಲಿ ಬಂಬಾಟು. ಆ ವಯ್ಯನ್ ಏನೇ ರೋಲ್ ಕೊಟ್ರು ಉಡಾಯಿಸ್ಬಿಡ್ತಾನಲ್ಲಯ್ಯ. ಹೌದು ಪಟೇಲ್ರೆ,
ಅವರು ಕನ್ನಡದ ಕಣ್ಮಣಿ. ಪಟೇಲ್ರೆ, ನಾನು ನಿಮ್ಗೆ ಅರ್ಜೆಂಟಾಗಿ ಒಂದು ಐಡಿಯಾ ಕೊಡ್ಬೇಕು ಅಂತ ಇದ್ದೀನಿ. ಐಡಿಯಾ? ಏನ್ ಐಡಿಯಾ? ಅದು ಈಗ ನಾವು ನೋಡ್ಕೊಂಡ್ ಬಂದ್ವಲ್ಲ ಟೆಂಟ್ನಲ್ ಸಿನಿಮಾ, ಅಣ್ಣವ್ರ ಕಂಡಿದ್ರಲ್ಲ ಆ ತರದೊಂದು ನೀವು ಡ್ರೆಸ್ ತೆಗೆಸ್ಕೋಬೇಕು. ಆ ಡ್ರೆಸ್ ನಲ್ಲಿ ಒಂದು ದೊಡ್ಡ ಫೋಟೋ ತೆಗೆಸ್ಕೋಬೇಕು. ಆ ಫೋಟೋನ ತಗೊಂಬಂದು ನೀವು ಮನೆಗೆ ಹಂಗಂತ ನಾನು ಹೇಳಿಲ್ಲ. ಆ ಟೆಂಟ್ನಲ್ಲಿ ಕೂತಿದ್ನಲ್ಲ ಉರಿಸಿದ್ದಪ್ಪ, ಆ ನನ್ ಮಗ ಹಂಗಂತಿದ್ದ. ಏನ್ ಯಜಮಾನ್ರು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಿ? ಅರ್ಜೆಂಟ್ ಅಲ್ಲಿ ಅಮ್ಮ ನೋಡ್ಬೇಕು ಅಂತ ಬಂದ್ಬಿಟ್ಟೆ. ಅದ್ ಸರಿ, ನೀವೇನ್ ಪ್ರತ್ಯಕ್ಷ ಆಗ್ಬಿಟ್ಟಲ್ಲ, ಪಾಚ್ಕೊಂಡಿಲ್ವೆ? ಪಾಪಿ ನನ್ನ ಮಗನೇ. ಪಾಪಿ ನನ್ನ ಮಗ? ಮತ್ತೆ ಊರವರೆಲ್ಲ ನನ್ನ ಪುಣ್ಯಾತ್ಮ ಅಂತಾರಲ್ಲ. ಹೌದು ಅಂತಾರೆ. ಅತ್ತೆ ಆಸ್ತಿನ ಅಳಿಯ ದಾನ ಮಾಡಿದ್ರೆ ಪುಣ್ಯಾತ್ಮನು ಅಂತಾರೆ, ದಾನಶೂರ ಕರ್ಣನು ಅಂತಾರೆ. ಅಲ್ವೋ, ಈಗ ದಿನ ಸಾವಿರಾರು ರೂಪಾಯಿ ಬೋಡಿಸ್ತಾ ಇದೀಯಲ್ಲ, ನಿನ್ ತಲೆಯಲ್ಲಿ ಬುದ್ಧಿ ಇದೆಯಾ? ಬೋಡ್ಸಕ್ಕೆ ಬುದ್ಧಿ ಯಾಕೂ ಬೇಕು ಪಿತಾಮಹ? ಬ್ಲೇಡ್ ಇದ್ರೆ ಸಾಲ್ದೆ. ಯಾಕೆ ಮಗನೇ ಇಷ್ಟೊತ್ತು? ಅಮ್ಮ, ಟೆಂಟ್ ಅಲ್ಲಿ ಸಿನಿಮಾ ನೋಡ್ತಿದ್ದೆ. ಆ ಸಿನಿಮಾದಲ್ಲಿ ಅಣ್ಣವ್ರು ಅವ್ರ ಅಮ್ಮನ ನೆನ್ಸ್ಕೊಂಡ್ ಗೊಳೋ ಅಂತ ಅಳ್ತಾ ಇದ್ರು. ನನ್ಗೆ ನಿನ್ ನೆನಪಾಯ್ತು, ಸಿನಿಮಾ ಅರ್ಧಕ್ಕೆ ನಿಲ್ಸಿ ಓಡೋಡ್ ಬಂದೆ. ಇಲ್ಲಿ ನೋಡಿದ್ರೆ ಅಪ್ಪ ಬೆಂಡೆ ಎತ್ತವನ. ನಿನ್ನ ಇವತ್ತೇ ಕೊನೆ. ಇನ್ನೊಂದ್ಸಲ ಹೀಗೇನಾದ್ರೂ ದುಡ್ಡು ಪೋಲ್ ಮಾಡಿದ್ಯೋ ಕೈ ಕಾಲು ಮುರಿದು ಬಿಡ್ತೀನಿ. ಹುಷಾರ್. ಯಾಕಪ್ಪ ದುಡ್ಡು ದುಡ್ಡು ಅಂತ ಬಡ್ಕೊಂತ್ಯ? ಇಷ್ಟಕ್ಕೂ ಈ ಆಸ್ತಿ ನೀನ ಸಂಪಾದನೆ ಮಾಡಿ? ಸಂಪಾದನೆ ಮಾಡಿದ್ದು ನಮ್ಮ ತಾತಾಶ್ರೀಯವರು. ಅಂದಮೇಲೆ ಈ ಆಸ್ತಿ ಮೊಮ್ಮಗ ಶ್ರೀಗೆ ತಾನೇ ಬರಬೇಕು. ಅಲ್ಲ ಕಣ ಅಜ್ಜಿ, ಮೊನ್ನೆ ನಾವು ಟೌನ್ ಹೋಗಿದ್ದಾಗ ಲಾಯರ್ ಏನ್ ಹೇಳ್ತಿದ್ದೋ? ತಾತನ ಆಸ್ತಿ ಮೊಮ್ಮಗನಿಗೆ ಬರ್ಬೇಕು ಅಂತ. ಲಾಯರ್ ಹತ್ರ ಹೋಗಿದ್ರು. ಏನ್ ಮಾಡ್ತೀನಿ ಗೊತ್ತಾ? ಈಗ ಏನಾಯ್ತೆ? ಏನು ಭೂಮಿಗಳ ತರ ನೋಡ್ತಾ ನಿಂತಿದ್ದೀರಿ? ಹೋಗಿ ಡಾಕ್ಟರ್ ಕರ್ಕೊಂಡ್ಬಂದ್ರೆ. ಅಂಜಿ ಆಕ್ಟ್ ಮಾಡಿದ್ರಲ್ಲಿ ಅಣ್ಣವರೇ ಫಸ್ಟ್, ನಮ್ಮ ಅಮ್ಮನೇ ಸೆಕೆಂಡ್. ಲೇ ಮುನ್ಸಮ್ಗ, ನೀವು ದಗ್ಗರ, ನೀವು ಸರಿಗೆ ನಿಲ್ಸ್ಕೋ. ಏನ್ ಶೆಟ್ರೆ, ಒಬ್ಬೊಬ್ರನ್ನ ಕಡ್ದು ಕಡ್ದು ಫೋಟೋ ಹಿಡಿಸ್ಕೊತ ಇದ್ದೀರಾ? ಏನ್ ಅಕ್ರೇರಿ ನಿಮ್ಗೆ ಊರ್ ಜನದ ಮ್ಯಾಗೆ? ನೀವು ಒಕ್ಕಡ ಬಾಕಿ ಉಂಟ್ವಿ ಅಂಚಿಗ. ರಾ, ನೀವು ಫೋಟೋ ತೀಪಿಸ್ಕೋ ರಾ. ಅಂತೆ ಶೆಟ್ರೆ, ಗೊತ್ತಿಂದೆ ಕೇಳ್ತಾ ಇದ್ದೀನಿ, ಎಲ್ಲಾರ್ನು ಒಬ್ಬೊಬ್ರ ಕರೆದು ಕರೆದು ಫೋಟೋ ತೆಗಿಸ್ತಾ ಇದ್ದೀರಲ್ಲ, ಏನ್ ಸಮಾಚಾರ? ಚಪ್ತಾನು ಚಪ್ತಾನು. ಎಲ್ಲಿ ನೀವು ಸ್ವಲ್ಪ ಭಯ ಹುಚ್ಚಿಟ್ಲ ಅಕ್ಕ ಪೋಸಿ. ಅಯ್ಯೋ ಶೆಟ್ರೆ, ನಮ್ ಪಟೇಲ್ರು ಫೋಟೋ ಸ್ಟುಡಿಯೋದಾಗೆ ಫೋಟೋ ತೆಗಿಸ್ಬೇಕಾದ್ರೆ ಇಸ್ಮಾಯಿಲ್ ಪೀಸ್ ಅಂತಾರೆ. ನೀವ್ ಯಾಕೆ ಭಯ ಪಟ್ಟು ನಂಗೆ ಪೋಸ್ ಕೊಡು ಅಂತ ಹೇಳಿದ್ರಿ? ಕಾರಣ ಮುಂದೆ ಅಂಜಿ, ಇಂತ ದುಡ್ಡು ಖರ್ಚು ಮಾಡಿ ನಿಮ್ ಜೊತೆ ಫೋಟೋ ಯಾಕೆ ತಗೊಂಡೆ ಗೊತ್ತಾ? ಮೀರಂತ ಸೂಪರ್ ಸ್ಟಾರ್ ಸಾಲಗಾರರು, ಅವ್ರ ತರ ನೀಕಿನೇನು 10,000 ರೂಪಾಯಿ ಲಪ್ಪಿಚಿಂದ ಅನ್ಕದಾ? ನಾಳೆ ನಿನ್ ದುಡ್ಡು ಕೊಡದೆ ಊರ್ ಬಿಟ್ಟು ಓಡೋಗ್ಬಿಟ್ರೆ ಪೊಲೀಸ್ನವ್ರಿಗೆ ನಿನ್ ಹುಡ್ಕಕ್ ಸಲೀಸ್ ಆಗ್ಲಿ ಅಂತ ಈ ಪೇಸ್ ಕಟ್ ಜೊತ್ಲ ಫೋಟೋ ತಗೊಂಡಿದ್ದು. ಅದ್ರಲ್ಲೂ ನೀನು ಅಮ್ಮ ಬಲು ದೊಡ್ಡ ದೊಂಗ ಹುಡುಕು, ನಮ್ಮ ಹುಷಾರಲ್ಲಿ ನಾವು ಉಂಡಲ್ಲ ಕಾತಾ. ದೇವಸ್ಥಾನದಲ್ಲಿ ಅರಕಟ್ಟೆ ದಾಸರಿ ಏನ್ ಹೇಳ್ತಾ ಇದ್ರು ಗೊತ್ತಾ? ವಿನಾಶಕಲೆ ವಿಪರೀತ ಬುದ್ಧಿ ಅಂತ. ಬೀಡ್ ಮಂಡ ಕೊಡ್ಕ, ನನ್ನೇ ಸಿಗಾಕ್ಸಕ್ ನೋಡ್ತಾ ಇದೆಯಲ್ಲ, ನಂಗೂ ಟೈಮ್ ಬರ್ತಿದೆ, ನೋಡ್ಕೋತೀನಿ. ಅಣ್ಣಯ್ಯ ಅತ್ಗೆ, ಯಾವಾಗ ಬಂದ್ರಿ? ತೋಟದಲ್ಲಿ ಮಾವನನ್ ಕೇಳಿಸ್ತಾ ಇದ್ದೆ, ಬಂದಿದ್ರ ಅಂತ ಗೊತ್ತಾಯ್ತು, ಅದಕ್ಕೆ ಓಡ್ ಬಂದ್ವಿ. ನೀನ ಕಿಲಿಗಂಟ ಬರಕ್ ಹೋದ್ರಿ, ಹೇಳಿ ಕಳ್ಸಿದ್ರೆ ಯಾವಾಗ ಬರ್ತಾ ಇದ್ವಲ್ಲ? ಇಲ್ಲ, ಶಾನ್ ಬಾಬರ್ ಮನೆಗೆ ಊಟಕ್ಕೆ ಬಂದಿದ್ವಿ, ಹೀಗೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಮಗ, ಆ ದುಡ್ಡು ಅಣ್ಣ ಕೊಡು. ಚೆನ್ನಾಗಿದ್ದೀನಮ್ಮ, ಚೆನ್ನಾಗಿದ್ದೀನಿ. ನೀನು? ಇದು ಕೊಬ್ಬರಿ ಮರಿದ್ದು, ಇದು ಅಡಿಕೆ ಮರಿದ್ದು, ಇದು ಬಾಳೆದು. ಅಲ್ವೋ, ನಾನು ಯಾವತ್ತಾದ್ರೂ ನಿಮ್ಮನ್ನ ಲೆಕ್ಕಾಚಾರ ಕೇಳಿದ್ದೀನ, ಲೆಕ್ಕ ಪತ್ರ ಕೇಳಿದ್ದೀನ? ಅಯ್ಯಯ್ಯ, ತಗೊಳಮ್ಮ ಮನೆ ಖರ್ಚು ಇಟ್ಕೊ. ಸರಿ ಮಗ. ಹಾ, ನಾವಿನ್ ಬರ್ತೀವಪ್ಪ. ಏನಣ್ಣ ಮನೆ ಬಂದು ದೊಡ್ಡ ಮಜ್ಜಿನ ಕುಡ್ಕೊಂಡು ಹೋಗ್ಬಾರ್ದ? ಎಲ್ಲ ಶಾನ್ ಬೋಗರ್ ಮನೆಯಲ್ಲೇ ಆಯ್ತು, ನಡಿಯೆ. ಬುಟ್ಟಿ ತಗೊಂಡು ಕಾರ್ಲಿ ಮಡುಗು ಹೋಗು, ಹೋಗು. ಬಂದ್ಬಿಟ್ರು ದೊಡ್ಡದಾಗಿ ದುಡ್ಡು ಇಸ್ಕೊಂಡು ಹೋಗೋದಕ್ಕೆ. ಏ ಬೇಕೂಪ್ಪ, ಪೂರ ಹಣ ಕೊಡಕ್ ಯಾರು ಹೇಳಿದ್ದು ನಿಂಗೆ? ಅಪ್ಪಯ್ಯ, ನಿನ್ ಮಗ ಆದ್ಮೇಲೆ ನಾನ್ ಹೆಂಗ್ ಬೇಕೂಪ್ಪ ಆಗ್ತೀನಿ ಹೇಳು? ಮೊದ್ಲೇ ಅದ್ರಲ್ಲಿ 20,000 ರೂಪಾಯಿನ ಅದುಂಬಿಟ್ಟಿದ್ದೀನಿ. ಶಭಾಷ್ ಮಗನೇ, ಮಗ ಅಂದ್ರೆ ನೀನೇ ಕಣ್ಣ. ಅಪ್ಪಯ್ಯ, ನೀ ಮಾಡ್ತಾ ಸರಿಯಲ್ಲ, ದೊಡ್ಡಪ್ಪನ ದುಡ್ಡನ್ನ ಕದ್ದು ಎಂಡ ಜೂಜು ಅಂತ ಹಾಳು ಮಾಡ್ತಾ ಇದ್ರಲ್ಲ, ಇದು ನಿಮ್ಗೆ ಸರಿನಾ? ಹೊಡೆದಾಗ ಕೊಡ್ತೀನಿ ನೋಡು. ನಾನು ನಿಮ್ಮ ಅಪ್ಪ, ನಂಗೆ ಬುದ್ಧಿ ಬರ್ತೀಯ? ಓ ಕೆಲಸ ನೋಡೋದು ಬಂದ್ಬಿಟ್ಟ, ಏನ್ ಮುಖ ನೋಡ್ತಾ ಇದೀಯ? ಓ ಕೆಲಸ ನೋಡು ಹೋಗ. ಸಾಹಸಿ ಮ ವಿಷ್ಣುವರ್ಧನ್.
ಕೈಗೊಂದು ಸಿಲೆಟ್ ಇಟ್ಕೊಂಡ್ಬಿಡಿ, ರೈಲ್ವೆ ಸ್ಟೇಷನ್ ಬೇಕು, ಬನ್ರಿ ಕಡೆ ನೋಡಿ. ಎಲ್ಲಿ ಸ್ವಲ್ಪ ನಗಿರಿ. ಓ ಏನ್ ವಿಕ್ರಾಂತ್ ವೀರಗೌಡ್ರೆ, ಫೋಟೋ ತೆಗ್ಸಕ್ ಬಂದ್ಬಿಟ್ರಾ? ಹೂ ಪಟೇಲ್ ರೇ, ಎಲ್ಲಿ ನಿಮ್ ಸೆಟಪ್? ಅವಳು ಸೀಮಣ್ಣ ವಿಕಂಡ್ ಸತ್ತೋಗ್ಬಿಟ್ಲಲ್ಲ. ಈ ನನ್ ಮಗನ್ ಸವಾಸ ಮಾಡಿದ್ರೆ ಕಮ್ಮಿಸ ಪ್ರೋಗ್ರಾಮ್ ಇದೆ. ನೀವು ಸ್ವಲ್ಪ ಒಳಗಡೆ ಇರಿ, ನಾನ್ ಬರ್ತೀನಿ. ನೋಡಪ್ಪ, ನಂಗೆ ಸಾಯಂಕಾಲನೇ ಫೋಟೋ ಬೇಕು. ಸ್ವಲ್ಪ ಚೆನ್ನಾಗಿ ಪ್ರಿಂಟ್ ಹಾಕ್ಬಿಡು, ನಾನು ಸ್ವಲ್ಪ ಸಿಟಿ ಸುತ್ತ ಹಾಕೊಂಡ್ಬಿಡ್ತೀನಿ. ಪಟೇಲ್ ರೇ, ನಿಮ್ಗೆ ಯಾವ ಸೈಜ್ ಬೇಕು? ಸ್ವಲ್ಪ ದೊಡ್ಡದು. ಬರಗೌಡ ಹೇಳ ಬಾಯಿ ಮುಣ್ಣಕ್ಕೂಲೆ ಕಲರ್ ಬಿಗರು ಹುಡುಗಿ ತುಂಬಾ ಇಷ್ಟ ಆಗ್ಬಿಟ್ಟವಳ ಕಾಣಿಸುತ್ತೆ. ಪಿಕ್ಸೋ, ಅವಳು ಯಾರಾದ್ರೂ ಪರವಾಗಿಲ್ಲ, ಯಾವ ಕೆಟ್ಟ ಮಗನ ಮಗಳಾಗಿದ್ರೂ ಪರವಾಗಿಲ್ಲ, ಇವಳೇ ನಮ್ಮ ಎಂಡ್ರು. ನಿಜವಾಗ್ಲೂ ತುಂಬಾ ಚೆನ್ನಾಗೈತ ಅಲ್ವಾ ಪಟೇಲ್ ರೇ? ಅದಕ್ಕೆ ಇವ್ರ ಜೊತೆ ಮದುವೆ ಫಿಕ್ಸ್. ಪಟೇಲ್ ರೇ, ಪಟೇಲ್ ರೇ, ನಂಗೂ ಈ ಹುಡುಗಿ ಮೇಲೆ ತುಂಬಾ ಇಷ್ಟ ಆಗ್ಬಿಟ್ಟೈತೆ. ನಾನು ಇವಳನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ಅವಳು ಈ ಊರಿನವಳು ಅಲ್ಲ. ಗೊತ್ತು, ಒಳ್ಳೆ ನರಸೀಪುರದವಳು ಅಲ್ವಾ? ಅಲ್ಲ ಅಲ್ಲ, ಇವಳು ಈ ದೇಶದವಳಲ್ಲ, ಫಾರಿನ್. ಹೌದಾ? ಹಂಗಾರ ಬೇಡ ಬಿಡು. ಅಯ್ಯಯ್ಯೋ, ಇದೇನಿದ್ ಇಷ್ಟೊಂದು ಧೂಳು ತುಂಬ್ಕೊಂಡ್ಬಿಟ್ಟೈತೆ, ನಿಮ್ ಅಂಗಡಿಲಿ ಯಾರು ಹೊರಸವ್ರು ಇಲ್ವಾ? ಅಯ್ಯಯ್ಯೋ, ಕಬ್ಬಿಣ ಸಲಕ್ಕೆ ಮಧ್ಯೆ ಸಿಗಾಕೊಂಡ್ಬಿಟ್ಟಾಳೆ, ಬಿಡಿಸ್ತಿಂತೇಳಿ ಬಾ ಬಾ. ಅಯ್ಯೋ, ಇದ್ ಫೋಟೋ ಬಿಡ್ಸಕ್ಕಾಗಲ್ಲ ಅಲ್ವಾ? ಬರ್ತೀನಿ. ಅಯ್ಯೋ ಅಂಜಿ, ಈ ಅಪ್ಸರಿನ ಕಣ್ಣಾರ ಕಾಣದ್ ಯಾವಾಗ, ಕಂಡು ಕ್ಯಾಚ್ ಹಾಕದ್ ಯಾವಾಗ, ಕ್ಯಾಚ್ ಹಾಕಿ ಮದುವೆ ಆಗದ್ ಯಾವಾಗ, ಎಲ್ಲದಕ್ಕೂ ಅಡ್ರೆಸ್ ಬೇಕು. ಏನಾದ್ರು ಒಂದು ಐಡಿಯಾ ಕೊಡು. ವಿಚಾರದಾಗೆ ದುಡುಕ್ಬಾರ್ದು, ವಸಿ ಸಮಾಧಾನ ತಗೊಳ್ಳಿ. ಸಮಾಧಾನ ಮಾಡ್ಕೊಳಕ್ ಆಯ್ಕೆ ಇಲ್ಲ ಕಣೋ. ಹಿಂಗ್ ಮಾಡಿದ್ರೆ ಹೆಂಗೆ? ಹೆಂಗೆ? ಸೀದಾ ಬಸ್ ಸ್ಟಾಪ್ ಹೋಗ್ಬಿಡ್ದ, ಕಂಡಕ್ಟರ್ ಡ್ರೈವರು ಊರು ಊರು ಅಂತ ಅಲ್ಲಿತಿರ್ತಾರೆ. ಈ ಫೋಟೋ ತೋರಿಸಿ ಹುಡುಗಿ ಎಲ್ಲಿ ಅಂದ್ರೆ ಅಡ್ರೆಸ್ ಹೇಳ್ಬಿಡ್ತಾರೆ. ಕರೆಕ್ಟ್, ಅವ್ರೇನು ಅಡ್ರೆಸ್ ಹೇಳ್ತಾರೆ, ನಾವು ಅಡ್ರೆಸ್ ಹುಡುಕಷ್ಟ್ರಲ್ಲಿ ಚೆನ್ನಾಗಳು ಹುಡುಗಿ ಅಂತ ಅವರೇ ತಕೊಂಡು ಹೋಗಿರ್ತಾರೆ. ಈಗ ಏನು ಮಾಡೋದು? ಏಮ್ಮ ಕಲ್ಲ ಹಂಗಂದ್ರೆ ಅಟ್ಟಿಲ್ಲಕ್ಕಮ್ಮ, ದುಡ್ಡು ಈ ಫೋಟೋನು ಕೊಡಿ. ಏನ್ ಮಾಡ್ತೀಯ? ಮಾಡಕ್ ಮತ್ತೆ ಹೇಳ್ಬಾರ್ದು, ಕಾದ್ ನೋಡಿ. ಅವಳಿರೋ ಜಾಗದಲ್ಲಿ ಇದ್ದಾಳೆ. ಅರ್ಜೆಂಟ್ ಆಗಿ ಈ ವಿಷಯ ಫೋಟೋ ಎರಡು ಪೇಪರ್ ನಾಗ ಬರ್ಬೇಕು. ಎಷ್ಟೊಂದಿದ್ಯಾ? ಯಾವಾಗ್ಲೂ ಇದ್ರಲ್ಲೇ ಇರ್ತೀರಾ? ಡೋಂಟ್ ವರಿ, ಪ್ರಿಂಟ್ ಆಗತ್ತೆ. ನೀನು ಲಾಡಿನ ಭದ್ರ ಹಿಡ್ಕೊಂಡು ಓಡು, ಬಿಚ್ಚಾಬಿಡ್ರೆ ಓಪನ್ ಶಾ. ಹೆಚ್ಚು ಕಮ್ಮಿ ಆದ್ರೆ ನೀರಿಲ್ಲ ಇಲ್ಲಿ. ಈ ಪೇಪರ್ ಏನ್ ಹಾಕೋರು? ಈ ಹುಡುಗಿ ಉಚ್ಚಿ ಅವ್ರ ಚಿಕ್ಕಪ್ಪನ ಕಚ್ಚಿ ಮನೆಯಿಂದ ಓಡೋಗಿದ್ದಾಳೆ. ಹುಡುಗ ಕೊಟ್ಟವ್ರಿಗೆ 25,000 ರೂಪಾಯಿ ಬಹುಮಾನ. ನನ್ ದುಡ್ಡ ತಗೊಂಡು ನನ್ ಹುಡುಗಿ ಬಗ್ಗೆ ಉಚ್ಚೆ ಹಾಕ್ಸಿದೆ ಪೇಪರ್ ಅಲ್ಲಿ. ಅಯ್ಯೋ ಪಟೇಲ್ ರೀ, ಯಾಕ್ ನೀವ್ ನನ್ನ ಅರ್ಥ ಮಾಡ್ಕೊಂಡಿಲ್ಲ? ಈ ತರ ಹಾಕ್ಸಿದ್ರಿಂದ ದುಡ್ಡನಾಸೆಗೆ ಯಾರಾದ್ರೂ ಹುಡ್ಕೊಂಬಂದ್ ಕೊಡ್ತಾರಲ್ವಾ ಹುಡುಗಿ ಅಡ್ರೆಸ್ ನ? ನಿಜಾನು, ಬೇರೆಯವ್ರ ಪೇಪರ್ ಓದಕ್ ಮುಂಚೆ ಅವಳೇ ಪೇಪರ್ ಓದ್ಬಿಟ್ಟು ನಮ್ ಬಗ್ಗೆ ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ ಪರಿಣಾಮ ಏನಾಗ್ಬೋದು? ಅದನ್ನು ಯೋಚನೆ ಮಾಡದೆ ಇರ್ತೀನ? ಸ್ವಲ್ಪ ಕೆಳಗ್ ನೋಡಿ. ಏನಾಯ್ತು? ಇಲ್ಲ ಪೇಪರ್ ಕೆಳಗ್ ನೋಡಿ. ಏನ್ ಬರ್ದಾಯ್ತು? ಸಿಟಿ ಅಂಗಡಿ ಅಡ್ರೆಸ್ ಕೊಟ್ಟಿದ್ದೀನಿ. ಅದೇ ಬೀಳೋದಾದ್ರೆ ಅವನಿಗೆ ಬೀಳುತ್ತೆ, ಅತ್ತಿಗೆ ಅಡ್ರೆಸ್ ನಮಗ್ ಸಿಗುತ್ತೆ. ನನ್ನ ಮಗನಿ, ಒಂದೊಂದ್ಸರಿ ನಿನಗೂ ವಿಶ್ವೇಶ್ವರನ ತಲೆ ಓಡ್ತದಲ್ಲೋ. ಆ ಸರಿ ಅವನ ಅಡ್ರೆಸ್ ಯಾಕೆ ಕೊಟ್ಟೆ? ಪಟೇಲ್ ರೇ, ಶೆಟ್ಟಿ ಹಳೆ ಬಾಕಿ ಚುಪ್ತ ಆಗ್ಬೇಕು, ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಬಿಡಿ. ಇಲ್ಲಿ ಗೋವಿಂದ್ ಶೆಟ್ಟಿ ಯಾರು? ಏನೇನಮ್ಮ ಗೋವಿಂದ್ ಶೆಟ್ಟಿ ಅಂದ್ರೂ ಸ್ವೀಟ್ ಆಗಿ ಶೆಟ್ಟಿ ಶೆಟ್ಟಿ ನೀ ಕರೀತಾರೆ. ಈ ಪತ್ರಿಕೆಲಿ ನೀವೇನಾ ಪಬ್ಲಿಸಿಟಿ ಕೊಟ್ಟಿರೋದು? ಅವನು ನೇನೆ.
ಯಾಕೆ ಪಟೇಲ್ರೆ ಗಾಡಿ ನಿಲ್ಸಿದ್ದ? ಟೈರು ಡಮಾರ್ ಅಂತ ಬಸ್ಟ್ ಆಗಿದ್ ಕೇಳಿ ನೋಡಿ ಡಬ್ಬಾ ನನ್ ಮಗನೇ. ಫಸ್ಟ್ ಆಗಿದ್ದು ಟೈರ್ ಅಲ್ಲ, ಶೆಟ್ಟಿ ಕೆನ್ನೆ ಅಲ್ ನೋಡಿ. ಪೇಪರ್ ಅಲ್ಲಿ ನನ್ನ ಬಗ್ಗೆ ಪಬ್ಲಿಸಿಟಿ ಕೊಡ್ತೀಯಾ? ಎಷ್ಟು ಧೈರ್ಯ ನಿನ್ಗೆ? ಆಂಜಿ ಫೋಟೋಗಿಂತ ಟೈಟ್ ಆಗವಳಲ್ಲೋ ನಿಮ್ಮ ಮಾತಿಗೆ. ನಾನು ನನ್ ಚಿಕ್ಕಪ್ಪನೆ ಕಚ್ಚಿ ಮನೆಯಿಂದ ಓಡ್ ಹೋಗಿದ್ದೀನ, ನನ್ನ ಹುಡ್ಕೊಟ್ಟವ್ರಿಗೆ 25,000 ಬಹುಮಾನ ಕೊಡ್ತೀಯಾ? ಅಯ್ಯೋ ಎಡ್ಕಂಡಲ್ವಾರ. ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ನಾಲ್ಕು ದಿನ ಕೂಡ ಹಾಕಿ ಉಪವಾಸ ಕೆಡವಿದ್ರೆ ನಿನ್ನ ಕೊಬ್ಬೆಲ್ಲ ಕರಗುತ್ತೆ. ಏಯ್ ಎಳ್ಕೊಂಡು ಬಂದ್ರೆ ಇವನ್ನ. ಅಯ್ಯಯ್ಯೋ ಎಡ್ಕಂಡಲ್ವಾರ. ಅರೆ ಏನಾಯ್ತದ ಅಲ್ಲಿ? ಯಾರನ್ನ ಹೇಳ್ಕೊಂಡೈತಾರದ? ಯಾರೋ ಪಕ್ಕದಲ್ಲಿ ಹುಡುಗಿ ಶೆಟ್ರ್ ಕಪಾಳ ಕೊಡ್ದು ಅವಮಾನ ಮಾಡಿ ಹೇಳ್ಕೊಂಡೋಗ್ತಿದ್ದಾಳೆ. ಥೂ, ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಅಲ್ಲ ಎಷ್ಟು ದುರಂಕಾರ ಅವಳಿಗೆ, ನಮ್ಮೂರಿಗೆ ನುಗ್ಗಿ ಒಬ್ಬ ಗಂಡಸ ಎತ್ಕೊಂಡು ಹೋಗೋದಕ್ಕೆ ಎಲ್ಲ ಮೀಸ ಮಾಡಿಸಿ ಸೀರೆ ಉಟ್ಕೊಳ್ಳಿ. ಮಾನ ಇಲ್ಲ, ಮರ್ಯಾದೆ ಇಲ್ಲ. ನಾವರ್ದ ಮಕ್ಕಳ. ಏಯ್ ಬಂದು ಇಲ್ಲಿ. ಏನಣ್ಣ? ಆ ಹುಡುಗಿ ಹಳ್ಳಿ ದಾಟೋದಕ್ಕಿಂತ ಮುಂಚೆ ತಡೆದು ಶೆಟ್ರ ಹತ್ರ ಕ್ಷಮಾಪಣೆ ಕೇಳೋಗ್ ಮಾಡಿ. ಒಳ್ಳೆ ಮಾತಿ ಬಗ್ಲಿಲ್ಲ ಅಂದ್ರೆ ಕೈ ಕಾಲು ಕಟ್ಟಾಗಿ ಎದಾಕೊಂಬನ್ನಿ. ಅಯ್ಯಯ್ಯೋ ಸ್ಮಾಲ್ ಫಾದರ್ ಒತ್ತಾಕ ಮಾತು ಹೇಳ್ತಾವ್ರೆ, ಏನು ಮಾಡುದು? ಅಯ್ಯಯ್ಯೋ ಪಟೇಲ್ರೆ, ಅವ್ರೇನಾದ್ರೂ ಅತ್ತಿಗೆನ ಕೈ ಕಾಲು ಕಟ್ಟಿ ಎತ್ತಾಕಂಬಂದ್ಬಿಟ್ರೆ ನಾಳೆ ನೀವು ಮದ್ವೆ ಆದ್ಮೇಲೆ ಅತ್ತಿಗೆ ಈ ಊರ್ನಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗುತ್ತಾ? ಬೇಗ ಹೋಗಿ ಹೆಂಗಾದ್ರೂ ಮಾಡಿ ಕಾಪಾಡಿ. ಏನ್ ಮಾಡುದು, ಏನ್ ಮಾಡುದು? ಆಂಜಿ ನಿಮ್ ಅತ್ತಿಗೆ ಮಾನ ಉಳಿಸ ಐಡಿಯಾ ಸಿಕ್ಬಿಡ್ತು ಕಡೆಯ. ಬಾಯ್ ಮುಚ್ಚು. ಈ ಶಕ್ತಿ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ ನೀನು? ಇಂಗ್ಲಿಷ್ ತಿಳ್ತಾವ ನೀ ಕುಂದಿ. ಏ ಹುಡುಗಿ, ಮರ್ಯಾದೆ ನಮ್ ಶೆಟ್ರನ್ ಬಿಟ್ಟು ಅವ್ರ ಹತ್ರ ಕ್ಷಮೆ ಕೇಳು. ಕ್ಷಮೆ? ನಾನು ಇವನ ಹತ್ರ? ಏಯ್ ಏನ್ ನೋಡ್ತಾ ಇದ್ದೀರಾ? ಇವನ್ನ ಕಾಪಾಡಕ್ ಬಂದವ್ರಿಗೆ ನಾಲ್ಕು ತದಕಿ ಹೋಗಿ. ನಮ್ ಕಡೆಯವರೆಲ್ಲ ಒದೆ ತಿನ್ಕೊಂಡು ನಮ್ಮನ್ ಬಿಟ್ಟು ಹಿಂತಿರುಗ ನೋಡ್ದಂಗೆ ಓಡೋಗ್ತಿದಾರಲ್ಲೇ. ನೀನ್ ಒಬ್ಬನೇ ಊರಿಗೆ ವಾಪಸ್ ಹೋಗೋದಿಲ್ಲ, ಜೊತೆಲಿ ನಿನ್ನೂ ತೀಸ್ಕೇಳ್ತಾನು. ಯಾವ ಜನಗಳ ಮುಂದೆ ನಾ ಕೌಮಾನ ಚೇಸ್ತವೋ ಅದೇ ಜನಗಳ ಮುಂದೆ ನಿನ್ನ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಚೇಸ್ತಾನು. ನಾನಲ್ಲ ಹಾಗೆ. ತ್ರಿಮೂರ್ತಿ? ನಾನು ತ್ರಿಮೂರ್ತಿ ಅಲ್ಲ, ಅವರ ಶಿಷ್ಯ ಗುರುಮೂರ್ತಿ. ಯಾರು ನೋಡ್ತಾ ಇಲ್ಲ ಅಯ್ಯಪ್ಪ, ನಾಯಿ ಕೊಡ್ದ ಮುಂಡೆ ಮಕ್ಕಳು ತಡ್ಕೊಡಕ್ ಆಯ್ತಲ್ಲ ಅಯ್ಯಪ್ಪ.
ಮೆತ್ತಗ್ ಮಾತಾಡು, ಆ ಹುಡುಗಿ ಏನಾದ್ರು ಕೇಳಿಸ್ಕೊಂಡ್ಬಿಟ್ಟಾಡು, ಮೆತ್ತಗ್ ಮಾತಾಡು. ಸಾಲ ಕೊಟ್ಟು ಅವ್ರ ಜೊತೆ ಫೋಟೋ ತೆಗಿಸ್ಕತಿಯ? ಇದೆಲ್ಲ ನೀಕೆಲ್ಲ ತಿಳಿಸಿದೆ ಯಾರು? ವರ್ಲ್ಡ್ ಸ್ಟೈಲ್ ಅಲ್ಲಿ ಫೈಟ್ ಮಾಡ್ತೀನಿ ನೋಡಿ. ಹಾ ಮಾಡಿ ಮಾಡಿ. ಏನಿದು ಯಾವ ಶಾರ್ಟ್ ಸಿಂಕ್ ಆಗ್ತಾ ಇಲ್ವೇ? ಏ ಡಬ್ಬ ನನ್ ಮಗನೆ, ನೀನ್ ಯಾವ ಶಾರ್ಟ್ ಸಿಂಕ್ ಆಗ್ತಾ ಇಲ್ಲ, ಅದು ಓಲ್ಡ್ ಸ್ಟೈಲು. ನಾನು ನ್ಯೂ ಸ್ಟೈಲ್ ಮಾಡ್ತೀನಿ ಈಗ ನೋಡು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಅಯ್ಯೋ ಅದರಲ್ಲೇನಿದೆ ಬಿಡಿ, ಕಷ್ಟದಲ್ಲಿರೋ ಅಬಲೆ ಹೆಣ್ಮಕ್ಕಳನ್ನ ಕಾಪಾಡೋದು ನಮ್ಮಂತ ಪುರುಷ ಸಿಂಹರ ಲಕ್ಷಣ ಅಲ್ವೇ? ಥ್ಯಾಂಕ್ ಯು, ನಾವೇನ್ ಬರ್ತೀವಿ? ಅಯ್ಯೋ ಕತ್ಲಾಗ ಹೊತ್ತಾಯ್ತು, ನಿಮ್ಮನ್ನ ಮನೆಯವರೆಗೂ ಡ್ರಾಪ್ ಮಾಡ್ತೀವಿ. ನಿಮ್ಮ ಮನೆಯನ್ನ ನೋಡ್ಕೊಂಡ್ರೆ ನಮಗೆ ಮುಂದಕ್ಕೆ ಅಡ್ಜಸ್ಟ್ಮೆಂಟ್ ಬೇಕಾಗುತ್ತೆ ನೋಡಿ. ಕೀಚಕನಿಂದ ಭೀಮ ದ್ರೌಪದಿನ ಕಾಪಾಡಿದ ಹಾಗೆ ನನ್ ಮಗಳ ಮಾನ ಕಾಪಾಡಿ ತುಂಬಾ ಉಪಕಾರ ಮಾಡಿದೀರ. ನಿಮ್ಮ ನಾನ್ ಯಾವತ್ತೂ ಮರೆಯೋದಿಲ್ಲ. ಅದು ಯಾವ ದೊಡ್ಡ ವಿಚಾರ ಬಿಡಿ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನಮ್ ಪಟೇಲ್ರು ಇದೇ ತರ ತುಂಬಾ ಜನ ಕಾಪಾಡಿದ್ದಾರೆ. ಒಂದ್ ಸಾರಿ ನಮ್ಮೂರ್ನಲ್ಲಿ ಅಂಕಮ್ಮನ್ ಮಗಳ ಅನ್ಯಾಯದ ಗಲಾಟೆಯಲ್ಲಿ ನಮ್ ಪಟೇಲ್ರು ಒಬ್ರೆ ನೂರ್ ಜನಕ್ಕೆ ಇಟ್ಟಾಡ್ಸ್ಕೊಂಡು ನಾಯಿ ಹೊಡೆದಂಗ್ ಹೊಡೆದಿದ್ದಾರೆ. ಗೊತ್ತಾ? ಪಟ್ಟಿ ಜಾಸ್ತಿ ಆಯ್ತು, ಸ್ವಲ್ಪ ಅಂಕೆ ಸಂಖ್ಯೆ ಕಮ್ಮಿ ಮಾಡ್ಕೊಡಿ. ಅಮೃತ ಅಮೃತ ಇದ್ದಾಗಿದೆ. ದೇವಲೋಕಕ್ಕೆ ಹೋಗಿ ಯಾವಾಗ ಅಮೃತ ಕೊಡುದ್ರಿ? ಸುಮ್ನೆ ಮಾತು ಮಾತುಕೋಸ್ಕರ ಹಾಗಂದ್ವಿ. ಆಗ್ಲಿಂದ ನೋಡ್ತಾ ಇದ್ದೀನಿ ರಾಜ್ಕುಮಾರ್ ತರ ಮಾತಾಡ್ತಿದ್ದೀರಲ್ಲ. ನಮ್ಮಿಬ್ರು ಜೀವಗಳು ಬೇರೆ, ಆತ್ಮಗಳು ಒಂದೇ. ಸರಿ ಸರಿ ಊಟ ಮಾಡ್ಕೊಂಡು ಹೊರಡಿ, ರಾತ್ರಿ ಆಯ್ತು. ಇವತ್ತು ರಾತ್ರಿ ಇಲ್ಲೇ ಮನೆಗಿದ್ದು ಬೆಳಗ್ಗೆ ಎದ್ದು ಹೋಗ್ತೀವಿ. ವಾಟ್, ಇದು ಮನೆ ಲಾಡ್ಜ್ ಅಲ್ಲ, ಹೊರಡಿ ಹೊರಡಿ. ಅಯ್ಯೋ ಹಾಗನ್ಬೇಡಿ, ಮನೆಗೆ ಹೋಗೋ ದಾರಿದಲ್ಲಿ ಹುಣಸೇಣ್ಣ ಮರದ ತೋಪಿದೆ, ಅದನ್ನ ನೋಡಿದ್ರೆ ನಮಗೆ ಒಂಥರ ಭಯ. ನೂರು ಜನಕ್ಕೆ ಹೊಡೆಯೋ ತಾಕತ್ತಿದೆ, ನಿಮಗ್ ಭಯನಾ? ಹಾಗಲ್ಲ, ಮನುಷ್ಯರಾದ್ರೆ ಹೊಡೆದಾಡ್ಬಿಡ್ಬೋದು, ಮರದ ಮೇಲೆ ಕೂತಿರೋ ದೆವ್ಗಳ ಹತ್ರ ಹೇಗ್ ಹೊಡೆದಾಡದೆ ಹೇಳಿ. ದೆವ್ವನ ಯಾವತ್ತಾದ್ರೂ ನೋಡಿದ್ಯಾ? ಇದನ್ನೆಲ್ಲ ನಂಬೋಕೆ ಇಲ್ಲಿ ಯಾರು ಹುಚ್ಚಲಿಲ್ಲ, ಹೊರಡಿ. ಓ ಹಾಗೋ, ಅಜ್ಜಿದಪ್ಪನವರೇ ನೀವು ಮುಂದುವರಿಸಿ. ಆ ದೆವ್ವದ ಕತೆ ಯಾಕೆ ಕೇಳ್ತೀರಮ್ಮ? ನಾನೇ ಕೇಳ್ದೆ ಹೇಳಿ ಅಂತ. ದೆವ್ವ ಅಂದ್ರಲ್ಲ ಅದಕ್ಕೆ ಹೇಳ್ದೆ. ಯಜಮಾನ್ರೆ ನೀವೇ ಹೇಳಿ, ನಮ್ಗೇನು ಮನೆ ಮಠ ಇಲ್ವೇ? ಸಹಾಯ ಮಾಡಿದಕ್ಕೆ ಇದೇನಾ ಪ್ರತಿಫಲ ನೀವು ನಮಗೆ ಕೊಡೋದು? ಅಲ್ಲ, ಕತ್ಲಾದ್ಮೇಲೆ ನಾವ್ ಎಲ್ಲಿ ಅಂತ ಹೋಗೋದು? ಇರ್ಲಿ ಬಿಡಮ್ಮ, ಮಧು ಬೆಳಿಗ್ಗೆ ಎದ್ದು ಹೋಗ್ತಾರೆ. ಆಹಾ, ದೊಡ್ಡವ್ರು ಯಾವತ್ತು ದೊಡ್ಡವನ್ ಸೇರೋದು? ಕತೆ ಎಲ್ಲ ಒದ್ದಿದ್ ನಾನು ಒದ್ದಿದ್ದು. ಯಾಕೆ ಒದ್ದಿದ್ದು? ಅಲ್ಲ, ಆ ಮಧು ನನ್ನ ಮನಸ್ಸಲ್ಲಿ ನಿಂತ್ಕೊಂಡು ಕಾಡ್ತಾವಳೆ, ನಾನು ನಿದ್ರೆ ಬರ್ದೆ ಒದ್ದಾಡ್ತಾ ಇದ್ರೆ ನೀನ್ ನನ್ನ ಮಗ ಗೊರ್ರು ಅಂತ ಮನಗಿದ್ಯಾ? ನಿಮಗ್ ನಿದ್ದೆ ಬರ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಓಲಿ ಒಂದ್ ಕತೆ ಒಂದೂರಲ್ಲಿ ಬೋಬಮ್ಮ ಅಂತ. ಯಾವನ್ ಬೇಕು ನಿನ್ ಕತೆ? ಲೇ ಅಂಜಿ, ಈಗ ಹೆಂಗಾದ್ರೂ ಮಾಡಿ, ನಾನು ಆ ಮಧುನ ನೋಡ್ಬೇಕಲ್ಲೋ. ಇಷ್ಟೇ ತಾನೆ, ಬರೀ ತೋರಿಸ್ತೀನಿ. ವಾಟ್ ಈಸ್ ನಾನ್ಸೆನ್ಸ್? ನೋಡಿ ಪಟೇಲ್ ರೀ, ಕನ್ಸಿನಲ್ಲಿ ನಿಮ್ಮನ್ನೇ ನೆನ್ಸ್ಕೊಂಡು ನಗ್ತಾವಳೆ. ಹಂಗಂತ್ಯ? ನಮ್ಮ ಹುಡುಗಿ ಕುಂತಿದ್ರು ಚಂದ,
ನಿಂತಿದ್ರು ಚಂದ, ಮಲಗಿರೋ ಪೋಸಲ್ ಅಂತೂ ಇದ್ದಿದ್ದು ಚಂದ. ಏನಂತೀರ ಅಜ್ಜನಪ್ಪನವ್ರೆ? ನಂಗೂ ಹಂಗೆ ಅನ್ನಿಸ್ತಾ ಇದೆ. ಗೊತ್ತಿದ್ರೆ ನನ್ ಮಗನೇ ಅಂಜಿ ಮಧು ನನ್ನ ನಿಜವಾಗ್ಲೂ ಇಷ್ಟಪಡ್ತಾಳ? ಇಲ್ದಿದ್ರೆ ಕನ್ಸ್ನಲ್ಲಿ ನಗ್ತಾರ ಅಲ್ಲಿ ನೋಡಿ. ಅಯ್ಯಯ್ಯೋ, ಮತ್ತೆ ನನ್ ನೋಡಿದ್ರೆ ಸಿಡಿ ಮಿಡಿ ಅಂತಾಳೆ, ಬೇಗ ಊರ್ಗೋಗಿ ಅಂತಾಳೆ. ಹೆಣ್ಮಕ್ಳು ಹೋಗೋದ್ರೆ ಬಾ ಅಂತ ಅನುಮಾನನೆ ಬೇಡ, ಕನ್ಸ್ನಲ್ಲಿ ನಿಮ್ಮನ್ನೇ ಕಾಣವರಿಸ್ತಾವಳೆ, ಬೇಗೋಗಿ ಲಬಕಂತ ಅದಮ್ಕೊಳ್ಳಿ. ನಿನ್ನೆ ಮಧು ಅಂತ ತಿಳ್ಕೊಂಡು ನಿನ್ ಮೇಲೆ ದಬ್ಬಾಕೋಬಿಟ್ಟೆ, ಅದಕ್ಕೆ ಈ ಪ್ರೀತಿ ಮಾಡೋರ್ ಪಕ್ಕ ಬಲಿಕ ಬರ್ದ. ಅದು ಕನ್ಸ್ ಕಾಣ ನೀವು ತಾನೇ ಹೇಳ್ಕೊಟ್ಟಿದ್ದು. ನೀವ್ ಇನ್ನೇ ಎತ್ತಿಲ್ವಾ?
ಮಧು ನಿಮ್ಮನ್ ಕರೀತಾ ಇದ್ದಾಳೆ. ಯಾರ್ನ ಮಣಿ? ನಿಮ್ಮಿಬ್ಬರನ್ನು. ಸ್ವಲ್ಪ ಸಿಂಗಲ್ ಆಗಿ ಸಿಗ್ತೀಯಾ? ಕಷ್ಟ ಸುಖ ಮಾತಾಡ್ಕೊಳಕ್ಕೆ ನನ್ನ ಹತ್ರ ಇಂತದ್ರಿ ಮಾತು? ಗಂಡು ಹೆಣ್ಣು ಅನ್ಮೇಲೆ ಇದ್ದೇ ಇರುತ್ತಲ್ಲ. ಆದ್ರೆ ನೀವು ಗಂಡಸ್ತರನೇ ಕಾಣ್ತಿಲ್ವಲ್ಲ? ಇದು ಬೇಕಾ? ಇಷ್ಟಪ್ಪ ಮೀಸೆ ಬಿಟ್ಟಿರೋದಕ್ಕೂ ಬೆಲೆ ಬೇಡವಾ? ಹಲೋ, ಇದು ಅಣಸೀರ ಮೀಸೆ, ಬನ್ನಿ ಹೋಗೋಣ. ನಮಸ್ಕಾರ. ನಮಸ್ಕಾರ. ಯಾವತ್ತಾದ್ರೂ ಈ ಕಡೆ ಬಂದಾಗ ಮನೆ ಕಡೆ ಬನ್ನಿ. ನಿಮ್ ಮನೆಗೆ ಬರ್ತೀನಿ, ಯಾರ ಮನೆಗೆ ಬರೋಕ್ಕಾಗತ್ತೆ? ಬರ್ತೀನಿ. ನಮಸ್ಕಾರ. ಬೆಳ್ಳದಿಂಗಳಾಗಿ ಬಾ ತಂಗಾಳಿಯೋಗಿ ನಾನು ಆನಂದವ. ಏನಪ್ಪ ಶೆಟ್ಟಿ, ಇದೇ ಗತಿ ನಿಂತಿರ ನೀವು? ನಮ್ಮ ಮಧು ತಂಟೆಗೆ ನೀವೇನಾದ್ರೂ ಬಂದ್ರೆ ಇದೇ ಗತಿ ಕಾಯಂ ನಿಮಗೆ. ನಿಮ್ ಮಧುನ ನಾನು ಯಾಕಾಗ್ಲಿ? ಸುಮ್ನೆ ಮಾತು ಮಾತಿನ ವರ್ಸೆಗಾಗಂದೆ. ಈ ವರ್ಸೆ ಗಿರ್ಸೆ ಎಲ್ಲ ನನ್ನ ಹತ್ರ ಇಟ್ಕೋಬೇಡಿ. ಓಯ್ ಶೆಟ್ಟಿ, ನನ್ನ ಕತ್ತೆ ಮೇಲೆ ಮೆರವಣಿಗೆ ಮಾಡ್ತೀಯಾ? ಆ ಕೆಲ್ಸನ ನಾನು ನಿನಗ್ ಮಾಡ್ತೀನಿ. ನೀವು ಯಾರು ಅಂತ ನಮ್ಮ ತಾಯಾನೇ ನನಗ್ ಗೊತ್ತಿಲ್ಲ. ನಾನು ಯಾಕಮ್ಮ ಪೇಪರ್ ಅಲ್ಲಿ ಹಾಕ್ಸ್ಲಿ? ಅಪ್ಪ ಎಡುಕೊಂಡಲ ವಾಡ, ಆ ಸೀನು ನೀಕೇಮನ್ನ ತಿಳಿಸೇಮಯ್ಯ. ಎಡುಕೊಂಡಲ ವಾಡನ್ ಗೊತ್ತಿದ್ರು ಕೂಡ ಬೆಟ್ಟ ಹೇಳಿದ ಬಂದು ಸಾಕ್ಷಿ ಹೇಳಿದಿಲ್ಲ, ತಪ್ಪಾಯ್ತು ಅಂತ ಒಪ್ಕೊಂಡು ಮೆರವಣಿಗೆ ಹೊರಟು ಬಿಡಿ. ನೀವು ಊರ್ಗೆ ಉಂಡಯ್ಯ. ಸೋಡ ಮಾತಲ್ಲಿ ಒಬ್ಬ ಪನಿಚಯ್ ಆ ಫೋಟೋಗ್ರಾಫರ್ನ ಪ್ರಶ್ನವನ್ನ ಇಲ್ಲಿ ಕರೆಸು. ಆ ಕೆಲಸ ನಾನೇ ಮಾಡಿದ್ದು ಅಂತ ಒಳ್ಳೆ ಬಲ ಚಪ್ಪೇಸ್ತೆ. ನೀನ್ ಏನು ಶಿಕ್ಷೆ ಕೊಟ್ಟರು ತಗೋತೀನಮ್ಮ. ಹೇಳಿ ಕಳಿಸಿದೀನಿ, ಬರೋ ಹೊತ್ತಾಯ್ತು, ಸ್ವಲ್ಪ ತಡ್ಕೋ. ಯಾವ್ದಕ್ಕೂ ಗಾಡಿ ಸ್ಟಾರ್ಟ್ ಮಾಡ್ಬಿಟ್ಟು ಫಸ್ಟ್ ಗೇರ್ ಅಲ್ಲಿ ಇರೋದು ಒಳ್ಳೇದಲ್ವೇ? ನಮಸ್ಕಾರ ಮೇಡಮ್. ಬನ್ನಿ ಬನ್ನಿ. ಇವನೇ ತಾನೆ ನನಗ್ ಹುಚ್ಚಿಡ್ದಿದೆ ಅಂತ ಪೇಪರ್ ಅಲ್ಲಿ ಹಾಕ್ಸಿದ್ದು. ಚೇಚೆ, ಇವರಲ್ಲ. ಚೂಸಾವಮ್ಮ, ಸರಿಗ ಕೇಳ್ಕೋ. ಸರಿಯಾಗಿ ಇನ್ನೊಂದ್ಸರಿ ನೋಡ್ಬಿಡಿ. ಓ, ನೀವ ಗೇಟಪ್ ಚೇಂಜ್ ಮಾಡ್ಕೊಂಡ್ ಬಿಟ್ಟಿದ್ದೀರಾ? ಈ ಕ್ಯಾಮರಾ ಕಣ್ಗೆ ಮೋಸ ಮಾಡಕ್ ಆಗಲ್ಲ ಮೇಡಮ್. ಇವರೇ ನಿಮ್ ಫೋಟೋ ಮಾಡ್ಕೊಂಡದ್ವಾ? 1000 ರೂಪಾಯಿ ಕೊಡ್ಲಿಲ್ಲ. ಇವನೇ ಪತ್ರಿಕೆಯಲ್ಲಿ ಹಾಕಿ ಬಂದಿದ್ದು. ನೀವೇ ಹೊರಬಹುದು. ಬರ್ತೀವಿ. ಆದ್ರೆ ಮಾತ್ರ ನೀವೇನು ಹೇಳ್ಬೇಡಿ, ನಾವೇ ಹೊರಟೋಗ್ತೀವಿ. ಜ್ಞಾಪಕಾರ್ಥವಾಗಿ ಇಟ್ಕೊಂಡಿದ್ದೀನ. ನಮಸ್ಕಾರ. ಸಂಗೀತವೇ ಜಾಡಿಸಿದೆ ಗೊತ್ತೀನಿ. ಸಲ್ಲಾಪವೇ ಅಲ್ಲ ನಮ್ಮ ತಾಯಣ್ಣ, ನೀನ್ ಆಡ್ಬೇಡ. ಸರಸದಲ್ಲಿ ಸಮನಾರಿಲ್ಲ, ಸ್ನೇಹದಲ್ಲಿ ಗೆಲ್ಲುವೆಯಲ್ಲ. ಯಾಕ ಎಣ್ಣೆ ಮಾತಾಡ್ತೀಯಾ? ಪಟೇಲ್ರಿ ಅವರು. ನಮಸ್ಕಾರ ಸಾವುಕಾರ್ರೆ. ನಾವ್ ಆಡಿದ್ ಕೇಳಿಸಿಲ್ಲ. ನಮಸ್ಕಾರ. ನಾವು ವಿಧವಾ ಆಶ್ರಮದಿಂದ ಬಂದಿದೀವಿ. ನಮ್ಮ ಆಶ್ರಮದಿಂದ 100 ವಿಧವೆಯರಿಗೆ ಮದುವೆ ಮಾಡಿಸ್ತಾ ಇದೀವಿ. ದಯವಿಟ್ಟು ತಮ್ಮಂಥ ದಾನಿಗಳು ಧನ ಸಹಾಯ ಮಾಡ್ಬೇಕು. ವಿಧವೆಯರಿಗೆ ಮದುವೆನಾ? ಒಳ್ಳೇದು ಒಳ್ಳೇದು ಅಮ್ಮ. ವಿಧವಾಶ್ರಮದಿಂದ ಬಂದಿದ್ದಾರೆ, ಅವ್ರ ಸಹಾಯ ಅಂತ ಮಾಡಿ. ಅಮ್ಮವ್ರೆ. ಯಾರು ಅಮ್ಮವ್ರೆ? ಯಾರು ನೀವು? ಏನ್ ಬೇಕಾಗಿತ್ತು? ಗಂಡ ಬೇಕಾಗಿತ್ತು. ಗಂಡ? ಏನ್ ಹೇಳ್ತಾ ಇದ್ದೀರಾ ನೀವು? ಇವಳು ನಮ್ಮ ಅಕ್ಕ ಜಯಮ್ಮ ಅಂತ. ಇವಳು ಗಂಡ ಅಂದ್ರೆ ನಮ್ ಭಾವ. ಮಣ್ಣು ಹೊದ್ಕೊಂಡು ಮಲ್ಕೊಂಡು 3 ತಿಂಗಳಾಯ್ತು. ಮಣ್ಣ ಯಾಕೆ ಹೊದ್ಕೊಂಡು ಮಲ್ಕೋಬೇಕಿತ್ತು? ಹೊದ್ಕೊಳಕ್ಕೆ ಕಂಬಳಿ ಇರ್ಲಿಲ್ವಾ? ಕಡೆಗಾಲದಲ್ಲಿ ಹೊದ್ಕೊಳ್ಳೋದು ಕಂಬಳಿ ಅಲ್ಲ, ಮಣ್ಣು. ಓಹ್, ತೀರ್ಕೊಂಡ್ರ? ತೀರ್ಕೊಂಡು ಎದೆ ಮೇಲೆ ಕಲ್ಲಾಕಿಸ್ಕೊಂಡ್ಬಿಟ್ರು. ಪಾಪ ಒಂದ್ ಮೂಲೆಯಲ್ಲಿ ಕುತ್ಕೊಂಡು ಅಳ್ತಾ ಇದ್ಲು. ಯಾಕ ಕಳ್ತೀಯ, ಯಾವ್ದಾದ್ರೂ ಮುಖ ಸಿಗುತ್ತೆ, ಬಾ ಒಂದ್ ರೌಂಡ್ ಹಾಕೊಂಡ್ಬರೋಣ ಅಂತ ಕರ್ಕೊಂಡ್ ಬಂದೆ. ಅದ್ ಸರಿ, ನಮ್ಮನೇಲಿ ಗಂಡಿದೆ ಅಂತ ಯಾರು ಹೇಳಿದ್ರು ನಿಮ್ಗೆ? ಯಾರು ಹೇಳಿಲ್ಲ. ಹಿಂಗೆ ಯಾರಾದ್ರೂ ಸಿಕ್ಕಿದ್ರೆ ಪಿಟಾಯಿಸ್ಕೊಂಡು ಕ್ಯಾಚ್ ಹಾಕೊಂಡ್ಬಿಡೋಣ ಅಂತ ಇಬ್ರು ಓಡಾಡ್ತಾ ಇದೀವಿ. ಪಾಪ ಗಂಡನ್ ಕಳ್ಕೊಂಡು ಅವಳ ಮುಖ ನೋಡಿ ಹೆಂಗ್ ಕೆರ ಆದಂಗೋಗೋದೆ. ಅಂತೂ ನಿಮ್ ವಿಧವೆ ಅಕ್ಕನಿಗೆ ಮದ್ವೆ ಮಾಡ್ಸೋಕೆ ನೀವು ಪಡ್ತಿರೋ ಪಾಡ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ತಗೊಳ್ಳಿ, ನಿಮ್ ಅಕ್ಕನಿಗೆ ಬೇಗ ಒಂದು ಒಳ್ಳೆ ಗಂಡ ಸಿಕ್ಲಿ. ಆಹಾ, ನಿಮ್ದೆಷ್ಟು ದೊಡ್ಡ ಮನಸ್ಸು, ಅದೆಷ್ಟು ದೊಡ್ಡ ಮನಸ್ಸು. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ. ನೀವು ಆ ಪಟೇಲಪ್ಪನ ಜೊತೆ ಮದ್ವೆ ಮಾಡ್ಕೊಂಡು ಆನಂದವಾಗಿರಿ. ಟಚಿಂಗ್ ಆಗೋಯ್ತು, ಎಸ್ಕೇಪ್ ಆಗೋಣ ಬಾ. ಬರ್ತೀವಿ ನೋಡಿ. ನಿಮ್ಮ ಅಕ್ಕನ ಮದ್ವೆಗೋಸ್ಕರ ಹಣ ಕೊಟ್ಟೆ, ಈಗ ನೀವು ಪಡ್ತಿರೋ ಪಾಡ್ ನೋಡಿದ್ರೆ ಇನ್ನೂ ಒಂದು ಬಹುಮಾನನ ಕೊಡ್ಬೇಕು ಅಂತ ಅನ್ಸುತ್ತೆ. ನಮ್ಗೆ ಬಹುಮಾನ ಏನು ಬೇಡ, ಕೊಡೋದಾಗಿದ್ರೆ ದಯವಿಟ್ಟು ಒಂದು ಚುಮ್ಮ ಕೊಟ್ಬಿಡಿ. ನಾನು ಕೊಡ್ಬೇಕು ಅಂತಿರೋದು ಅದನ್ನೇ. ಹೌದಾ? ಬೇಗ ಕೊಟ್ಬಿಡಿ. ವಿಧವೆ ಮೇಲೆ ಕೈ ಮಾಡ್ತೀರಾ? ವಿಧಾನಸೌಧ ಮುಂದೆ ಸ್ಟ್ರೈಕ್ ಮಾಡ್ತೀರಾ? ತಗೊಳ್ರೆ. ಹೆಣ್ಣು ಎಂದರೆ ಹಾಗಿರಬೇಕು, ಅವಳಂಗೆ ಲಕ್ಕ ಒಳಿತಿರಬೇಕು. ಏನ್ರೋ, ಬಹಳ ಖುಷಿಯಾಗಿದ್ದೀರಾ? ಎಲ್ಲಿ ಹೋಗಿದ್ದೆ ಮಗ? ದೇವತೆ ನೋಡಕ್ಕಮ್ಮ. ಯಾವ ದೇವತೆನೋ? ಜಲಗೇರಮ್ಮನ ಅಣ್ಣಮ್ಮನ ಪಟಾಲಮ್ಮನ? ಅವ್ರು ಯಾರು ಅಲ್ಲಮ್ಮ, ಮಧುಬಾಲಮ್ಮ.
ನನಗೆ ಮಾಂಕಾಳಮ್ಮ ಮಾರಮ್ಮ ಅನ್ನೋ ದೇವತೆಗಳು ಗೊತ್ತು. ಈ ಮಧುಬಾಲಮ್ಮ ಎಲ್ಲಿದ್ದಾಳ? ಪಕ್ಕದೂರಲ್ಲಮ್ಮ, ಅವಳು ದೇವತೆ ಅಲ್ಲ, ಮುದ್ದಾದ ಹುಡುಗಿ. ಅಯ್ಯೋ, ನಿನ್ನ ಹುಡುಗಿ ನಡಕ್ ಹೋಗಿದ್ದೇನಾ? ಹುಡುಗಿನ ನೋಡದೆ ಮುದುಕಿನ ನೋಡ್ತೀರಿ ಅಮ್ಮ? ಅಮ್ಮ, ನನ್ಗೆ ಅವಳು ತುಂಬಾ ಇಷ್ಟ ಆಗೋಗ್ಬಿಡ್ತಾಳಮ್ಮ. ನಾನು ಏನಾದ್ರು ಆದ್ರೆ ಅವಳನ್ನೇ ಡುಮ್ಟಕ್ ಆಗದಮ್ಮ. ಅಲ್ಲ ಕಣ್ಮಗ, ನೀನ್ ಚಿಕ್ಕವನಾಗಿದ್ದಾಗ್ಲೆ ನಿನಗೆ ನಿನ್ ಸೋದರತ್ತೆ ಮಗಳ ತಂದ್ಕೋಬೇಕು ಅಂತ ನಿಮ್ಮಪ್ಪ ತೀರ್ಮಾನ ಮಾಡಿಬಿಟ್ಟಿದ್ದಾರಲ್ಲಪ್ಪ. ಅಮ್ಮ, ಆ ಫಿಗರ್ ಹೆಂಗವಳೋ ಏನೋ, ನಾನಂತೂ ನೋಡಿಲ್ಲ. ಇವಳು ನಂಗೆ ತುಂಬಾ ಇಷ್ಟ ಆಗ್ಬಿಟ್ಟಳೆ. ನೀ ಏನ್ ಮಾಡ್ತೀಯ ಬಿಡ್ತೀಯ ನಂಗೆ ಗೊತ್ತಿಲ್ಲ. ಅಪ್ಪನ್ ಹೆಂಗಾರು ಮಾಡೊಪ್ಸು, ಇಲ್ಲ ಅಂದ್ರೆ ಈ ಜನ್ಮದಲ್ಲಿ ನಾನು ಡುಮ್ಟಕ್ ಆಗಲ್ಲ. ಅಯ್ಯೋ ಹುಚ್ಚ, ಹಾಗೇನಾದ್ರೂ ಮಾಡ್ಬಿಟ್ಯಾ, ನಿಮ್ಮ ಅಪ್ಪನ ಹತ್ರ ನಾನ್ ಮಾತಾಡ್ತೀನಿ. ನಮ್ದೇಗ ಊಟ ಮಾಡಿ ನೀನ್ ಪಾಚು ಹೋ. ಅಮ್ಮ ಅಂದ್ರೆ ನಮ್ಮಮ್ಮ ಅಂತೂ. ಮಾ ಊರ್ ಹಬ್ಬ ಐಕಿ, ಮೀ ಊರ್ ಸಂಬಂಧ ಬೆಳೀತಾ ಇದೆಯಲ್ಲ, ನಾ ಕಂತೇ ಸಂತೋಷಮು. ಸಾವುಕಾರ್ರೆ, ನನ್ ಮಗಳು ನಿಮ್ ಮನೆಗೆ ಸೊಸೆಯಾಗಿ ಬರೋದಿಕ್ಕೆ ಪುಣ್ಯ ಮಾಡಿರ್ಬೇಕು. ನಿಮ್ ಜೊತೆ ಸಂಬಂಧ ಅಂದ್ರೆ ನಮ್ಗೂ ಹೆಮ್ಮೆ ಅಲ್ವೇ? ನನಗೇನೋ ಒಪ್ಪಿಗೆ. ನಿಮ್ಗೆ ಒಪ್ಪಿಗೆ ನಿಮ್ ಮಗಳಿಗೆ? ನೀವ್ ಹೆಣ್ ಕೇಳಕ್ ಬರ್ತೀರಿ ಅಂದಾಗ್ಲೇ ಅವಳನ್ನ ವಿಚಾರಿಸ್ದೆ, ಅವಳು ಒಪ್ಕೊಂಡ್ಲು. ಬೇಕಾದ್ರೆ ನೀವೊಂದ್ಸಾರಿ ವಿಚಾರಿಸಿ. ಅಲ್ಲ ಕಣೆ, ಅವತ್ತು ನಾವ್ ನೋಡಿದಾಗ ಮದ್ವೆ ಗಂಡ ಯಾವ್ದೋ ವೇಷದಲ್ಲಿದ್ದ. ಅವ್ನು ಹೇಗಿದ್ದಾನೆ ಅವನ ಗೊತ್ತೇ ಇಲ್ವಲ್ಲೇ? ಏ, ನಾನು ಮದ್ವೆ ಆಗೋ ಗಂಡಿನ ಬಗ್ಗೆ ಏಕವಚನದಲ್ಲಿ ಮಾತಾಡ್ಬೇಡ. ಅವ್ರು ಯಾವ್ದೇ ವೇಷದಲ್ಲಿ ಇದ್ರು ಚೆನ್ನಾಗಿ ಕಾಣ್ತಾರೆ. ಅಲ್ಲ ಕಣೆ ಗೌರಿ, ಇನ್ನು ಮದ್ವೆನೇ ಆಗಿಲ್ಲ, ಆಗ್ಲೇ ಗಂಡನ್ ಬಿಟ್ಕೊಡಲ್ಲ ಅಂತಾಳೆ. ಮದ್ವೆ ಆಗೋ ಹುಡುಗನ್ನ ಯಾರು ಬಿಟ್ಕೊಡೋದಿಲ್ಲ, ಬಿಟ್ಕೊಳ್ಳುಬಾರ್ದು. ನನ್ ಸೊಸೆ ಜಾಣೆ ನೋಡ್ರಮ್ಮ. ನೀವೆಲ್ಲ ಈಗಿನ ಕಾಲದ ಹುಡುಗಿಯರು, ನೀವು ಫೋಟೋ ಕೇಳ್ತೀರಿಂದ ಮೊದ್ಲೇ ಗೊತ್ತಿತ್ತು. ಅದಕ್ಕೆ ತಂದಿದ್ದೀನಿ ನೋಡ್ಕೊಳ್ಳಿ. ನಿಮ್ ಹುಡುಗಿ ತರಾನೆ ನಮ್ ಹುಡುಗನು ಚಂದ. ಹಂಗ ಬಂದೆ ನೋಡಿದ್ರೆ ದೊಡ್ಡ ಲಾಯರ್ ತರಾನೆ ಕಾಣ್ತಾ ಇದಾರೆ. ಗೌರಿ, ನಾನು ಓದಿರೋ ಗಂಡೆ ಬೇಕು ಅಂತ ಆಸೆ ಪಟ್ಟಿದ್ದೆ. ದೇವ್ರು ಲಾ ಓದಿರೋ ಗಂಡನ್ನೇ ಕೊಟ್ಟು ನನ್ನ ಆಸೆ ತೀರಿಸ್ಬಿಟ್ಟ. ಓಹೋ, ಏನ್ ರಮಣ ಇಷ್ಟ ದೂರ ಇಲ್ಲಿ? ಏನ್ ಭಾವ ಸಂಬಂಧ ಅಂತ ಕೂಡ ನೋಡದೆ ನಮ್ಮನ್ನ ಬೀದಿ ತಳ್ಬಿಟ್ಟಿಲ್ಲ, ಕಳ್ಳು ಬಳ್ಳಿ ಸಂಬಂಧ ಕಳ್ಕೊಂಡು ನನ್ನ ಮಗಳು ಕುತ್ತಿಗೆ ಕುಯ್ದ್ಬಿಟ್ಟಲ್ಲ, ಇದು ನಿನ್ ನ್ಯಾಯ? ಅಯ್ಯಯ್ಯ, ಈಗೇನ್ ಮುಳುಗೋಯ್ತು ಅಂತ ಹೀಗೆ ಹಾರಾಡ್ತಿದ್ಯಪ್ಪ? ಮುಳುಗೋಗೋದಕ್ಕೆ ಇನ್ನೇನಾನ ಉಳ್ದೈತೆ? ನನ್ ಮಗಳ ಜೀವನನೇ ಹಾಳಾಗೋಯ್ತು. ಒಡ ಹುಟ್ಟಿದ ಅಣ್ಣನೇ ಹಿಂಗ್ ಮೋಸ ಮಾಡ್ಬೋದಾ? ಏನಮ್ಮ, ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಹೀಗ್ ಮಾತಾಡ್ತಾ ಇದ್ದೀರಾ? ನಮ್ಮ ಯಜಮಾನರು ನಿಮ್ಗೆ ಏನ್ ಮೋಸ ಮಾಡಿದ್ರು? ಇನ್ನು ಏನ್ ಮಾಡ್ಬೇಕಕ್ಕ, ನನ್ ಮಗಳು ಹುಟ್ಟದಾಗ್ಲೇ ಈ ಮನೆ ಸೊಸೆ ಅಂತ ಭಾವ ಮಾಡ್ಕೊಳ್ತಿದ್ರು. ಅದನ್ ನಂಬ್ಕೊಂಡು ಇದುವರೆಗೂ ಬಂದು ಒಳ್ಳೊಳ್ಳೆ ಸಂಬಂಧಗಳನ್ನ ವಾಪಸ್ ಕಳ್ಸಿದ್ದಾಯ್ತು. ಈಗ ನೋಡಿದ್ರೆ ನಿಮ್ ಮಗನ ಬೇರೆ ಸಂಬಂಧ ನೋಡ್ಕೊಂಡ್ ಬಂದಿದ್ರಲ್ಲ, ಇದು ನ್ಯಾಯನ? ರಾಮಣ್ಣ, ಇದ್ರಲ್ಲಿ ಇವ್ರ ತಪ್ಪೇನಿಲ್ಲ. ನನ್ ಮಗ ಆ ಹುಡುಗಿನ ಆಸೆ ಪಟ್ಟ ಅಂತ ನಾನೇ ಬಲವಂತವಾಗಿ ಇವ್ರನ್ನ ಕರ್ಕೊಂಡು ಹೋಗಿ ಈ ಸಂಬಂಧ ನೋಡಿದೆ. ಸರಿ ಅದ್ಕೆಮ್ಮ, ನೀನೇನೋ ನಿನ್ ಮಗನ್ ಮುಖ ನೋಡ್ದೆ, ಈಗ ನನ್ನ ಮಗಳ ಗತಿ ಏನು? ನೋಡಮ್ಮ, ನಿನ್ನ ಮಗಳಿಗೆ ನನ್ನ ಮಗನಿಗಿಂತಲೂ ಒಳ್ಳೆ ಗಂಡನ್ ನೋಡಿ ಒಳ್ಳೆ ಮನೆ ಸೇರಿಸೋ ಜವಾಬ್ದಾರಿ ನಂದು. ಸರಿನಾ? ಸರಿ ಅಂತ ಹೆಂಗ್ ನಂಬೋದು? ಒಂದ್ಸಾರಿ ಮಾತಬ್ದವ್ರು ಇನ್ನೊಂದ್ಸಾರಿ ತಪ್ಪೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ರಾಮಣ್ಣ, ಮಾತ್ ನೆಟ್ಟಿಗೆ ಬರ್ಲಿ. ಮಾತ್ ಕೊಟ್ಟ ನೆಟ್ಟಿಗೆ ನಡ್ಕೊಂಡಿದ್ರೆ ನಾವು ನೆಟ್ಟಿಗೆ ಮಾತಾಡ್ತಾ ಇದ್ವಿ. ಹೆಣ್ಣೆತ್ತೋರ್ ಸಂಕಟ ನಿಮಗೆ ಹೇಗೆ ಅರ್ಥ ಆಗುತ್ತೆ? ಆ ನಿನ್ನ ಹೆತ್ತ ಕರುಳಿಗೆ ನನ್ ಮಗನ್ ಜೊತೆಲಿ ಮದ್ವೆ ಮಾಡಿಸಿ ನಾಳೆ ಅದೇ ನಿನ್ನ ಹೆತ್ತ ಕರುಳು ಸಂಕಟ ಪಡಬಾರ್ದು ಅಂತಾನೆ ಅವನ್ ಮೆಚ್ಚಿದ ಹುಡುಗಿ ಜೊತೆಲಿ ಮದ್ವೆ ಮಾಡ್ತಾ ಇರೋದು. ಏನ್ ಹೇಳ್ತಿದ್ಯಾಕ? ಬೇರೆ ಹುಡುಗಿನ ಮನಸಾರ ಪ್ರೀತಿಸ್ತಾ ಇರೋ ನನ್ ಮಗನಿಗೆ ಬಲವಂತವಾಗಿ ನಿಮ್ ಹುಡುಗಿನ ಗಂಟ ಹಾಕಿದ್ರೆ ಅವಳು ಸುಖವಾಗಿರ್ತಾಳ? ನೀನ್ ಹೇಳೋದು ಸರಿನೇ ಅದ್ಕೆ. ಏನೋ ತಿಳಿದಂತ ದೊಡ್ಡವರು, ನೀವೇನ್ ಮಾಡ್ತಿರೋ ಮಾಡಿ. ರಾಮಣ್ಣ, ನಿನ್ ಮಗಳ ಜವಾಬ್ದಾರಿ ನನಗ್ ಬಿಡು. ಸರಿ ಭಾವ, ಸಂಕಟದಲ್ಲಿ ಏನೇನೋ ಮಾತಾಡ್ಬಿಟ್ಟೆ, ಮನಸ್ಸಲ್ಲಿ ಏನು ಇಟ್ಕೋಬೇಡ ಭಾವಯ್ಯ, ನಾವಿನ್ನೂ ಬರ್ತೀವಿ. ಎಲ್ಲಿಗೆ ಹೊರಟ್ರಿ? ನೀವಿಬ್ರು ಮುಂದ್ ನಿಂತು ಮೊದ್ಲು ನನ್ನ ಮಗನ ಮದುವೆ ಮಾಡಿ ಆಮೇಲೆ ಹೊರಡೋ ಯೋಚನೆ ಮಾಡಿ. ಸರಿ ಭಾವ, ನೀನು ಹೇಳಿದ್ಮೇಲೆ ನಿನ್ ಮಾತು ಮೀರಕ್ ಆಗುತ್ತಾ? ನಡ್ರಿ ನಡ್ರಿ. ಡ್ಯಾಡಿ. ಏನಮ್ಮ? ಡ್ಯಾಡಿ, ನನ್ನ ಫ್ರೆಂಡ್ಸ್ ಜೊತೆ ರಾಜಾ ಅವ್ರ ಊರಿಗೆ ಹೋಗಿ ಅವ್ರು ಓದಿರೋದು BA LLB ಇಲ್ಲ MA LLB ಅಂತ ತಿಳ್ಕೊಂಡು ಹಾಗೆ ಸಿಟಿಗೆ ಹೋಗಿ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡೋಕೆ ಆರ್ಡರ್ ಕೊಟ್ಬಿಟ್ಟು ಬರ್ತೀನಿ. ಅಲ್ಲಮ್ಮ, ಮದ್ವೆಗೆ ಮುಂಚೆನೆ ಅವ್ರ ಮನೆಗೆ ಹೋಗೋದು ಚೆನ್ನಾಗಿರಲ್ಲ, ನೋಡಿದವರು ಏನಾದ್ರು ಅನ್ಕೋತಾರೆ. ಅನ್ನೋರು ಹೇಗಿದ್ರು ಅಂತಾರೆ. ನಾನೇನು ಒಬ್ಳೆ ಹೋಗ್ತೀನಾ? ಫ್ರೆಂಡ್ಸ್ ಜೊತೆ ಹೋಗ್ತೀನಿ. ಪ್ಲೀಸ್ ಡ್ಯಾಡಿ, ಪ್ಲೀಸ್. ಹುಷಾರಾಗಿ ಹೋಗ್ಬಿಟ್ ಬಾ. ಥ್ಯಾಂಕ್ ಯು ಡ್ಯಾಡಿ, ಬಂದ್ರೆ. ಊರಿಗೆ ದೊಡ್ಡ ಮನೆ ಅಂತ ಹೇಳ್ತಿದ್ರು, ಇದೇ ಇರ್ಬಹುದಾ? ವಾ ಕಟ್ಟ, ಬೇಗ ಕಟ್ಟಿದ್ರೆ ಸರಿ. ಈಗ ಬನ್ನಿ 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 ಬನ್ನಿ. ಮದ್ವೆ ಮುಂಚೆನೆ ಯಜಮಾನ್ರ ನೋಡಕ್ ಬಂದ್ಬಿಟ್ರ? ಹಾಗೆ ಅತ್ತೆ ಮಾವನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅವರು ಲಗ್ನ ಪತ್ರಿಕೆ ಅಂಚಕ್ ಹೋಗಿದ್ದಾರೆ. ನಿಮ್ ಪಟೇಲ್ರು? ಅವರು ನಿಮ್ಗೆ ಗಾಂಚಲ್ಲಿಪುರಂ ಸೀರೆ ತರಕ್ ಹೋಗಿದ್ದಾರೆ. ಗಾಂಚಲ್ಲಿಪುರಂ ಸೀರೆ ಅಲ್ಲ, ಕಾಂಚಿಪುರಂ ಸೀರೆ. ಅದನ್ನೇ ನಾನು ಹೇಳಿದ್ದು. ಸರಿ, ನಾವು ಬಂದಿದ್ವಿ ಅಂತ ಹೇಳ್ಬಿಡು. ಅಯ್ಯೋಯ್ಯೋ, ಎಲ್ಲಾದ್ರೂ ಉಂಟಾ?
ನಿಮ್ಮನ್ನ ಒಳಗ್ ಕರ್ಕೊಂಡೋಗಿ ಉಪಚಾರ ಮಾಡ್ಲಿಲ್ಲ ಅಂದ್ರೆ ನಮ್ಮ ಪಟೇಲ್ರು ನನ್ನ ಕೈಮಾ ಮಾಡ್ಬಿಡ್ತಾರೆ. ಕಾಫಿನ ಟೀನ ಬ್ರ್ಯಾಂಡಿನ ಮಜ್ಜಿಗೆನ ಪಾನ್ಕನ ಏನಾದ್ರೂ ಕುಡ್ಕೊಂಡಂತೆ ಬನ್ನಿ ನಡೀರಿ ಬನ್ನಿ ನೋಡಿ ನೋಡಿ ನಮ್ಮ ಪಟೇಲ್ರು ಪುಟ್ಟಿ ಅರಮನೆಯಲ್ಲಿ ನಿಮ್ ಮದ್ವೆ ಸಂಭ್ರಮ ಎಷ್ಟು ಚೆನ್ನಾಗಿ ನಡೀತಾ ಇದೆ ನೋಡಿ. ಪಟೇಲ್ ರಿಪೋರ್ಟ್ ಕಣ್ಣಿಗ್ ಬಿದ್ಬಿಟ್ಟಾ, ಮೊದ್ಲೇ ಅವ್ರಿಗೆ ದೃಷ್ಟಿ ತೆಗೆದ್ಕೊಳ್ಳ ಕೇಳ್ಬೇಕು. ಇದೇನು ಈ ರೀತಿ ಫೋಟೋ ತೆಗೆಸ್ಕೊಂಡಿದ್ದಾರೆ ನಿಮ್ ಪಟೇಲ್ರು? ನಮ್ ಪಟೇಲ್ರಿಗೆ ಪಿಕ್ಚರ್ ಅಂದ್ರೆ, ಅದ್ರಲ್ಲೂ ಅಣ್ಣ ಅವ್ರ ಪಿಕ್ಚರ್ ಅಂದ್ರೆ ಪಂಚ ಪ್ರಾಣ. ಅಣ್ಣ ಅವ್ರು ಯಾವ ಯಾವ ಪಿಕ್ಚರ್ ಅಲ್ಲಿ ಯಾವ ಯಾವ ತರ ಬಟ್ಟೆ ಹಾಕೊಂಡಿದ್ದಾರೆ ಆತರ ಬಟ್ಟೆಗಳನ್ನೆಲ್ಲ ಹೊಲಿಸಿ ಹಾಕೊಂಡು ತಿಂಗ್ಳಾನ್ ಗಟ್ಲೆ ಊರೆಲ್ಲ ಮೆರವಣಿಗೆ ಹೋಗ್ತಾರೆ. ಮೆರವಣಿಗೆ ಹೋಗ್ತಾರೆ. ಅಷ್ಟೊಂದು ಸಿನಿಮಾ ಹುಚ್ಚಿದ್ಯಾ ಅವ್ರಿಗೆ? ಅಯ್ಯೋ ಅದನ್ನ ಯಾಕೆ ಕೇಳ್ತೀರಾ? ಮದ್ವೆ ಆದ್ಮೇಲೆ ನಿಮ್ಗುನು ರಾಣಿ ಮಹಾರಾಣಿ ಮಾಲಾಶ್ರೀ ತರ ಡ್ರೆಸ್ ಹಾಕ್ಸಿ ಊರೆಲ್ಲ ಸ್ಲೋ ಮೋಷನ್ ಅಲ್ಲಿ ಮೆರವಣಿಗೆ ಮಾಡಿಸ್ತಾರೆ. ನಿಮ್ ಪಟೇಲ್ರು ಏನ್ ಓದಿದಾರೆ? ಅಯ್ಯೋ ಪುಣ್ಯಾತ್ಮ, ನಮ್ ಪಟೇಲ ನಾಲ್ಕನೇ ಕ್ಲಾಸ್ ಪಾಸ್ ಮಾಡಕ್ಕೆ 4 ಲಕ್ಷ ಸಂಕ್ರಾಂತಿ ತಗೊಂಡ್ರು. ಏನಾಯ್ತು? ಅರೆ ಮಧು, ಯಾವಾಗ ಬಂದೆ? ಅಂಜಿ, ನನ್ ಸೊಸೆ ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದಾಳೆ, ಹೇಳೋದ್ ಬೇಡವೇನೋ? ಏನಿಲ್ಲಮ್ಮ, ಇವತ್ತು ಒಳ್ಳೆ ದಿವಸ ಅಲ್ವಾ, ಪತ್ರಿಕೆ ಹಂಚೋಕೆ ಊರೊಳಗಡೆ ಹೋಗಿದ್ವಿ. ನೋಡ ಇಷ್ಟೇ ಉಳಿದಿರೋದು. ಅದನ್ ಹಾಗೆ ಉಳಿಸ್ಕೊಡಿ, ಇನ್ ಯಾರಿಗೂ ಕೊಡೋ ಅವಶ್ಯಕತೆ ಇಲ್ಲ. ಏನ್ ಹೇಳ್ತಾ ಇದ್ಯಮ್ಮ ನೀನು? ಅಲ್ಲ ಈ ಮದ್ವೆ. ಮದ್ವೆ? ಯಾರು ಮದ್ವೆ? ಇಲ್ಲಿ ಯಾರು ಮದ್ವೆ ಆಗೋರಿಲ್ಲ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯ? ಯಾರಾದ್ರೂ ಏನಾದ್ರೂ ಅಂದ್ರ? ಯಾರು ಏನು ಅನ್ಲಿಲ್ಲ, ನನ್ನ ಅದೃಷ್ಟ ಚೆನ್ನಾಗಿತ್ತು, ಅದರಿಂದನೆ ಸತ್ಯ ಏನು ಅಂತ ಈಗ್ಲೇ ತಿಳಿತು. ನಾನ್ 4ನೇ ಕ್ಲಾಸ್ ಫೇಲ್ ಆಗಿರೋ ಅವಿದ್ಯಾವಂತನ ಅವಿವೇಕಿನ ಅಯೋಗ್ಯನ ಮದ್ವೆ ಆಗೋದಕ್ಕೆ ತಯಾರಿಲ್ಲ. ಹೇಳಂದೆ, ನನ್ನ ಮಗನ ಅಯೋಗ್ಯ ಅಂತ್ಯ? ಎಷ್ಟೇ ಕೋಪ ನಿನಗೆ ಗಂಗಾ, ನಿನ್ಗೇನ್ ತಲೆಗೆಲೆ ಕಟ್ಟಿದೀನಿ? ನೀವು ಸುಮ್ನಿರ್ರಿ, 4 ಕಕ್ಷ ಕಲ್ತಿದ್ದೀನಿ ಅಂತ ನನ್ನ ಮಗನ ಬಾಯಿಗೆ ಬಂದಾಗಲ್ಲ ಅಂತ್ಯ. ಕೇಳಿದ್ರ ನನ್ನ ಮಗ ಅಯೋಗ್ಯ ಅಂತೆ ಅವಿವೇಕಿ ಅಂತೆ ಏನ್ ಅನ್ಕೊಂಡಿದ್ಯ ನೀನು? ಊರಿಗೆಲ್ಲ ಪತ್ರಿಕೆ ಹಂಚಾಯ್ತು, ಈ ಮದ್ವೆ ನಡೆಯೋದು ಹತ್ತಲ್ಲಿ ಗೊತ್ತಾಗಿದೆ. ಈಗ ಬಂದು ನಾನ್ ಮದ್ವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿದ್ಯಲ್ಲ, ಒಂದ್ಸಲ ಆಗ್ತೀನಿ ಒಂದ್ಸಲ ಆಗಲ್ಲ ಅನ್ನಕ್ಕೆ ಇದೇನು ಹುಡುಗಾಟನ? ನೋಡಮ್ಮ, ನನ್ನ ಹೆಂಡತಿ ಪರವಾಗಿ ನಾನ್ ನಿನ್ ಹತ್ರ ಕ್ಷಮೆ ಕೇಳ್ಕೊತೀನಿ. ಅವಳಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ, ಮಗನ್ ಯಾರಾದ್ರೂ ಏನಾದ್ರೂ ಅಂದ್ರೆ ಅವಳು ಸಹಿಸ್ಕೊಳ್ಳಲ್ಲ. ನೀನು ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಮ್ಮ. ನಾನು ಈ ಹಳ್ಳಿಯಲ್ಲಿ ಮರ್ಯಾದೆಯಿಂದ ಬದುಕಿದವನು, ಒಂದು ವೇಳೆ ಈ ಮದುವೆ ನಿಂತು ಹೋಯ್ತು ಅಂದ್ರೆ ಅಯ್ಯಯ್ಯೋ, ಈ ಹಳ್ಳಿಯಲ್ಲಿ ನಾನು ತಲೆ ಎತ್ಕೊಂಡು ಓಡಾಡೋದಕ್ಕಾಗಲ್ಲ, ನನ್ನ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಗುತ್ತೆ. ನಿನ್ ಕೈ ಮುಗಿತೀನಿ, ನಿನ್ ನಿರ್ಧಾರ ಬದಲಾಯಿಸ್ಕೊಡಮ್ಮ. ನಿಮ್ಮ ಮಾನ ಮರ್ಯಾದೆಗೋಸ್ಕರ ನಾನು ನನ್ನ ಜೀವನ ಹಾಳು ಮಾಡ್ಕೊಳಕ್ಕೆ ತಯಾರಾಗಿಲ್ಲ. ಒಂದ್ ವೇಳೆ ನಿಮ್ಗೆ ಮಾನ ಮರ್ಯಾದೆ ಅಷ್ಟೊಂದು ಮುಖ್ಯ ಆಗಿದ್ರೆ ಮದ್ವೆ ಗೊತ್ತ ಮಾಡ್ಕೊಳ್ಳೋದಿನ ನಿಮ್ ಹೆಬ್ಬೆಟ್ಟಿನ ಮಗನ ನಿಜವಾದ ಫೋಟೋನ ತರ್ತಾ ಇದ್ರಿ. ಲಾಯರ್ ವೇಷದಲ್ಲಿರೋ ಫೋಟೋನ ತರ ಅವಶ್ಯಕತೆ ಏನಿತ್ತು? ನನ್ನನ್ನು ಮೋಸ ಮಾಡ್ಬೇಕು ಅಂತ ತಾನೆ? ಇಲ್ಲಮ್ಮ, ಖಂಡಿತ ಇಲ್ಲ. ಎಷ್ಟು ದುರಹಂಕಾರ ಇದ್ರೆ ಲಗ್ನ ಪತ್ರಿಕೆನ ಹರಿದು ನನ್ನ ಗಂಡನ ಮುಖದ ಮೇಲೆ ಬಿಸಾಕ್ಬಿಟ್ಟು ಹೋಗ್ತೀಯಾ? ನೀವು ನೊಂದ್ಕೋಬೇಡಿ, ಅವನಿನ್ನು ಚಿಕ್ಕ ಹುಡುಗಿ, ಹಿಂದೆ ಮುಂದೆ ಗೊತ್ತಿಲ್ಲದೆ ಏನೇನೋ ಹೇಳ್ಬಿಟ್ಟು ಹೋಗಿದ್ದಾಳೆ. ಮಾತಾಡ್ರಿ ಮಾತಾಡ್ರಿ. ನೀನ್ ಮಾಡಿದ್ದು ಸರಿಯಲ್ಲ ಮಧು, ಅಷ್ಟು ದೊಡ್ಡ ಮನುಷ್ಯನ ಊರ್ ಜನರ ಮುಂದೆ ಆ ರೀತಿ ಅವಮಾನ ಮಾಡಬಾರ್ದಿತ್ತು. ನೋಡು, ಈಗಲೇ ನನ್ನ ಜೊತೆ ಬಂದು ಅವ್ರ ಹತ್ರ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಕೊ. ಕ್ಷಮೆ ಕೇಳು ಅಂತ ತಪ್ಪು, ನಾನೇನು ಮಾಡಿಲ್ಲ ಡ್ಯಾಡಿ. ನೋಡಮ್ಮ, ಲಾಯರ್ ಡ್ರೆಸ್ ಹಾಕೊಂಡು ತಗಿಸ್ಕೊಂಡಿರೋ ಫೋಟೋ ನೋಡಿ ಅವನು ಓದೋನು ಅಂತ ತಿಳ್ಕೊಂಡಿದ್ದು ನೀನ್ ಮಾಡಿದ ಮೊದಲನೇ ತಪ್ಪು. ನಿಶ್ಚಿತಾರ್ಥದ ದಿನಾನೇ ನಿಮ್ ಮಗ ಲಾಯರ್ ಅಂತ ಕೇಳಿದ್ರೆ ಸತ್ಯನ ಹೇಳಿರೋರು. ಓದ್ದೇ ಇರೋ ಮಗನಿಗೆ ಲಾಯರ್ ತರ ಡ್ರೆಸ್ ಹಾಕ್ಸಿ ಫೋಟೋ ತೆಗೆಸುವಂತ ಅವಶ್ಯಕತೆ ಏನಿತ್ತು ಅವ್ರಿಗೆ? ನನಗ್ ಮೋಸ ಮಾಡ್ಬೇಕು ಅಂತ ತಾನೆ ಆ ದಡ್ಡ ಸಾವುಕಾರನ ಕಟ್ಕೊಂಡು
ಸುಖವಾಗಿರೋ ಬದಲು ಬಡವನಾದ್ರೂ ಪರವಾಗಿಲ್ಲ, ಬುದ್ಧಿವಂತನ ಜೊತೆ ಕಷ್ಟಪಡ್ತಾ ಬದುಕೋದು ಎಷ್ಟು ಮೇಲು ಡ್ಯಾಡಿ. ಬೇಡಮ್ಮ, ಅವನು ಓದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಗೊತ್ತಾಗಿರೋ ಮದುವೆನ ಬೇಡ ಅನ್ಬೇಡಮ್ಮ. ಡ್ಯಾಡಿ, ಅವನ ಮದುವೆ ಆಗೋ ಅನ್ನೋದ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳಿ, ಒಪ್ಕೋತೀನಿ. ಪ್ಲೀಸ್, ಈ ವಿಷಯದಲ್ಲಿ ಮಾತ್ರ ಬಲವಂತ ಮಾಡಬೇಡಿ, ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ಆಕಾಶನೆ ತಲೆ ಮೇಲೆ ಬಿದ್ದೋರಂಗೆ ನೀವೇ ಹಿಂಗ್ ಚಿಂತೆ ಮಾಡ್ತಾ ಕುಂತ್ರೆ ನಮ್ ಕೈ ಕಾಲಾಡೋದ್ ಹೆಂಗಣ್ಣ? ಏನು ಅಂತ ಮಾತಾಡ್ತೀಯ ನೀನು? ಸುತ್ತ ಹತ್ತಳ್ಳಿಗೂ ಮಹಾರಾಜನ ಮೇಲೆ ದೊಡ್ಡ ಜೀವ ಇದು. ಮೊನ್ನೆ ಹುಟ್ಟಿ ನನ್ನೆ ಕಣ್ಬಿಟ್ಟು ಕೂಸವಳು, ಎರಡು ಅಕ್ಷರ ಕಲ್ತಿದ್ದೀನಿ ಅನ್ನೋ ದುರಂಕಾರದಿಂದ ಊರ್ ಜನರಿಗೆ ಅವಮಾನ ಮಾಡಿ ಹೋದಲ್ಲ, ಅವಳ ಸುಮ್ಮನೆ ಬಿಡಬಾರ್ದು ಬಾವ. ಆಗಿದ್ದಾಗೋಯ್ತು ಬಿಡು ರಮಣ. ಆಗಿದ್ದಾಗೋಯ್ತು ಅಂತ ತಲೆಪೇನ್ ಚೈ ಪಟ್ಕೊಂಡು ಕೂತ್ರೆ ಹಾಗೆ ಅಯ್ಯಂತ ಮುಂಚೆದ ಅನಿಕೆ ಕದಾ? ಸದ್ಯ ಆ ಅಮ್ಮ ಯೋಗ್ಯತೆ ಏಮೇನಿ ಪೆಳ್ಳಿಕೆ ಮುಂದೆ ಅಂದ್ರಿಗೆ ತಿಳಿಸಿಂದಿ. ಅವಳು ಮುಖಕ್ಕೆ ಮಂಗಳಾರತಿ ಎತ್ತಲ ಅಂತೆ, ಅದೇ ಮುಹೂರ್ತಂಲೋ ನಮ್ ಪಟೇಲ್ನಿಗೆ ಒಂದು ಸುಂದರವಾದ ಹುಡುಗಿನ ತಂದಿ ಪೆಳ್ಳಿ ಮಾಡ್ಬಿಟ್ರಾಯ್ತು. ಸುಂದರವಾದ ಹುಡುಗಿ ನನ್ನ ಮಗಳಿಲ್ವೆ? ನಿಮ್ ಮಗಳಿಗೆ ಬೇರೆ ಗಂಡ ನೋಡಿ ಮದ್ವೆ ಮಾಡಿಸ್ತೀವಿ ಅಂತ ನಾವು ಹೇಳಿಲ್ವಾ? ಯಾಕೆ ಏನೇನೋ ಮಾತಾಡಿ ಅವ್ರ ಮನಸ್ಸನ್ನು ನೋಯಿಸ್ತೀರಾ? ಅಲ್ಲ ಅದ್ಗೆ, ಆ ಹುಡುಗಿ ಮದ್ವೆ ಬೇಡ ಅಂತ ಲಗ್ನ ಪತ್ರಿಕೆನ ಆ ರೀತಿ ಮುಖದ ಮೇಲೆ ಬಿಸಾಕ್ ಹೋಗಿದ್ದಾನೆ. ನಾವು ನಮ್ಮ ಮಗಳನ್ನ ಮನೆ ತುಂಬಿಸ್ಕೊಳ್ಳಿ ಅಂತ ಕೇಳ್ತಾ ಇದೀವಿ. ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀಯಾ? ನಿಮ್ ಅತ್ತಿಗೆ ಇನ್ನು ಆ ಹುಡುಗಿ ಮೇಲೆ ಆಸೆ ಇಟ್ಕೊಂಡಿದ್ದಾಳೆ ರಾಮಣ್ಣ. ಆಯ್ತು ಬಿಡಕ, ಇದ್ದಾಗ ಹೇಳಿದ್ರೆ ಎದ್ ಬಂದ್ ಎದೆಗೋದ್ರಂತೆ. ಒಳ್ಳೇದ್ ಹೇಳಕ್ ಹೋಗಿ ನಾವ್ಯಾ ಕೆಟ್ಟೋರಾಗ್ಬೇಕು. ಲೇ ಬಾರೆ. ನಮಗಾಗಿರೋ ಅವಮಾನಕ್ಕೆ ನಮ್ ಮಗ ಕುಗ್ಗೋಗಿದ್ದಾನೆ. ಹೇಗಾದ್ರೂ ಮಾಡಿ ಅವಳು ಕರ್ಕೊಂಡು ಬಂದೇ ಬರ್ತೀನಿ ಅಂತ ಶಪಥ ಮಾಡಿ ಹೋಗಿದ್ದಾನೆ. ನೀವು ಮನಸ್ಸು ನೋವು ಮಾಡ್ಕೋಬೇಡಿ, ಬನ್ನಿ ಊಟ ಮಾಡೋರಂತೆ. ನಮಸ್ಕಾರ. ಯಾರ್ ನೀವೆಲ್ಲ? ನಾವು ಟೀಚರ್ಸ್. ನೀವು ಮದ್ವೆ ಆಗೋ ಸ್ಟೂಡೆಂಟ್ಗೆ ಪಾಠ ಹೇಳ್ಕೊಡಕ್ ಬಂದಿದೀವಿ. ಮದ್ವೆ ಆಗೋ ಸ್ಟೂಡೆಂಟಾ? ಯಾರದು? ವಂಡರ್ ಬಾಯ್. ಕಮ್ ಆನ್ ಮೈ ಡಿಯರ್ ವಂಡರ್ ಬಾಯ್. ಕಮಿಂಗ್ ಮಿಸ್. ಪಾಪು ಓಡ್ಬೇಡ. ಪಟೇಲ್ ರೇ, ಹೆಂಗೈತೆ ಸೆಟಪ್? ಹಾ, ಚೆನ್ನಾಗಿದೆ. ನಮಸ್ಕಾರ ಟೀಚರ್. ಗುಡ್ ಮಾರ್ನಿಂಗ್ ಮಧು. ಇವ್ನ ಯಾಕೆ ಕರ್ಕೊಂಡು ಬಂದ್ರಿ ಇಲ್ಲಿ? ಅದನ್ನ ನಾನು ಹೇಳ್ತೀನಿ ಮಧು. ಮದುವೆಯನ್ನ ಪರೀಕ್ಷೆಯಲ್ಲಿ ನಿನ್ನನ್ನ ಫೇಲ್ ಮಾಡಿರೋ ಟೀಚರ್ ತಾನೇ, ಅದಕ್ಕೆ ನಿನ್ನ ಹತ್ರ ಇಂಗ್ಲಿಷ್ ಪಾಠ ಒಪ್ಸಣ ಅಂತ. ಹೌ ಇಸ್ ದಿಸ್ ನಾನ್ಸೆನ್ಸ್? ವಂಡರ್ಫುಲ್, ಬ್ಯೂಟಿಫುಲ್. ಹೇಳು ಸ್ಟೂಡೆಂಟ್. ಅಲ್ಲೋ, ಎ ಫಾರ್ ಆಂಜಿ ಅಂದ್ರೆ ಕೋತಿ, ಬಿ ಫಾರ್ ಬಾಲ್, ಅಲ್ಲ ಅಲ್ಲ, ಬಿ ಫಾರ್ ಬಾಳೆಹಣ್ಣು, ಸಿ ಫಾರ್ ಕ್ಯಾಮೆಲ್, ಅಲ್ಲ ಸಿ ಫಾರ್ ಕ್ಯಾಟ್, ಮಿಯೋ ಮಿಯೋ ಬೆಕ್ಕು, ಅಲ್ಲಲ್ಲ, ಸಿ ಫಾರ್ ಕಾರ್, ಮ್ಯಾರೇಜ್ ಕಾರ್. ನಾನು ಕನ್ನಡ ಪ್ರೀತಿಲಿ ಎಮ್ಮೆ, ಬಿಎ ಗಿಎ ಇರದೆ ನಿನ್ನ ಗೆಲ್ಲೋದೆ ಒಂದು ಹೆಮ್ಮೆ. ನನ್ನ ಆಸ್ತಿ ಒಂದೇ ಒಂದೇ ಹೃದಯ, ಇದರ ಟೀಚರ್ ನೀನೇ ಬಾರೆ ಓ ಹೃದಯ. ಪ್ರೀತಿಗಾಗೆ ಓದು ಬರಹ, ಅಗತ್ಯ ಬೇಕು ಹಣೆಯ ಬರಹ, ಕೋಗಿಲೆಗೆ ಸ್ಕೂಲ್ ಯಾಕೆ? ಎಮ್ಮೆ 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 ನಾನು ಕನ್ನಡ ಪ್ರೀತಿಲಿ ಎಮ್ಮೆ, ಎಮ್ಮೆ ಗಿಮ್ಮೆ ಇರದೆ ನಿನ್ನ ಪಡೆಯೋದೆ ಒಂದು ಹೆಮ್ಮೆ. ಬಾಯಿ ಪಾಠ ಮಾಡೋಣ, ಬಾ
ಮನಸ್ಸು ಕಟ್ಟು ವ್ಯಾಕರಣ ನಾ ಕಲಿಸುತ್ತೀನಿ ಬಾರಮ್ಮ ಕಷ್ಟ ಸುಖದ ಮಧ್ಯೆ ಸತಿಯ ಕಾಯೋ ವಿದ್ಯೆ ಭಾರತೀಯನಿಗೆ ರಕ್ತಗತವಮ್ಮ ನೀನು ನನಗೆ ದೇವಿ ರೂಪ ನಾನೇ ನಿನ್ನ ಬೆಳಗೋ ದೀಪ ಪ್ರೇಮ ಭಿಕ್ಷೆಯಸಿಯಮ್ಮ ನಾನು ಕನ್ನಡ ಪ್ರೀತಿಲಿ ಎಮ್ಮೆ ಬಿಎ ಗಿಎ ಇರದೆ ನಿನ್ನ ಜಯಿಸೋದೆ ಒಂದು ಎಮ್ಮೆ ಭಾಷೆಯಲ್ಲಿ ಇದಕ್ಕೆ ಹೇಳ್ತಾರೆ ಟೆಂಟ್ ಹೊಡೆದು ಟಿಕಾಣ ಹೊಡೋದು ಅಂತ. ಅಂದ್ರೆ ನಮ್ಮನ್ನ ನೋಡೋರ ಎದುರಿಗೆ ಅವಮಾನ ಮಾಡ್ಬೇಕು ಅಂತನಾ ನಿಮ್ ಉದ್ದೇಶ? ಮಧು, ನನಗೆ ನಿನ್ನ ಪಡಿಬೇಕು ಅನ್ನೋ ಆಸೆ ಇದೆ ಹೊರತು ನಿಂಗೆ ಅವಮಾನ ಮಾಡೋ ಉದ್ದೇಶ ಇಲ್ಲ. ನನಗೆ ಇಷ್ಟ ಇಲ್ಲ ಅಂದ್ಮೇಲೂ ಯಾಕೆ ನನ್ನ ಹಿಂದೆ ಬೇತಾಳ ತರ ಬೆನ್ ಹತ್ತಿದ್ಯಾ? ಈ ಮಾತನ್ನ ನಿಶ್ಚಿತಾರ್ಥ ದಿನ ಹೇಳಿದ್ರೆ ಆ ಕಥೆನೆ ಬೇರೆ ಇರ್ತಾಯ್ತು. ಆದ್ರೆ ನೀನ್ ಮದುವೆಗೆ ಒಪ್ಕೊಂಡೆ, ನಾವು ಊರ್ ತುಂಬ ಲಗ್ನ ಪತ್ರಿಕೆ ಹಂಚಿದ್ವಿ. ಈಗ ನಾನು ಓದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನ್ ಮದುವೆ ಬೇಡ ಅಂದ್ರೆ ನಾನು ಒಪ್ಪೋದಿಲ್ಲ. ಅದಕ್ಕೆ ನಾನು ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಈ ಮೂಂಬತ್ತಿ ಆರೋದಕ್ಕೆ ಮುಂಚೆ ನೀನ್ ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡು ನನ್ನ ಮದುವೆ ಮಾಡ್ಕೊಳಕ್ ಒಪ್ಪಲಿಲ್ಲ ಅಂದ್ರೆ ನಿನ್ ಮೇಲೆ ಆಣೆ, ಈ ಜನ್ಮದಲ್ಲ ನೀನ್ ಹಿಂದೆ ಬೆಳಲ್ಲ. ಏನು ಈ ಮೇಣದ ಬತ್ತಿನ? ಅತ್ಗೆ ಅದಲ್ಲ, ಈ ಮೇಣದ ಬತ್ತಿ. ಮೈ ಫುಟ್. ಅತ್ಗೆ, ಓ ಅತ್ಗೆ. ಏನೇ ಮಧು, ಅವನು ನೋಡಿದ್ರೆ ಮಹಾಭಂಡನ್ ತರ ಕಾಣಿಸ್ತಾನೆ. ಅವನು ಭಂಡ ಆದ್ರೆ ನಾನು ಜಗಮೊಂಡಿ. ಏನ್ ಮಾಡ್ತೀಯ? ಇಲ್ಲೇ ಠಿಕಾಣಿ ಹಾಕ್ತಿದ್ದಾನಲ್ಲೇ. ಹಾಕ್ಲಿ, ರಾತ್ರಿಗ್ ನೋಡು, ಟೆಂಟ್ ಕಿತ್ಕೊಂಡು ಹಿಂತಿರುಗಿ ನೋಡ್ದಾಗ ಓಡ್ ಹೋಗ್ತಾನೆ. ಒಂದರ ತಟ್ಟಿ ಭಯ ಪಡಿಸಿ ಹಿಂತಿರುಗಿ ನೋಡ್ದಾಗೆ ಓಡ್ಸಿ ಅಂತ ಹೇಳಿದ್ರೆ ಪ್ರಾಣನ ತೆಗೆಯೋ ಹಾಗಿದ್ದೀರಲ್ಲ. ಸರಿ ಸರಿ, ತಗೊಳ್ಳಿ ದುಡ್ಡು, ಹೊರಡಿ ಇಲ್ಲಿಂದ. ಮಧು ಅಣ್ಣ ಇದ್ದೀರಾ?
ಒಂದ್ ನಿಮಿಷ, ನಿಮ್ ತವ ಕೆಲ್ಸ ಐತೆ, ಬಂದ್ಬಿಟ್ಟೆ. ಮಧು, ನಾನ್ ಒದೆ ತಿಂತಾದ್ರೆ ಖುಷಿ ಪಡ್ತಾ ಇದ್ಯಲ್ಲ, ನೀನ್ ಖುಷಿ ಪಡ್ಲಿ ಅಂತ ಒದೆ ತಿಂದೆ ಹೊರತು ಕೈಲಾಗಲ್ಲ ಅಂತಲ್ಲ. ಈಗ ನೋಡು, ಹೆಂಗೈತೆ ವರ್ಷೆ? ನೀನಿಷ್ಟು ಹಠ ಮಾಡೋದೇ ಆದ್ರೆ ನನ್ನ ನಿರ್ಧಾರನ ಕೇಳು. ಈ ಮೇಣದ ಬತ್ತಿ ಆರಕ್ ಮುಂಚೆ ನನ್ನ ಪ್ರೀತಿನ ಒಪ್ಕೋ ಅಂತ ಹೇಳಿದ್ಯಲ್ಲ, ನೀನ್ ಇಲ್ಲಿಂದ ಹೋಗದೇ ಇದ್ರೆ ಅದೇ ಮೇಣದ ಬತ್ತಿ ಆರಕ್ ಮುಂಚೆ ನಾನ್ ನನ್ನ ಪ್ರಾಣ ಕಳ್ಕೋಬೇಕಾಗತ್ತೆ. ಅಂಜಿ, ಆ ನನ್ನ ಮಕ್ಕಳನ್ನ ಎತ್ತಿ ಆಚೆ ಬಿಸಾಕೋತೀರಾ? ಬೇಡ, ನಡಿ ಊರ್ಗೆ ಹೋಗೋಣ. ಏನ್ ಹೇಳ್ತಾ ಇದ್ದೀರಾ ಪಟೇಲ್ರೆ? ನಡಿಯೋ. ಮಧು, ನಾನು ಹೋಗಕ್ ಮೊದಲು ನಿಂಗೊಂದು ಮಾತು ಹೇಳ್ತೀನಿ. ನಾನು ನಿನಗೋಸ್ಕರ ಅರಮನೆ ಕಟ್ತಾ ಇರ್ಬೋದು, ಆದ್ರೆ ನನ್ನ ಎದೆಯಲ್ಲೊಂದು ಪುಟ್ಟು ಗುಡಿ ಕಟ್ಕೊಂಡು ಪೂಜೆ ಮಾಡ್ತೀನಿ. ನಾನು ಸಾಯೋರ್ಗೂ ನನ್ನ ಎದೆ ಬಾಗಿಲು ನಿನಗೋಸ್ಕರ ತಕ್ಕೊಂಡಿರ್ತೇನೆ ಹೊರತು ಬೇರೆಯವಳು ಗಂಡ ಆಗೋದಿಲ್ಲ. ಮಧು, ನಿನ್ನ ಭವಿಷ್ಯ ತುಂಬಾ ಬೆಲೆ ಬಾಳದು, ನನ್ನ ಮೇಲೆ ಆಣೆ. ಓದ್ದೇ ಇರೋ ಹಳ್ಳಿ ಮುಕ್ಕರಿಗೋಸ್ಕರ ಪ್ರಾಣ ಕಳ್ಕೊಳ್ಳೋಂತ ಮಾತು ಯಾವತ್ತೂ ನಿನ್ನ ಬಾಯಿಂದ ಬರಬಾರ್ದು. ಬರಬಾರ್ದು, ನಾನು ಬರ್ತೀನಿ. ಯಾವ ಮುಹೂರ್ತದಲ್ಲಿ ನಡಿಬೇಕಾಗಿದ್ದ ಮದುವೆ ನಿಂತೋಯ್ತೋ ಅದೇ ಮುಹೂರ್ತದಲ್ಲಿ ನಿನ್ನ ಮಗಳ ಜೊತೆ ನನ್ನ ಮಗನ ಮದುವೆ ಆಗುತ್ತೆ. ನಮ್ಮ ಬಲವಂತಕ್ಕೆ ಈ ಮದುವೆ ನಡೆಯೋದು ಬೇಡ. ನೀವು ರಾಜನ್ಗೆ ಬೇರೆ ಹುಡುಗಿನೇ ನೋಡಿ. ನೋಡಮ್ಮ, ಈ ಮದುವೆಗೆ ನಾನು ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದೀನಿ. ನೀನ್ ಮುಂದಿನ ಏರ್ಪಾಟು ನೋಡೋಗ. ನೀವ್ ಅಷ್ಟ ಹೇಳಿದ್ರೆ ಸಾಕ್ ಬಾವ. ಹೇಗೋ ನನ್ನ ಮಗಳು ಈ ಮನೆ ಸೊಸೆ ಆಗ್ತಾಳಲ್ಲ. ಅಳಿಯಂದ್ರು ಈಗ ಬರ್ತಾ ಇದ್ದೀರಾ? ಅಳಿಯ ಹೆಸರು ಮಾತ್ರ, ವರ್ಸೆಗಲ್ಲ. ನಿಮ್ಮಪ್ಪ ನನ್ನ ಮಗಳನ್ನ ಈ ಮನೆ ಸೊಸೆ ಮಾಡ್ಕೊಳಕ್ಕೆ ಒಪ್ಕೊಂಡಾಯ್ತು. ಮೊದಲಿಟ್ಟು ಮುಹೂರ್ತದಲ್ಲೇ ಮದುವೆ. ಮದುವೆ ಆಗತ್ತೆ, ನಿನ್ನ ಮಗಳ ಜೊತೆ ಅಲ್ಲ, ನಾನು ಇಷ್ಟಪಟ್ಟು ಹುಡುಗಿ ಜೊತೆ. ಮದುವೆ ಮಾಡ್ಕೊಳ್ಳೋಕೆ ಆ ಹುಡುಗಿ ಒಪ್ಕೊಂಡ್ಲ ರಾಜ? ಅಮ್ಮ, ಅವಳು ಒಪ್ಪತ್ತಾಳೆ ಅನ್ನೋ ನಂಬಿಕೆ ಖಂಡಿತ ನನಗಿದೆ. ಒಪ್ಕೊಳ್ಳೋದಕ್ಕೆ ಅವಳು ಯಾರು? ಅವಳು ಒಪ್ಕೊಂಡ್ರು ನಾನು ಈ ಮದುವೆ ಮಾಡೋದಕ್ಕೆ ಸಿದ್ಧ ಇಲ್ಲ. ಇದೇ ನನ್ನ ಕೊನೆ ನಿರ್ಧಾರ. ಅಮ್ಮ, ನಿನ್ನ ನಿರ್ಧಾರ ಏನೋ ಸರಿಯಾಗಿದೆ, ಆದ್ರೆ ನಡೆದಿರೋ ತಪ್ಪಲ್ಲಿ ನಮ್ದು ಪಾಲಿದೆ. ಅವಳು ಓದಿರೋ ವಿದ್ಯಾವಂತೆ, ಆದ್ರೆ ನಾನು ಏನು ಓದಿರೋ ಹಳ್ಳಿ ಮುಖ. ಮುಚ್ಚ ಬಾಯಿ. ಮೂರ ಅಕ್ಷರ ಕಲ್ತಿದ್ದೀನಿ ಅನ್ನೋ ಅಹಂಕಾರದಲ್ಲಿ ಊರು ಜನರ ಮುಂದೆ ನನ್ನ ಅವಮಾನ ಮಾಡಿ ತಲೆ ತಪ್ಪು ಆಗಿ ಮಾಡುದು. ಯಾವ ಜನಗಳ ಮುಂದೆ ನಿಮ್ಗೆ ಅವಮಾನ ಮಾಡದ್ನೋ ಅದೇ ಜನಗಳ ಮುಂದೆ ನಿಮ್ಗೆ ಕೈಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ಬೇಕು. ಹಾಗೆ ಮಾಡ್ತೀನಿ, ನನಗೆ ಸ್ವಲ್ಪ ಟೈಮ್ ಕೊಡಿ. ನೋಡಪ್ಪ, ಯಾರು ಕ್ಷಮೆ ಕೇಳಬೇಕಾಗಿಲ್ಲ, ನಾನು ಕ್ಷಮಿಸಬೇಕಾಗೂ ಇಲ್ಲ. ಗೊತ್ತಾಗಿರೋ ಮುಹೂರ್ತದಲ್ಲಿ ಈ ಮದುವೆ ನಡಿಬೇಕು ಅಷ್ಟೇ, ಇದು ನನ್ನ ಗೌರವದ ಪ್ರಶ್ನೆ. ಅಪ್ಪ, ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೆ, ಯಾಕೆಂದ್ರೆ ಇದು ನನ್ನ ಜೀವನದ ಪ್ರಶ್ನೆ. ಓಹೋ, 28 ವರ್ಷಗಳಿಂದ ಬೆಳೆಸಿದ ಈ ಅಪ್ಪನ ಪ್ರೀತಿಗಿಂತ 28 ಗಂಟೆಗಳ ಹಿಂದೆ ಪರಿಚಯ ಆದ ಆ ಹುಡುಗಿ ಸೆಳತಾನೇ ಹೆಚ್ಚಾಯ್ತಾ ನಿಂಗೆ? ಅಪ್ಪಯ್ಯ, ನನಗೆ ನಿಮ್ ಮೇಲೆ ಗೌರವ ಇದೆ, ಅವಳ ಮೇಲೆ ಪ್ರೀತಿ ಇದೆ, ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ನಿಮಗೆ ನೋವು ಕೊಟ್ಟು ನಿಮ್ ಕಣ್ ಮುಂದೆ ಇರೋ ಬದಲು ಈಗಲೇ ಮನೆ ಬಿಟ್ಟು ಹೋಗ್ತೀನಿ, ಅವಳನ್ನ ಮದುವೆ ಆಗ್ತೀನಿ. ರಾಜ, ಮನೆ ಬಿಟ್ಟು ಹೋಗೋ ಮಾತಾಡ್ತಿದ್ದೀಯ ನಮ್ಮ ಮಗನೆ? ನೀನ್ ಇಲ್ದಿದ್ರೆ ನಾನ್ ಬದುಕ್ತೀನಿ ಅನ್ಕೊಂಡ್ಯಾ? ಇದು ನಿನ್ ಮನೆ ಕಣೋ, ನೋಡು ಮನೆ ಬಿಟ್ಟು ಹೋಗೋ ಮಾತು ಮಾತ್ರ ನಿನ್ ಬಾಯಲ್ ಬರ್ಬಾರ್ದಪ್ಪ. ಮತ್ತೆ ಇನ್ನೇನಮ್ಮ ಮಾಡ್ಲಿ, ಜೀವನದಲ್ಲಿ ಮದುವೆ ಆಗೋದು ಒಂದೇ ಸರಿ, ಪದೇ ಪದೇ ಅಲ್ಲ. ಅದನ್ನ ಅರ್ಥ ಮಾಡ್ಕೊಳ್ದೆ ಅಪ್ಪ ಜಿದ್ದು ಬಿದ್ದರ್ತ ಹಠ ಮಾಡ್ತಾವ್ರೆ. ಅಮ್ಮ, ನಾನು ಅಪ್ಪನ ಮಗನೇ, ನನ್ನ ಮೈನಲ್ಲಿ ಅರಿತಾ ಇರೋದು ಅಪ್ಪನ ರಕ್ತನೇ. ರಕ್ತ ನಿಂದು ಅವರ ರಕ್ತನ? ನಿನ್ ರಕ್ತ ನಿಜವಾದ ಬಣ್ಣ ಯಾವ್ದು ಅಂತ ಗೊತ್ತೇನೋ ನಿಮ್ಗೆ? ಜಯ ಜಯ, ನಿನ್ ಕೈ ಮುಗಿತೀನಿ, ಮುಂದಕ್ಕೇನು ಹೇಳ್ಬೇಡ. ನಿಂದ ಅಮ್ಮಯ್ಯ ಸುಮ್ನೆ ಇರಕ್ಕೆ ನೀವು ಅವನ ಅಣ್ಣನ್ ಎದುರು ವಾದಿಸ್ತಾ ಇದ್ರೆ ನನ್ನ ಹೊಟ್ಟೆ ಬೆಂಕಿ ಉರಿದಂಗಾಗುತ್ತೆ. ಮಾವು, ನಿನ್ ಹೊಟ್ಟೆ ಉರಿಯಾದ್ರೆ
ಒಟ್ಟೆಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡು ಕಿವಿ ಮುಚ್ಕೊಂಡು ತಪ್ಪ ಕುತ್ಕೋ. ಇದು ತಂದೆ ಮಕ್ಕಳ ಸಮಾಚಾರ. ನನಗೆ ಹೊರಗ್ನೋರ್ ಬಂದು ಪಂಚಾಯತಿ ಮಾಡೋದು ಬೇಕಾಗಿಲ್ಲ. ನಾನೇನು ಹೊರಗ್ ನೋಡು, ನೀನೇನ್ ಮನೆ ಒಳಗ್ನೋನ? ನೀನ್ ಯಾರು ಅನ್ನೋ ಸತ್ಯ ಗೊತ್ತಾದ್ರೆ ಮಾತಾಡ್ತಿರೋ ನಿನ್ನ ನಾಲ್ಗೆನೆ ಬಿದ್ದು ಹೋಗುತ್ತೆ. ನಿನ್ನಿಂದ ನಾನು ಯಾರು ಅಂತ ತಿಳ್ಕೊಳ್ಳೋದು ಬೇಕಾಗಿಲ್ಲ. ನಾನು ಇವ್ರ ಪ್ರೀತಿ ಮಗ, ಅದಕ್ಕೆ ಊರ್ ಜನ ಪ್ರೀತಿಯಿಂದ ನನ್ನ ಪಟೇಲ ಅಂತಾರೆ. ಪಟೇಲ ಪಟೇಲ ಅಲ್ಲ ಕಣೋ, ನೀನು ಪರದೇಶಿ, ನೀನೊಬ್ಬ ಅನಾಥ, ದಿಕ್ಕು ದೇಸ ಇಲ್ದಿರೋ ಬೇವರ್ಸಿ. ನೀನು ಗತಿ ಇಲ್ದೆ ದೇವಸ್ಥಾನದಲ್ಲಿ ಬಿದ್ದಿದ್ದು ನಿನ್ನ ಎತ್ಕೊಂಡು ಬಂದು ಮಕ್ಕಳಿದ್ದೆ ಕೊರಗ್ತಾ ಇದ್ದಿ ಇವಳು ಮಡ್ಲಲ್ಲಿ ಹಾಕ್ತೋಳು. ನಾನೇ ಕಣೋ ಪಾಪಿ, ಹೊಡೆದಾಕ್ಬಿಟ್ಟಿಲ್ಲ ನನ್ನ ಮಗನ ಮನಸ್ಸನ್ನ. ಇಷ್ಟು ವರ್ಷ ಯಾವ ವಿಷಯ ಗೊತ್ತಾಗಬಾರ್ದು ಅಂತ ಹೊಟ್ಟೆಲಿ ಇಟ್ಕೊಂಡು ಮುಚ್ಚಿಟ್ಕೊಂಡ್ಬಂದು ಅದನ್ನ ವಿಷ ತರ ಕಕ್ಕಬಿಟ್ಟಿಯಲ್ಲಿ ನನ್ನ ಮಡ್ಲಿಗೆ ಬೆಂಕಿ ಇಟ್ಬಿಟ್ಟಿಯಲ್ಲಿ ರಾಕ್ಷಸಿ. ತೊಲಗು ತೊಲಗು ಇಲ್ಲಿಂದ, ನೀನ್ ಇಲ್ಲಿರ್ಬೇಡ. ನೋಡಿದ್ರ ಅವಳನ್ನ ರಾಜ, ನನ್ ಪುಟ್ಟ ಅವಳ ಮಾತು ನಂಬೇಡ. ಅವಳು ಹೇಳಿದ್ದೆಲ್ಲ ಸುಳ್ಳು. ನಾನ್ ನಿಮ್ಮ ಅಮ್ಮ ಅಪ್ಪ, ನಿಮ್ಮ ಅಮ್ಮ ನನ್ನ ಬಿಟ್ಟು ಹೋಗ್ಬೇಡವೋ, ನನ್ ಬಿಟ್ಟು ಹೋಗ್ಬೇಡವೋ ರಾಜ? ರಾಜ ರೀ, ಅವನ ಅನಾಥ ಅಲ್ಲ ಅಂತ ಹೇಳ್ರಿ, ಅವಳು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳ್ರಿ, ನಮ್ಮನ್ನ ಬಿಟ್ಟು ಹೋಗ್ಬೇಡ ಅಂತ ಹೇಳ್ರಿ ಅವನಿಗೆ. ಅಮ್ಮ, ದೇವ್ರಂತ ತಂದೆ ತಾಯಿ ಇರ್ಬೇಕಾದ್ರೆ ನಾನ್ ಅನಾಥ ಅಲ್ಲ. ನಾನು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ದೋ ಏನೋ, ನನ್ನ ಮಗನಿಗೆ ಹೆಚ್ಚಾಗಿ ಸಾಕದ್ರಿ, ನನ್ನ ಪ್ರೀತಿಯಿಂದ ನೋಡ್ಕೊಡ್ರಿ. ಹೀಗಿರ್ಬೇಕಾದ್ರೆ ನಾನು ಯಾವತ್ತು ನನ್ನ ತಂದೆ ತಾಯಿ ಯಾರು ಅಂತ ಕೇಳದಿಲ್ಲ, ಅವ್ರ ಬಗ್ಗೆ ಕನಸು ಮನಸ್ಸನ್ನು ಯೋಚನೆ ಮಾಡಲಿಲ್ಲ. ನನಗೆ ತಂದೆ ತಾಯಿ ದೇವ್ರು ಎಲ್ಲ ನೀವೆ ಅಪ್ಪಯ್ಯ. ನಾನು ನಿಮ್ಮ ಎದುರು ನಿಂತು ಇಷ್ಟೇ ವಾದಿಸಿದ್ರು, ನೀವು ನಿಮ್ಮ ಬಾಯಿಂದ ಅನಾಥ ಅಂತ ನಾನು ಕರೀಲಿಲ್ಲ. ಅದು ನಿಮ್ಮ ದೊಡ್ಡ ಗುಣ. ನೀವು ನನ್ನ ದೇವರ ಸಮಾನ, ನಿಮ್ಮ ಪಾದದಲ್ಲಿ ಪ್ರಮಾಣ ಮಾಡಿರ್ತೀರಿ. ನೀವು ಯಾವುದೇ ಹುಡುಗಿನ ತೋರಿಸಿ ತಾಳಿ ಕಟ್ಟು ಅಂದ್ರು ನಾನು ಅವಳಿಗೆ ಕಟ್ತೀನಿ, ಅವಳಿಗೆ ಕಟ್ತೀನಿ. ನಾನು ಹೋಗಕ್ಕೆ ಹೋದ್ರು ನಿಮ್ಮ ಮಾತು ಹೇಳ್ತೀನಿ, ನಾನು ನಿನಗೋಸ್ಕರ ಅರಮನೆ ಕಟ್ತಾ ಇರ್ಬೋದು, ಆದರೆ ನನ್ನ ಎದೆಗಳನ್ನು ಪುಟ್ಟು ಗುಡಿ ಕಟ್ಕೊಂಡು ಪೂಜೆ ಮಾಡ್ತೀನಿ. ನಾನು ಸಾಯೋರು ನನ್ನ ಎದೆ ಬಾಗಿಲು ನಿನಗೋಸ್ಕರ ತಕ್ಕೊಂಡಿರ್ತೇನೆ ಹೊರತು ಬೇರೆಯವಳು ಗಂಡ ಆಗೋದಿಲ್ಲ. ಓದ್ದೇ ಇರೋ ಎಳ್ಳಿ ಮುಕ್ಕರು ಉಸಿರ ಪ್ರಾಣ ಕಳ್ಕೊಳ್ಳಂತ ಮಾತು ಯಾವತ್ತೂ ನಿನ್ನ ಬಾಯಿಂದ ಬರಬಾರ್ದು. ಅಲ್ಲ, ಮದುವೆಯಾಗಿ 7 ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ನಾನು ಸುಮಾರು ಸರಿ 7 ನೋಡಿದೆ, ನನ್ನ ಮಕ್ಕಳಲ್ಲಿ ಯಾರಾದ್ರೂ ಒಬ್ಬನ ದತ್ತು ತಗೊಳ್ಳಿ ಅಂತ. ಓಹೋ, ನೆಪ ಹೇಳಿ ಹೇಳಿ ತಪ್ಪಿಸ್ಕೊಂಬಿಟ್ರು. ಆಮೇಲೆ ನಮ್ಮತ್ತೆ ತವ್ರಿಗೆ ಹೋದವಳು, 1 ವರ್ಷ ಆದ್ಮೇಲೆ ಕಂಕಣ ಒಂದು ಕೂಸಿಟ್ಕೊಂಬಂದ್ಬಿಡದ. ಓ, ನಮ್ಮಣ್ಣ ಏನ್ ಕುಣಿದು ಆಡ್ಬಿಟ್ಟ, ಕಡೆಗೂ ದೇವ್ರು ಕಂಡ್ಬಿಟ್ಟ ನಮ್ಮ ವಂಶ ಉದ್ಧಾರ ಮಾಡಕ್ಕೆ ಒಂದು ಗಂಡು ಮಗ ಉಟ್ಬಿಡ್ತು ಅಂತ. ಇವನೇನು ವಂಶಧಾರಕ? ಬಟ್ಟಿ ಮಗ, ಇಷ್ಟು ವರ್ಷ ನಮ್ಮನ್ನೇ ತಿನ್ಕೊಂಡು ನಮ್ಮ ಮೇಲೆ ದರ್ಬಾರ್ ನಡೆಸಿ ನಮ್ಗೆ ಯಾಮಾರಿಸ್ಬಿಟ್ಟಲ್ಲ. ಯಾವ ಊರೋ ಯಾವ ಕೇರಿನೋ ಯಾರ ಬಿಸಾಕಿ ಪಿಂಡನೋ. ಅದಕ್ಕೆ ಇನ್ ಸ್ವಲ್ಪ ಅನ್ನಕ್ಕೆ ನಾವು ಹೊಟ್ಟೆ ಹುರ್ಕೊಂಡು ಸಾಯ್ತಾ ಇದ್ರೆ ಮಧ್ಯದಲ್ಲಿ ಬಾಯಿ ತೋರಿಸ್ತೀಯಾ? ಇನ್ನೊಂದು ಸಾರಿ ಮಧ್ಯದಲ್ಲಿ ಬಾಯಿ ತೋರಿಸಿದ್ರೆ ಸಿಡ್ ಹಾಕ್ಬಿಡ್ತೀನಿ. ಇದು ತುಂಬಾ ಅನ್ಯಾಯ ಅಪ್ಪಯ್ಯ. ಯಾವನೋ ಬೀದಿಗೆ ಬಿದ್ದಿದ್ದು ಬೇವರ್ಸಿದ್ರೆ ಮಗ ಜಾಸ್ತಿ ಎಲ್ಲ ಅನುಭವಿಸ್ತಾ ನಮ್ಮ ಮೇಲೆ ದರ್ಪ ತೋರಿಸ್ತಾ ಇದ್ದಾನೆ. ಇದು ಯಾವ ನ್ಯಾಯ? ನಮ್ಮಲ್ಲೇ ಯಾರನ್ನಾದ್ರೂ ಒಬ್ಬನ ದತ್ತು ತಗೊಂಡಿದ್ದಿದ್ರೆ ಈ ಆಸ್ತಿ ಎಲ್ಲ ನಮ್ದು ಆಗ್ತಿರ್ಲಿವಾ? ಈಗಲೂ ಕಾಲ ಮಿಂಚಿಲ್ಲ ಮಗನೇ, ಆಸ್ತಿ ಯಾವತ್ತಿದ್ರು ನಮ್ದೇ, ನಮಗೆ ಸೇರ್ಬೇಕು. ನೋಡ್ತಾ ಇರು ಈ ನರಿ ಬುದ್ಧಿನ. ನನ್ನು ಕಾಣದ ಅಪ್ಪನನ್ನು ಅರಿಯದ
ಊರು ಕೇರಿ ತಿಳಿಯದೆ ಹಾಡಿಕೊಂಡು ಬಾಳುವ ಪರರ ಗೂಡಿನಲ್ಲಿ ಬೆಳೆಯೋ ಹಕ್ಕಿ ಯಾವುದು ಆ ಹಕ್ಕಿ ಯಾವುದು ಹೋಗಿನೆಯೇ ಕೇಳು ಅಮ್ಮನಿಗೆ ಹೇಳು ಹೋಗಿನೆಯೇ ಕೇಳು ಅಮ್ಮನಿಗೆ ಹೇಳು ನನ್ನು ಹೆತ್ತಳು ಗಂಗೆಯಲ್ಲಿ ಬಿಟ್ಟಳು ಗಂಗೆಗಿಂತ ಹಿರಿದು ಸಾಕು ತಾಯಿ ಅಕ್ಕರೆ ಕೋಟಿ ದೇವರಿದ್ದರು ತಾಯಿ ದೇವರೆಂದರು ನಾವೇ ದೇವರಂತೆ ಸಾಕು ತಾಯಿ ಇದ್ದರೆ ಕನಿಕರಿಸಿ ಕಣ್ಣೊರೆಸಿ ಕಾಪಾಡೋ ಕೋಟೆಯಂತ ಕೈಯಿವಳು ಅಮ್ಮನಿಲ್ಲದೆ ಅಳುವ ಕೂಗಿಗೆ ಬೀದಿ ಮಕ್ಕಳ ಬರಡು ಬಾಳಿಗೆ ತೆರೆಯಲರಿಯದ ರೆಕ್ಕೆ ಬಿಡದ ಹೊತ್ತರಿ ಬೀದಿಗಿಟ್ಟು ಹೋದ ತಾಯಿ ಹಕ್ಕಿ ಯಾವುದು ಹತ್ತು ಕಾಗೆ ಬಕಗಳಂತ ಬೇಟೆಗಾರರೆದುರಲಿ ಮರಿಯ ಎಸೆದ ಮನಸ್ಸು ಮುರಿದ ಮಮತೆ ಯಾವುದು ಕಾಡಿನವನ ಬೆಳೆದವನ ನೆರಳಲ್ಲಿ ಜಗವೆಲ್ಲ ಬದುಕಿರಲು ಸಾಕು ತಾಯಿಯ ಕುಲವೇ ಕಾರಣ ಪ್ರೀತಿ ಹಂಚುವ ಪರಪುಟ್ಟ ಕಾರಣ ನನ್ನು ಕಾಣದ ಅಪ್ಪ ನನ್ನು ಅರಿಯದ ಊರು ಕೇರಿ ತಿಳಿಯದೆ ಹಾಡಿಕೊಂಡು ಬಾಳುವ ಪರರ ಗೂಡಿನಲ್ಲಿ ಬೆಳೆಯೋ ಹಕ್ಕಿ ಯಾವುದು ಬಡ ಹಕ್ಕಿ ಯಾವುದು ಹೋಗಿಲೆಯೇ ಕೇಳು ಅಮ್ಮನಿಗೆ ಕೇಳು ಹೋಗಿಲೆಯೇ ಕೇಳು ಅಮ್ಮನಿಗೆ ಕೇಳು ಏನೋ ಮಗ ಇದು ಮನೆ ಆಳ್ತಾರೆ ಕೊಟ್ಟಿಗೆಲ್ ಕೆಲಸ ಮಾಡ್ತಾ ಇದೀಯಾ ಲೋ ಮೀಸೆ ತಿರುಗಿಸ್ಕೊಂಡು ಓಡಾಡ್ಬೇಕಾದ ಪಟೇಲ ನೀನು ಈಗ ಯಾಕೋ ಮೀಸೆ ಕೆಳಗಿಳಿಸಿದ್ಯಾ ನಿನ್ನೆವರೆಗೂ ನಾನು ಬದುಕಿದ್ದೆಲ್ಲ ಸುಳ್ಳು ಮೀಸೆ ತಿರುಕೊಂಡು ಓಡಾಡೋಷ್ಟು ದೊಡ್ಡ ಮನುಷ್ಯ ನಾನಲ್ಲಮ್ಮ ನಿನ್ನೆವರೆಗೂ ಇಲ್ದಿದ್ದ ಕರ್ಮ ಇವತ್ತು ಯಾಕಪ್ಪ ಬಂತು ಓಹೋ ಆ ತಾಟಗಿತ್ತಿ ಹೇಳಿದ ಮಾತನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದೀಯಾ ಅಂದ್ರೆ ಅಪ್ಪ ಅಮ್ಮನ್ನ ಯಜಮಾನ್ರನ್ನಾಗಿ ಮಾಡಿ ನಿನ್ ಕೆಲಸದವನಾಗೋದಾ ಅಯ್ಯಯ್ಯೋ ನಿನ್ನ ಪಾದಾಣೆಗೂ ನಾನು ಅನ್ಕೊಂಡಿಲ್ಲ ಅಮ್ಮ ಮತ್ತೆ ಯುವರಾಜನ್ ತರ ಇದ್ದ ನನ್ನ ಮಗ ಕೂಲಿ ಕೆಲಸ ಕೇಳಿದ ಅಂದ್ರೆ ಅಮ್ಮನ ಕರಳಿಗೆ ಕೊಳ್ಳಿ ಇಟ್ಟಾಗ ಆಗುತ್ತೆ ಅಂತ ಗೊತ್ತಾಗ್ಲಿಲ್ವಾ ನಿನಗೆ ಇಲ್ಲಮ್ಮ ಅಮ್ಮ ಇಷ್ಟು ದಿವಸ ನಾನು ಈ ಮನೆನ ಅರಮನೆ ಅನ್ಕೊಂಡಿದ್ದೆ ನಿನ್ನನ್ನು ಅಪ್ಪನ್ನು ಮಹಾರಾಜ ಮಹಾರಾಣಿ ಅನ್ಕೊಂಡಿದ್ದೆ ಅಮ್ಮ ನನ್ನಷ್ಟಕ್ಕೆ ನಾನೇ ಯುವರಾಜ ಅಂತ ಮೆರಿತಾ ಇದ್ದೆ ನೆನ್ನೆನೆ ಗೊತ್ತಾಗಿತ್ತು ಈ ಮನೆ ಒಂದು ದೇವಸ್ಥಾನ ನೀನು
ಅಪ್ಪ ದೇವತೆಗಳು ಅಂತ ಅಮ್ಮ ಕಿಂಚಿತಾದ್ರೂ ದೇವತೆಗಳು ಸೇವೆ ಮಾಡಬೇಕು ಅಂತ ಆಸೆ ಆಯ್ತು ಅದಕ್ಕೆ ಕೆಲಸ ಮಾಡ್ತಾ ಇದ್ದೀರಮ್ಮ ನಾವು ನಿಮಗೆ ಅಪ್ಪ ಅಮ್ಮ ಆಗಿರೋದೇ ಸಾಕು ನಮ್ಮನ್ನು ದೇವತೆಗಳು ಮಾಡಿ ನೀನ್ ನಮ್ಮಿಂದ ದೂರ ಇರಬೇಕು ಅಂತ ಅನ್ಕೋಬೇಡಪ್ಪ ಇದೆಲ್ಲ ನೋಡ್ತಾ ಇದ್ರೆ ನನ್ಗೆ ಯಾಕೋ ಹೆದರಿಕೆ ಆಗ್ತಾ ಇದೆ ಕಣ ಅಮ್ಮ ನಿಮ್ಮನ್ನು ಬಿಟ್ಟು ಹೋಗದ ಇಲ್ಲಮ್ಮ ನೂರು ಜನ್ಮ ಎತ್ತಿದ್ರು ನಿಮ್ ನೆರಳಲ್ಲೇ ಇರಬೇಕು ಅಂತ ಆಸೆ ಪಡ್ತೀನಿ ಅಮ್ಮ ನಿನ್ ಮೇಲೆ ಆಣೆ ಇಟ್ಟು ಹೇಳ್ತೀನಿ ನಾನು ನಿನ್ ಬಿಟ್ಟು ಹೋಗೋದಿಲ್ಲಮ್ಮ ನಿನ್ ಬಿಟ್ಟು ಹೋಗಲ್ಲಮ್ಮ ಅಯ್ಯೋ ನನ್ ಕಂದ ಎಷ್ಟೊಂದು ಪ್ರೀತಿನೋ ಈ ಅಮ್ಮನ ಮೇಲೆ ಈ ಜನ್ಮದಲ್ಲಿ ನಿನ್ನನ್ನು ಸಾಕಿದ್ದೀನಿ ಅಷ್ಟೇ ಮುಂದಿನ ಜನ್ಮದಲ್ಲಿ ನನ್ನ ಕರುಳಿನ ಬಳ್ಳಿಗೆ ನಿನ್ನ ಗಂಟ ಹಾಕೋತೀನೋ ಗಂಟ ಹಾಕೋತೀನೋ ಮಗ ರಮಣ ಇದರಲ್ಲಿ ಆ ಹುಡುಗಿ ಹೆಸರು ಅಡ್ರೆಸ್ ತೆಗೆಸ್ಬಿಟ್ಟು ನಿನ್ ಮಗಳ ಹೆಸರು ನಿನ್ನ ಅಡ್ರೆಸ್ ಪ್ರಿಂಟ್ ಮಾಡಿಸು ಅದೇ ಮುಹೂರ್ತದಲ್ಲಿ ಮದುವೆ ಮಾಡೋಣ ಅಪ್ಪಯ್ಯ ಹಾಲು ಪಟಲ್ರೆ ಪಟಲ್ರೆ ಪೇಪರ್ ಅಲ್ಲಿ ನಿಮ್ ಫೋಟೋ ಬಂದ್ಬಿಟ್ಟೈತೆ ಇದ್ರಲ್ಲಿ ಏನ್ ಬಂದೈತೆ ಗೊತ್ತಾ ಈ ಫೋಟೋದಲ್ಲಿರೋ ಹುಡುಗ ನನ್ನ ಮನಸ್ಸನ್ನು ಕದ್ದು ಓಡಿ ಹೋಗಿದ್ದಾನೆ ಹುಡುಕಿ ಕೊಟ್ಟವರಿಗೆ ಭಾರಿ ಬಹುಮಾನ ಅಂತೆ ಹಂಗಂತ ಅದಕ್ಕೆ ಪೇಪರ್ ಅಲ್ಲಿ ಫೋಟೋ ಹಾಕ್ಸ್ಬಿಟ್ಟಾಳೆ ಇಲ್ಲಿ ನೋಡಿ ಅಂಜಿ ಇದು ನಿಜವಾದ ಪ್ರೀತಿ ಅಂತೇನೋ ನೀವೇ ಪ್ರೇಮದ ಬತ್ತಿ ಅಂಟಿಸ್ಬಿಟ್ಟು ಬಂದಿದ್ರಲ್ಲ ಪಟಲ್ರೆ ನನ್ಗನ್ಸುತ್ತೆ ಅತ್ತಿಗೆ ಮನಸ್ಸಲ್ಲಿ ನಿಮ್ ಮೇಲೆ ಪ್ರೀತಿ ಹುಟ್ಟಿರ್ಬೇಕು ನಂಬಕ್ಕೆ ಆಗ್ತಾ ಇಲ್ಲ ನನಗೆ ಗೊತ್ತಿತ್ತು ಇದು ಹೀಗೆ ಆಗುತ್ತೆ ಅಂತ ದೇವ್ರು ದೊಡ್ಡವನು ಇಲ್ಲಿ ರೀರಿ ಇಲ್ಲಿ ನೋಡಿ ಆ ಹುಡುಗಿ ನಮ್ ರಾಜನ್ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾಳೆ ಬೇರೆ ಲಗ್ನ ಪತ್ರಿಕೆ ಹೊಡಿಸೋದನ್ನ ಮೊದ್ಲು ನಿಲ್ಸಿ ಅಷ್ಟು ಸಲೀಸಾಗಿ ಬಿಟ್ಬಿಡಕ್ ಆಗುತ್ತ ಅವಳನ್ನ ನಿಮಗೆ ಅವಮಾನ ಮಾಡಿದ ಅವಳು ಕಿವಿ ಹಿಡ್ಕೊಂಡು ಎಳ್ಕೊಂಡ್ಬಂದು ನಿಮ್ ಕಾಲ್ ಮೇಲೆ ಬೀಳಿಸಿ ಕ್ಷಮೆ ಕೇಳಿಸ್ತೇನೆ ಆಮೇಲೆ ಮದುವೆ ಮಾತು ನೀನ್ ನನ್ನ ಮಗ ಏನೋ ನಾನ್ ನಿನ್ನೆ ಕೇಳ್ತಾ ಇರೋದು ನೀನ್ ನನ್ನ ಮಗನ ಅಂತ ಏನ್ರಿ ನೀವು ಮಾತಾಡ್ತೀರಿ ನಾನು ಅವನ ಹತ್ರ ಮಾತಾಡ್ತಾ ಇದ್ದೀನಿ ಲಗ್ನ ಪತ್ರಿಕೆನ ಹರಿದು ನನ್ನ ಮುಖದ ಮೇಲೆ ಬಿಸಾಕೋದು ಹುಡುಗಿನ ಇನ್ನು ಪ್ರೀತಿ ಮಾಡ್ತೀಯ ಅವಳನ್ನೇ ಮದುವೆ ಮಾಡ್ಕೋತೀಯನೋ ರಾಜಾ ಏನು ನೀನ್ ಮಾಡಿದ್ದು ఎవరిది గుర్రం మీద వస్తున్నారు కదా నన్ను మగలు మదువు దిన హత్ర బంతల్ రాజా హుడిగిన నోడ్లి అంత నానే హేళ్ కలిసిదే ఆమేలే హుడిగిన తోసదే మదువు మాడ్బిట్రల్ అంత అలియందరు కోపం పడుకోబారు నోడి అదికే ఈ హుడిగిన మదువు ఎత్తికంద ನನ್ಗೇನೋ ಕಾಡು ಪಾಪ ತರ ಕಾಣಿಸ್ತಾವಳೆ ಮಾವ ಮಾವ ಚೆನ್ನಾಗಿದ್ಯಾ ಚೆನ್ನಾಗಿದ್ದೀನಿ ಒಳಗ್ ನಡ್ರಿ ಈಗ ಬಂದ್ಬಿಡ್ತೀನಿ ಒಳಗ್ ಕಾಣೋದೇ ಚಿಕ್ಕಿ ಬರಲು ರಾಜಾ ನೋಡಪ್ಪ ಇವಳೇ ನನ್ ಮಗಳು ಮನೋಹರಿ ಕಟ್ಗಳವನು ಶ್ರೀಹರಿ ಅಮ್ಮ ಅಮ್ಮ ಮಾವನತ್ತ ಮಾತಾಡೋಣ ಅನ್ಸುತ್ತೆ ಒಳ್ಳೆ ತಾಟಿ ಬೆಲ್ಲ ಇದ್ದಂಗ ಅವನೇ ಕಚ್ಚಬಚ್ಚ ಅಂತ ತಿನ್ಬಿಡ್ನ ಅನ್ಸುತ್ತೆ ಮಾತಾಡ್ಸಮ್ಮ ಮಾವನ್ಗೂ ಸಂತೋಷ ಆಗತ್ತೆ ನಿಮ್ ಮಗಳಿಗೆ ತುತ್ತೂರಿ ಊದ ಅಭ್ಯಾಸ ಯಾಕೆ ಅವಳಿಗೆ ಗಂಡಸರನ್ನ ನೋಡಿ ನಾಚಿಕೆ ಆದ್ರೆ ಬಾಯಲ್ಲಿ ಬೆರಳಿಟ್ಕೊಂಡ್ಬಿಡ್ತಾಳೆ ನಾಚಿಕೆ ಆದಾಗ ಬೆರಳಿಟ್ಕೊಂಡು ಚೀಪ್ತಾಳ ಅದು ಚಿಕ್ಕ ವಯಸ್ಸಿಂದನು ಅಭ್ಯಾಸ ಆಗ್ಬಿಟ್ಟಿದೆ ಚಿಕ್ಕ ವಯಸ್ಸಲ್ಲಿ ಚೀಪಿದ್ರೆ ಮಗ ಅನ್ಕೋತೇರೆ ಮದ್ವೆ ವಯಸ್ಸಿಗೆ ಬಂದ್ಮೇಲೆ ಚೀಪಿದ್ರೆ ನೋಡವ್ರಿಗೆ ಅಸಹ್ಯ ಆಗಲ್ವಾ ಏ ಬಾಯ್ ಮುಚ್ಚ ಸಾಕು ನಿನ್ನೆ ಅವಳು ನೋಡೊಂದಳು ಪಟೇಲ್ರೆ ಈ ತುತ್ತಿರಿನ ಬೇಕಾದ್ರೆ ನನ್ ತಲೆ ಕಟ್ಟಿ ನಾನು ಅನ್ಭವಿಸ್ತೀನಿ ನೀವು ಮಾತ್ರ ಮದುವೆ ಮಾಡ್ಕೊಳಕ್ ಹೋಗ್ಬೇಡಿ ರಾಜ ಇಂಥ ಮಂಕುದಿಣ್ಣೆ ಕಟ್ಕೊಂಡು ಜೀವನ ಪೂರ್ತಿ ನಿನ್ ಕಷ್ಟ ಅನುಭವಿಸೋದನ್ನ ನೋಡೋ ಶಕ್ತಿ ನನ್ಗಿಲ್ಲಪ್ಪ ನೋಡು ನಿಮ್ಮ ಅಪ್ಪನ ಎದುರಾಕೊಂಡ್ರು ಚಿಂತೆ ಇಲ್ಲ ಈ ಮದುವೆ ನನಗೆ ಇಷ್ಟ ಇಲ್ಲ ಅಂತ ಧೈರ್ಯವಾಗಿ ಹೇಳ್ಬಿಡ ಚಿನ್ನ ಇಲ್ಲಪ್ಪ ಎಲ್ಲೋ ಅನಾಥವಾಗಿ ಬಿದ್ದಿದ್ ನನ್ನ ಜೋಪಾನ ನಮ್ಮ ತಂದೆ ಎತ್ಕೊಂಡ್ ಬಂದು ಸಾಕು ನನಗೊಂದು ಜೀವನ ಕೊಟ್ಟಿದ್ದಾರೆ
ಅಂತ ತಂದೆ ಕೊಟ್ಟ ಮಾತು ನಾನು ತಪ್ಪೋದಿಲ್ಲ. ಯಾರು ಏನೇ ಹೇಳಿದ್ರು ನಾನು ನನ್ನ ನಿರ್ಧಾರ ಬದಲಾಯಿಸಲ್ಲ. ರಾಜ ಅಮ್ಮ ಅಮ್ಮ ನೀವು ಏನು ಯೋಚನೆ ಮಾಡಬೇಡಿ. ನಾನು ಇದಕ್ಕೊಂದು ಫಿಟ್ಟಿಂಗ್ ಇಟ್ಟೇ ಇರ್ತೀನಿ ಇಟ್ಟೇ ಇರ್ತೀನಿ. ಪಟೇಲ್ರೆ ನೀವು ಆ ಹುಡುಗಿ ವಿಚಾರದಾಗ ಗಲಾಟೆ ಮಾಡೋ ಬದಲು ನಮ್ಮೂರ್ ಮಿನಿಸ್ಟರ್ ಆಗಿದ್ರೆ ಚೆನ್ನಾಗಿರ್ತಿತ್ತು. ಯಾಕಪ್ಪ? ಅಲ್ಲ ನಮ್ಮೂರ್ಗೆ ಮಿನಿಸ್ಟರ್ ಆಗಿ ಬಂದಿದ್ರೆ ಸುಲಭ ಶೌಚಾಲಯ ಕಟ್ಟಿಸ್ಬೋದಾಗಿತ್ತು. ನಮ್ಮೂರ್ ಪಿಳ್ಳೆಗಳಿಗೂ ನಮ್ಗೂ ಒಳಗಡೆ ಕುಂತ್ಕೊಂಡೋದಕ್ಕೆ ತುಂಬಾ ತುಂಬಾ ಅನುಕೂಲ ಆಗಿರ್ತಿತ್ತು. ಏನಿದ್ದೀರಾ? ನಿನಗೂ ಒಂದೊಂದ್ಸರಿ ತಲೆ ಚೆನ್ನಾಗಿ ಓಡ್ತದೆ. ಬಾ ಗದ್ದೆ ಹೋಗೋಣ. ಹ್ಮ್ ನಡೀರಿ, ಇನ್ನೇನ್ ಕೆಲ್ಸ ಐತೆ ರಾಜ? ರಾಜ ಪ್ಲೀಸ್ ನನ್ನ ಮಾತು ಕೇಳಿ. ರಾಜ ನಾನು ಮಾಡಿದ್ದು ತಪ್ಪಾಯ್ತು ಅಂತ ತಪ್ಪು ಒಪ್ಕೊಂಡು ಪೇಪರ್ ಅಲ್ಲಿ ಹಾಕ್ಸಿದ್ರು ನೀನ್ ಬರ್ಲಿಲ್ಲ. ಈಗ ಎದುರಿಗೆ ಬಂದು ಮಾತಾಡ್ಸಿದ್ರು ಯಾಕೆ ಮಾತಾಡ್ತೀನ? ಮಾತಾಡಕ್ ಏನು ಉಳಿದಿಲ್ಲ, ನನ್ನ ಮರ್ತು ಬಿಡು. ಮರಿಬೇಕಾ? ಹಾಗಾದ್ರೆ ನೀವು ನನ್ನ ಮರ್ತು ಬದುಕ್ತೀರಾ? ಮನಸ್ಸಿನಲ್ಲಿ ಆಸೆ ಇಟ್ಕೊಂಡು ಮಾತಿನಲ್ಲಿ ಯಾಕೆ ನನ್ನ ದೂರ ಮಾಡ್ತಿದ್ದೀರಾ? ಬದು ನಮ್ಮಪ್ಪ ಅಮ್ಮ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಮುಂದೆ ನಿನ್ನ ಪ್ರೀತಿ ಮುಚ್ಚೋಯ್ತು. ಬದು ಈಗ ನಾನು ಹತ್ರ ನಮ್ಮ ಅಮ್ಮನ ಕಣ್ಣಲ್ಲಿ ನೀರು ಬರುತ್ತೆ. ನಾನು ಮೈಗುಷಾರಿಂದ ಮನಗದ್ರೆ ನಮ್ಮಪ್ಪ ಡಾಕ್ಟರ್ಗಳನ್ನ ಪಂಡಿತರುಗಳನ್ನ ಕ್ಯೂ ನಿಲ್ಲಿಸ್ಬಿಡ್ತಾರೆ. ಈ ಪ್ರಪಂಚದಲ್ಲಿ ಯಾರಿಗೂ ಸಿಗದೆ ಇರೋ ಅದೃಷ್ಟ ಈ ಅದೃಷ್ಟವಂತರಿಗೆ ಸಿಕ್ಕಿದೆ. ನೋಡು, ಇಷ್ಟು ದಿವಸ ನೀನು ಒಬ್ಬ ಪಟೇಲನ್ನ ಪ್ರೀತಿ ಮಾಡ್ತಿದ್ದೆ, ಒಬ್ಬ ಜಮೀನ್ದಾರ್ ಮಗನ್ನ ಪ್ರೀತಿ ಮಾಡ್ತಿದ್ದೆ. ಆದ್ರೆ ಈಗ ನಾನು ಒಬ್ಬ ಸಾಮಾನ್ಯ ಕೂಲಿ ಆಳು. ರಾಜ ಆಳಾಗ್ ದೊಡ್ಡವನು ಅರಸನಾಗ್ ಬಲ್ಲ ಅಂತ ದೊಡ್ಡವರೇ ಹೇಳಿದ್ದಾರೆ. ನಾನು ಪ್ರೀತಿಸ್ತಿರೋದು ನಿನ್ನ ಅಂತಸ್ತನಲ್ಲ, ನಿನ್ನ. ನೀನ್ ಹೊತ್ತಿದ ಪ್ರೇಮ ಜ್ಯೋತಿ ನನ್ನ ಹೃದಯದ ಕಣ್ಣನ ತೆರೆಸಿದೆ. ನಾನ್ ನಿನಗೆ ಮನಸ್ಸು ಕೊಟ್ಟಿದ್ದೀನಿ, ನಿನ್ ಜೊತೆನೆ ಬದುಕ್ತೀನಿ. ನಮ್ಮಿಬ್ರು ಬದುಕೆ ಬೇರೆ ಬೇರೆ ಆಗಿರ್ಬೇಕಾದ್ರೆ ನಾವಿಬ್ರು ಒಟ್ಟಿಗೆ ಯಾಕೆ ಬದುಕಕ್ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ನಾನು ಮಾಡಿದ ತಪ್ಪು ಅಂತ ನನಗೆ ಗೊತ್ತಾಗಿದೆ. ನಾನು ಈಗಲೇ ನಿಮ್ ತಂದೆ ಹತ್ರ ಹೋಗಿ ನಾನು ಮಾಡಿದ ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ನಮ್ಮ ಮದ್ವೆಗೆ ಒಪ್ಪಿಸ್ತೀನಿ. ಮಧು, ಬದುಕೇ ಇಲ್ದಿರೋ ಅನಾಥನ ಮದುವೆ ಮಾಡಿಕೊಂಡು ನೀನು ಹ್ಯಾಕ್ ಸುಖವಾಗಿರ್ತೀಯ? ಯಾರ ನಿನ್ನ ಅನಾಥ ಅಂದಿದ್ದು? ನಾನ್ ನಿಮ್ಮ ಅಮ್ಮ ಇರೋವಾಗ ನೀನ್ ಹೇಗೋ ಅನಾಥ ಆಗ್ತೀಯ? ನೋಡೋ, ಇನ್ನೊಂದ್ಸಲ ಇಂಥ ಮಾತು ನಿನ್ ಬಾಯಲ್ಲಿ ಬಂದ್ರೆ ಹೊಲ್ಲು ದುರ್ಸ್ಬಿಡ್ತೀನಿ. ನೋಡಮ್ಮ, ಅವನ್ ನಿನಗೆ ಮನ್ಸು ಕೊಟ್ಟಿದ್ದಾನೆ, ಅದ್ ತಪ್ಪಲ್ಲ. ನೀನು ಅವನ ಮೆಚ್ಚಿ ಇಲ್ಲಿಗೆ ಹುಡುಕೊಂಡು ಬಂದಿದ್ಯ, ಅದೂ ತಪ್ಪಲ್ಲ. ಆದ್ರೆ ಅವರಪ್ಪ ಬೇರೆ ಹುಡುಗಿನ ನೋಡಿ ಮದುವೆ ಗೊತ್ತು ಮಾಡಿಬಿಟ್ಟಿದ್ದಾರೆ. ಯಾರು ಏನ್ ಹೇಳಿದ್ರು ಅವ್ರು ಒಪ್ಪಲ್ಲಮ್ಮ. ಯಾಕೊಪ್ಪಲ್ಲ? ಎಲ್ರೂ ಸೇರಿ ಆಟ ಮಾಡಿದ್ರೆ ಅವ್ರು ಒಪ್ಪೇ ಒಪ್ತಾರೆ. ಅವ್ರು ಖಂಡಿತ ಒಪ್ಪಲ್ಲ ಕಣ. ಯಾಕೊಪ್ಪಲ್ಲ? ಅದೆಂಗೊಪ್ಪಲ್ಲ? ಅದೇಂತಕ್ಕೊಪ್ಪಲ್ಲ? ನಿನ್ ಬಾಯ್ ಮುಚ್ಚು. ಏನ್ ಬಾಯ್ ಮುಚ್ಕೊಂಡ್ ಸುಮ್ನೆ ಇರೋದು? ನೀವು ಬೆರಳು ಚಿಪ್ಪ ಹುಡುಗಿನ ಕಟ್ಕೊಳ್ಳೋದ್ ನೋಡಕ್ಕೆ ನನ್ನಿಂದ ಆಗಲ್ಲ. ಅದಕ್ಕೆ ನೀವು ಹೋಗತ್ಗೆ. ಅಮ್ಮ, ಆತ್ರದಲ್ಲಿ ಏನ್ ಅವಂತರ ಮಾಡ್ತಾಳೆ ಏನೋ, ನಡಿಯಮ್ಮ ಹೋಗೋಣ. ಛತ್ರಕ್ಕೂ ಅಡಿಯವ್ರು ಹೇಳ್ಬಿಟ್ಟಿದೀನಿ ಬಾವಾ. ನಿಮ್ ಸೊಸೆಗೆ ಬೇಕಾದ ಅನ್ನಿ ಸೊಮ್ಮಲು ರೆಡಿ ಬಿಟ್ಟೆ. ನಾನು ವಾಲ್ಗೌರು ಹೇಳ್ಬಿಟ್ಟಿದೀನಿ, ಗೌಡ್ರ ಮನೆ ಮದುವೆ ಅಂದ್ರೆ ಊರಂತ ಡಂಗ. ನೀ ಯಾಕೆ ಬಂದೆ ಇಲ್ಲಿ ಮಾವಯ್ಯ? ಅವತ್ತು ತಿಳಿದೆ ದುಡುಕಿ ನಿಮ್ಗೆ ಅವಮಾನ ಮಾಡಿಬಿಟ್ಟೆ, ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡಿ. ಕ್ಷಮಿಸಿದ್ದೀನಿ, ಹೋಗಮ್ಮ. ಥ್ಯಾಂಕ್ ಯು ಮಾವಯ್ಯ, ಹಾಗೆ ನನ್ನ ಸೊಸೆಯನ್ನು ತಪ್ಪಿಕೊಂಡು ಆಶೀರ್ವಾದ ಮಾಡಿ. ನೋಡಮ್ಮ, ನನ್ನ ಮಗನಿಗೆ ಬೇರೆ ಹುಡುಗಿನ ನೋಡಾಗಿದೆ, ಮುಹೂರ್ತನೂ ನಿಶ್ಚಯ ಆಗಿದೆ. ಅವಳು ಬಾಳ್ಗೆ ಯಾಕಲ್ಲಿ ಹಾಕ್ತೀಯ ಮಾವಯ್ಯ? ನನ್ ಜೊತೆ ಮದುವೆ ನಿಶ್ಚಯ ಮಾಡಿ ಊರಿಗೆಲ್ಲ ಪತ್ರಿಕೆ ಹಂಚಿ ಈಗ ಬೇರೆಯವ್ರ ಜೊತೆ ಮದುವೆ ಮಾಡಿದ್ರೆ ನನ್ ಜೀವನ ಹಾಳಾಗಲ್ವಾ? ನೋಡಮ್ಮ, ನನ್ನ ಸಹನೆಯನ್ನ ಪರೀಕ್ಷೆ ಮಾಡಬೇಡ, ದಯವಿಟ್ಟು ಇಲ್ಲಿಂದ ಹೊರಟೋಗು. ನೀವು ನನ್ನ ಸೊಸೆಯಿಂದ ಒಪ್ಕೊಳ್ಳೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ. ಅಯ್ಯೋ ಅಯ್ಯೋ, ನಿನ್ ಬಾಳ ಹಾಳಾಗಿ ಸಾಲದು ಅಂತ ನನ್ ಮಗಳ ಬಾಳ ಹಾಳು ಮಾಡಕ್ ಬಂದಿದ್ಯಾ ಬಾವಾ? ಏನಿದು ಬಾವಾ? ರಮಣ, ಅವಳ ಹತ್ರ ಏನ್ ಮಾತು? ಮೊದ್ಲ ಅವಳು ಇಲ್ಲಿಂದ ಕಳಿಸು. ಇದೇ ನಿಮ್ ಕಡೆ ಮಾತ? ಹೌದು, ಇದೇ ನನ್ನ ಕಡೆ ಮಾತು. ನೀನಿನ್ ಹೋಗ್ಬಹುದು. ಆಯ್ತು, ಹೋಗ್ತೀನಿ, ಆದ್ರೆ ಆಚೆಗಲ್ಲ, ಒಳಕ್ಕೆ. ನನ್ನ ಕುತ್ತಿಗೆ ಬಿಟ್ಟು ಬೇರೆಯವಳ ಕುತ್ತಿಗೆಗೆ ನಿಮ್ ಮಗನ ಕೈಲಿ ಅದ್ ಹೇಗ್ ತಾಳಿ ಕಟ್ಟಿಸ್ತಿರೋ ನಾನು ನೋಡ್ತೀನಿ. ನೀನೇನು ನೋಡದಿನಿ ಬಾಯಿ ಮಣ್ಣಾಕ? ಮದುವೆ ಆಗೋ ನಾನು, ನಮ್ಮಪ್ಪ ಯಾರು ತಾಳಿ ಕಟ್ಟು ಅಂತಾನೋ ಅವಳು ತಾಳಿ ಕಟ್ತೀರಿ. ನೀನ್ ಗಲಾಟಿ ಮಾಡ್ದ ರೈಟ್ ಹೇಳು. ಬಲೆ ಕಿಲಾಡಿರಿ ನೀವು. ನಮ್ಮಪ್ಪ ಯಾವ್ದೋ ಬೆರಳು ಚೀಪ ಹುಡುಗಿನ ನನಗೆ ಇಷ್ಟ ಇಲ್ಲದೆ ಅದ್ರ ಗಂಟ ಹಾಕಕ್ ನೋಡ್ತಿದ್ದಾನೆ. ನಾನ್ ನಿನ್ಮೇಲೆ ಉಸಿರ ಇಟ್ಕೊಂಡಿದ್ದೀನಿ, ಹೋಗ್ ನಮ್ಮಪ್ಪ ಕೈಕಾಲ ಇಟ್ಕೊ, ನಿನ್ ಸೊಸೆ ತಪ್ಕೋತಾರೆ ಅಂತ ನೀವ್ ತಾನೇ ಹೇಳ್ ಕಳ್ಸಿದ್ದು. ಅಪ್ಪ ಬಾಯ್ ಬಡಗ ಸುಳ್ಳು ಹೇಳ್ತಾಳಪ್ಪ. ಅಪ್ಪ ನಿನ್ ಮೇಲೆ ಆಡಗಪ್ಪ, ನಾನು ಹಿಂಗ್ ಹೇಳಿಲ್ಲಪ್ಪ, ನನ್ ಮಾತಮ್ಮಪ್ಪ ಇವ್ಳು ಸುಳ್ಳು ಹೇಳ್ತಾಳಪ್ಪ. ನಾನ್ ಯಾಕ್ರಿ ಸುಳ್ಳು ಹೇಳಿ? ನಾನ್ ನೋಡಿದ್ರೆ ಗೊಂಬೆ ತರ ಇದ್ದೀನಿ, ನಮ್ಮಪ್ಪ ನೋಡಿದ್ರೆ ಗೂಬೆ ತರ ಇದ್ದಾರ? ಬೆರಳು ಚಿಪ್ಪ ಹುಡುಗಿನ ನಮ್ಮಪ್ಪನೇ ಆಗ್ಲಿ ಮದ್ವೆ ಆಗ್ತಿದ್ನ ಅಂತ ನನ್ನ ಹತ್ರ ಬೊಂಬಡ ಹೊಡೆದು
ಈಗ ನಸ್ಕುನಿ ತರ ಆಡ್ತಾ ಇದ್ದೀರಲ್ಲ, ನಿಮಗೆ ಇದು ನ್ಯಾಯನಾ ಧರ್ಮನಾ? ನೀನೇ ಹೇಳು ಅಂಜಿ, ನಾನು ಏನಾದ್ರೂ ಸುಳ್ಳು ಹೇಳ್ತಿದ್ದೀನಾ? ಏ ನಿಮ್ಮನ್ನ ನೋಡಿದ್ರೆ ಕಾಣಕ್ಕಿಲ್ವಲ್ಲ. ಮಣ್ಣ ಏನು ಗೊತ್ತಿದ್ದೀರೋ, ಮಗು ಒಂಟಿ ಸಿಕ್ಕಾಗ ಮಾತ್ರ ಮನೆಯಲ್ಲಿ ಮುದ್ದೆ ಮಾಡ್ತಾನೆ. ಬರ್ತೀನಿ ಮಾವಯ್ಯ, ಈಗ ಹೋಗ್ತಿದ್ದೀನಿ, ನಿಮ್ ಮಗನ ಕೈಲಿ ತಾಳಿ ಕಟ್ಟಿಸ್ಕೊಂಡು ಆಮೇಲೆ ಬರ್ತೀನಿ. ಲೇ 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 ಅಪ್ಪಯ್ಯ, ಅವಳು ಮಾತ್ ನಂಬಿಡಿ, ಅವಳು ಸುಳ್ಳು ಹೇಳ್ತಾವಳೆ. ನೀವು ಓನ್ನಿ, ನೀವು ತೋರಿಸಿದ ಹುಡುಗಿ ಈಗಲೇ ತಾಳಿ ಕಟ್ಬಿಡ್ತೀನಿ. ಒಲವಿನ ಪ್ರಿಯಲತೆ ಇವಳ್ದೇನೆ ಚಿಂತೆ. ನೀನಾಕೆ ಬಂದೆ ಇಲ್ಲಿ? ಇಲ್ಲಿಗ್ ಬರ್ದೆ ಇನ್ನೆಲ್ಲಿ ಹೋಗ್ಲಿ ನಾನು? ಅಯ್ಯೋ ನಿನ್ನ ಬಾಯಿ ಮುಂಡಾಕ, ನೆನ್ನೆ ನೀನ್ ಮಾಡಿದ ಕಿರಿಕೆಗೆ ತಪ್ಪಿಸ್ಕೊಡೋದು ದೊಡ್ಡ ವಿಚಾರ ಆಗ್ಬಿಟ್ಟಿತ್ತು ನಮ್ಮಅಪ್ಪ ಇಂತವ. ಈಗ ಬರೆ ಬಂದ್ಬಿಟ್ಟಿ ಅಲ್ಲಿಗೆ ತೊಳವಾಗೆ ಇಲ್ಲಿಂದ. ನೀನ್ ಬಂದಿರೋದ್ ನಮ್ಮಅಪ್ಪಯ್ಯನ ನೋಡ್ಬಿಟ್ರೆ ಕೆಟ್ಟಲ್ಲ ಪರ ಅಪ್ಪಯ್ಯ ಬರ್ತಾನೆಯವ. ಅಯ್ಯಯ್ಯೋ, ಈಗ ನಾನು ಓಡ್ ಹೋಗಕ್ ನೋಡಿದ್ರೆ ನಿಮ್ಮಅಪ್ಪನ ಕಣಕ್ಕೆ ಬಿದ್ದ್ಬಿಡ್ತೀನಿ. ಒಂದ್ ಕೆಲಸ ಮಾಡೋಣ, ನಾನು ಈ ಹುಲ್ಲಿನ ಮೇಲೆ ಬಚ್ಚಿಟ್ಕೋತೀನಿ, ನಿಮ್ಮಅಪ್ಪ ಆ ಕಡೆ ಹೋದ್ಮೇಲೆ ಒಂದು ಕೂಗು ಹಾಕಿ ನಾನು ಹೊರಗೆ ಬಂದ್ಬಿಡ್ತೀನಿ. ಓಕೆನಾ? ಅಯ್ಯೋ ಆಳ ಹೋಗೆ. ಇಲ್ಲಿ ನೋಡಿ, ನಿಮ್ಮಅಪ್ಪ ಹೋಗ್ತಿದ್ದಾಗೆ ಹೇಳಿ ಹೇಳ್ತಿರಲ್ಲ. ಅಯ್ಯೋ ತಲವಾಗೆ ಬತ್ತವನೇ ಅಲ್ಲಿಗೆ ಎಲ್ಲ ಕೆಲಸ ಆದಂಗೆ. ಏ ರಾಜಾ, ಏನ್ ಮಾಡ್ತಿದ್ಯೋ? ಅಲ್ಲ, ಕೆಲಸ ಆಳ್ಗಳ ಕೈಲಿ ಮಾಡಿಸು ಅಂದ್ರೆ ನೀನೇ ಮಾಡ್ತಾ ಇದೀಯಲ್ಲಪ್ಪ. ಪರವಾಗಿಲ್ಲ ಬಿಡಪ್ಪ, ನಮ್ ಕೆಲಸ ನಾವು ಮಾಡಿದ್ರು ತಪ್ಪೇನೈತೆ? ಅಯ್ಯಯ್ಯೋ ಯಪ್ಪ. ಯಾಕೆ, ಏನಾಯ್ತು? ಹೊಸೆ ಹುಲ್ ನೋಡು, ನೆವೆ ಎಲ್ಲೆಲ್ಲ ಕೆರ್ಕೊಂಡಂಗ ಆಯ್ತೈತೆ. ಅಪ್ಪ ಬಿಸ್ಲು ಬೇರೆ, ನಡಿ ನೆರಳು ಹೋಗೋಣ. ಬಿಸ್ಲ ಮೋಡ ಕಲ್ಕೊಂಡಿದೆ ಬಿಸ್ಲು ಅಂತ. ಈ ಸಲ ಬೆಳೆ ಹೆಂಗಾಗಿದೆ ಅಂದ್ರೆ ಯಪ್ಪ. ಯಾರಿವಳು ಯಾರಿವಳು ಚೂಜಿ ಮಲ್ಲಿ ಕಣ್ಣವಳು, ಇದೇನಿದು ಉಲ್ಮೆದೆ ತಪ್ಪ ತಕ್ಷಣ? ಅಯ್ಯೋ ಸದಾಮಸನ್ ಬಾಂಬಿಟ್ಟವನೆ. ಈ ಕಂಡ್ರೆ ಈ ಕಳ್ಳಿ ಬಿಡಿ, ಹಸುಗಳು ಹಸುವೆಯಿಂದ ಅಂಬ ಅಂಬ ಅಂತ ಬುಡ್ಕೋತಾ ಇರೋದು ಕೇಳಿಸ್ತಾ ಇಲ್ವಾ? ಅಯ್ಯೋ ಬೇಡ ಕಣ, ಜಾಸ್ತಿ ಹುಲ್ಲಾಕ್ಬಿಟ್ಟು ಬೇದಿ ಹೊಡ್ಕೊಂಡ್ಬಿಡ್ತವೆ. ಏ ರಾಜಾ, ಇನ್ನೊಂದ್ ಕಿತ ಹುಲ್ಲಾಕಿದ್ರೆ ಏನಾಗುತ್ತೋ? ಯಾರ ಬೇರೆ ಹುಲ್ಲಾಕಿದ್ರೆ ಮಲ್ಬಾದೆ ಆಗ್ಬಿಡ್ತಿರ ಕಣಪ್ಪ. ಅಯ್ಯೋ ನೀನ್ ತಲ್ಗೋಗೋ, ಅಳ್ಳಾಡ್ತೈತೆ. ಏನದು? ಅಯ್ಯೋ ದೇಹ ಅಳ್ಳಾಡ್ತಾ ಐತೆ ಆಯಾಸಕ್ಕೆ. ಬಿಸ್ಲು ಬಿಸ್ಲೆಲ್ಲ ಬಂತು. ಅಯ್ಯೋ ಈಗ ಬಂದ್ಬಿಡ್ತಾ ನೋಡಿ ಅಪ್ಪ ಸೈಡಿಗೆ. ಅಯ್ಯೋ ಯಾರ್ದು ಹೆಣ್ಮಗ್ಳು ದಾವಣಿ? ಅಯ್ಯೋ ಮಾವ, ಆ ಕಿತ್ತೋಗಿರೋ ಬಟ್ಟನ ದಾವಣಿ ಅಂತೀಲ್ಲ, ಆ ದಾವಣಿ ಇದ್ದಂಗ ಐತೆ. ಏನಂದ್ರೆ ನಿಮ್ಮಅಪ್ಪ ಮಾವ ಎಲ್ಲ ಹೋದ್ರ? ನನ್ಗಿಲ್ಲಿ ಒಳಗಡೆ ಮೈ ತುಂಬಾ ಕಡಿತಾ ಇದೆ. ಅಯ್ಯೋ ನನ್ ಮುಟ್ಕೊಡೋದನ್ನ ನಿಮ್ಮಅಪ್ಪ ನೋಡ್ಲಿಲ್ಲ ಹೇಳಿ ನೋಡ್ಬಿಟ್ಟಿದ್ರೆ ಒಳ್ಳೆ ಪರಿಚಯ ಆಗೋಗ್ತಿದ್ರ. ಏನ್ರಿ ನಿಮ್ಮಅಪ್ಪ ಇನ್ನೂ ಹೋಗಿಲ್ಲ ಅಂತ ನನ್ಗೆ ಹೇಳೋದ್ ಬೇಡ್ವಾ? ಅಯ್ಯೋ ನನ್ ದಾವಣಿ. ಥ್ಯಾಂಕ್ ಯು, ನಾನಿನ್ನು ಬರ್ತೀನಿ. ಇವತ್ತು ಮರಿಬೇಡ, ನಾಳೆ ಮತ್ತೆ ಸಿಕ್ಕಣ. ಭವ, ಈ ಹುಡುಗಿ ನನ್ ಮಗಳ ಬಾಳ್ನ ಹಾಳು ಮಾಡ್ತಾಳಲ್ಲ ರೀ. ಆ ಹುಡುಗಿ ಏನ್ರಿ ಮಾಡ್ತಾಳೆ? ನನಗೇನು ಇವನ್ ಮೇಲೆ ಅನುಮಾನ. ಅಲ್ಲಿ ಮದ್ವೆ ತಯಾರಿ ನಡೀತಾ ಇದ್ರೆ ಇಲ್ಲಿ ನಿಂತ ಕೆಲ್ಸ. ಚೀಚಿ ಅಪ್ಪಯ್ಯ, ಇಷ್ಟೊತ್ತು ಅವಳು ಆಡಿದ್ದೆಲ್ಲ ನಾಟಕ, ನಿಮ್ ಮಾಡಿಗೂ ನನ್ ಮಾತು ನಂಬಿ. ಮಗ, ಈ ಮದುವೆಯಲ್ಲಿ ನನ್ನ ಮಾನ ಮರ್ವಾದಿ ಎಲ್ಲ ಅಡಗೈತೆ. ಓ ಹಿಂದ್ಗಡೆ ಬತ್ತಾಯ್ತಾ? ನಡೀರಿ ನಡೀರಿ. ನಮಸ್ಕಾರ. ಪೊಲೀಸು, ಅಯ್ಯಯ್ಯ ಗೌಡ್ರೆ, ಪೊಲೀಸ್ ಅವ್ರು ಬತ್ತವ್ರೆ. ಪೊಲೀಸ್ ಬಾವ, ಪೊಲೀಸ್ ಅವ್ರು ಬಂದಿದಾರಂತೆ. ಯಾಕೋ ಯಾಕಂಗ್ ಬಡ್ಕೋತೀಯ? ಅದೇನ್ ವಿಚಾರಿಸೋಣ ಬಾ. ನಮಸ್ಕಾರ ಇನ್ಸ್ಪೆಕ್ಟ್ರೆ, ಏನ್ ಇಷ್ಟು ದೂರ ಬಂದಿದ್ದು? ಕ್ಷಮಿಸಿ ಗೌಡ್ರೆ, ಈ ಮದುವೆ ನಡೆಯೋ ಹಾಗಿಲ್ಲ. ಹೋಯ್ತು ಹೋಯ್ತು, ನನ್ ಮಗಳ ಬಾಳ ಹಾಳಾಗೋಯ್ತು. ಬಾಯ್ ಮುಚ್ಕೊಂಡು ಸುಮ್ನರಯ್ಯ. ಇನ್ಸ್ಪೆಕ್ಟ್ರೆ, ಶುಭ ಕಾರ್ಯ ನಡೀತಿರ್ಬೇಕಾದ್ರೆ ಇದೇನ್ ಮಾತು ಅಂತ ಆಡ್ತೀರಾ? ಬನ್ನಿಮ್ಮ. ಗೌಡ್ರೆ, ಈ ಕಾರ್ಡು ನಿಮ್ ಮಗ ಈ ಮದುವೆ ಆಗೋಕ್ ಮುಂಚೆ ಪ್ರಿಂಟ್ ಮಾಡಿಸಿದ್ದಲ್ವಾ? ಹೌದು. ಈ ಕಾರ್ಡಲ್ಲಿರೋ ಮಧು ಅನ್ನೋ ಹುಡುಗಿ ಇವಳೇನಾ? ಹೌದು. ಈ ಹುಡುಗಿ ಮದುವೆ ನಿಲ್ಸಿ ನಿಮ್ ಮಗನಿಗೆ ಬೇರೆ ಹುಡುಗಿ ಜೊತೆ ಮದುವೆ ಮಾಡ್ತಾ ಇದ್ದೀರಲ್ಲ, ಕಾರಣ? ಮದುವೆ ನಿಲ್ಸಿದ್ದು ನಾವಲ್ಲ, ಅವಳು. ಈ ಸಂಬಂಧ ಬೇಡ ಅಂತ ಹೋಗಿದ್ದು ಅವಳು. ಸುಳ್ಳು ಇನ್ಸ್ಪೆಕ್ಟ್ರೆ,
ಮದುವೆಗೆ ಮೊದಲು 25 ಲಕ್ಷ ವರದಕ್ಷಿಣೆ ಕೇಳಿದ್ರು. ಆಮೇಲೆ ಮದುವೆ ಹತ್ರ ಬರ್ತಿದ್ದಾಗೆ 50 ಲಕ್ಷ ಬೇಕು ಅಂತ ಡಿಮ್ಯಾಂಡ್ ಮಾಡೋಕ್ ಶುರು ಮಾಡಿಬಿಟ್ರು. ಅದಕ್ಕೆ ನಮ್ಮ ತಂದೆ, ನೀವು ಮಾತಕ್ಕೆ ತಪ್ಪಿದ್ದೀರಾ, ಅಷ್ಟೊಂದು ಹಣ ನನ್ನ ಕೈಲಿ ಕೊಡೋಕ್ ಆಗಲ್ಲ ಅಂತ ಹೇಳಿದಕ್ಕೆ ಬೇರೆ ಸಂಬಂಧ ನೋಡಿ ಮದುವೆ ಮಾಡ್ತಿದ್ದಾರೆ. ಏ ಹುಡುಗಿ, ಏನ್ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದೀಯಾ? ನಾನು ನಿಮ್ ಹತ್ರ ವರದಕ್ಷಿಣೆ ಕೇಳದ್ನ ನಾನೇನು ಅಂತ ತಿಳ್ಕೊಂಡಿದ್ಯಾ? ನೀವು ಸುಮ್ಮನಿರಿ, ಅವಳ ಹತ್ರ ನಾನು ಮಾತಾಡ್ತೀನಿ. ನೋಡಮ್ಮ, ನೀನ್ ನನ್ನ ಮಗನ ಪ್ರೀತಿಸ್ತಾ ಇದೀಯ, ಅವನ್ನ ಮದುವೆ ಮಾಡ್ಕೋಬೇಕು ಅಂತಿದ್ಯಾ? ನಿಜ, ಅದಕ್ಕೋಸ್ಕರ ನನ್ನ ಗಂಡನ ಮೇಲೆ ಇಲ್ಲದ ಆರೋಪ ಹೊರಿಸ್ಬೇಡ. ಗೌಡ್ರೆ, ಈ ಹುಡುಗಿ ಹೇಳ್ತಾ ಇರೋದು ತಪ್ಪೇ ಆಗಿರ್ಬೋದು, ಆದ್ರೂ ಇವ್ರು ಕೊಟ್ಟ ಕಂಪ್ಲೇಂಟ್ಗೆ ಕಾನೂನು ಪ್ರಕಾರ ಆಕ್ಷನ್ ತಗೊಳ್ಳೋದು ನಮ್ಮ ಕರ್ತವ್ಯ. ನೀವು ಸ್ಟೇಷನ್ಗೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಡಿ. ಆಯ್ತಾಯ್ತು, ಮೊದ್ಲಿ ಮದುವೆ ಆಗೋಗ್ಲಿ, ಆಮೇಲೆ ನಾನೇ ಸ್ಟೇಷನ್ಗೆ ಬರ್ತೀನಿ. ಕ್ಷಮಿಸಿ ಗೌಡ್ರೆ, ಕೋರ್ಟ್ ತೀರ್ಮಾನ ಆಗೋವರೆಗೂ ಈ ಮದುವೆ ನಡೆಯೋ ಹಾಗಿಲ್ಲ. ಕಾನೂನು ಕೈಗೆ ತಗೊಂಡ್ರೆ ನಿಮ್ ಜೊತೆಗೆ ನಿಮ್ ಮಗನ್ನು ಕರ್ಕೊಂಡು ಹೋಗ್ಬೇಕಾದ. ಬಾವಾ, ನನ್ ಮಗಳಿಗೆ ಕೆರೆ ಬಾವಿನ ಗಟ್ಟಿ ಆಗೋಯ್ತು. ಅಪ್ಪಯ್ಯ, ನಾನ್ ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ಈ ಮದುವೆ ನಿಲ್ಲಿಸ್ಬೇಡಿ. ಸರಿಯಾಗಿ ಹೇಳ್ದಪ್ಪ, ನೀನ್ 100 ವರ್ಷ ಬಾಳು. ಮದು, ನನ್ನ ಮರ್ತು ಬಿಡು ಅಂತ ನಿಂಗೆ ಹೆಸರು ಹೇಳಿ, ನಿನ್ನಿಂದ ನಮ್ಮ ಅಪ್ಪಂಗ ಆಗ್ತಾರ ಅವಮಾನ ನನ್ನಿಂದ ನೋಡಕ್ ಆಗ್ತಾ ಇಲ್ಲ. ಪರವಾಗಿಲ್ಲ ಪಟೇಲ್ರೆ, ಚೆನ್ನಾಗಿ ನಾಟಕ ಆಗ್ತಿದ್ದೀರ. ತಾಳಿ ಕಟ್ಟೋ ಟೈಮ್ಗೆ ಪೊಲೀಸರನ್ನ ಕರ್ಕೊಂಡ್ ಬಂದು ಮದ್ವೆ ನಿಲ್ಸು, ಆಮೇಲೆ ನಾವು ದೇವಸ್ಥಾನದಲ್ಲಿ ಮದ್ವೆ ಆಗೋಣ ಅಂತ ನೀವ್ ತಾನೇ ಐಡಿಯಾ ಕೊಟ್ಟಿದ್ದು. ಅಯ್ಯ, ನಾವು ಕಡಿದ ಹಣೆಗೆ ಹಾಕಿ ನೀನ್ ಚಾಪೆಲ್ ಮೊದಲು ಕೊಡಗ, ಏನ್ ಬಗುಳ್ತಿದ್ದೆ ನೀನು? ಅಪ್ಪಯ್ಯ, ಅವಳ ಮಾತನ್ನ ಬಿಡ, ಸುಳ್ಳು ಹೇಳ್ತಾಳೆ, ನಾನ್ ದೇವರಾಣ ಆಗಂದಿಲ್ಲ. ನನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಆಂಜಿನೇ ಕೇಳಿ, ಆಗ ಆಂಜಿ ನಮ್ ಜೊತೆಲೇ ಇದ್ದ. ಆಂಜಿ, ನೀನ್ ಹೇಳು, ಅವಳು ಹೇಳ್ತಾರೆ ಸುಳ್ಳುತ್ತಾರೆ. ಪಟೇಲ್ರೆ, ಯಾವತ್ತಾದ್ರೂ ನಾನ್ ನಿಮ್ಗೆ ಉಲ್ಟಾ ಮಾತಾಡಿವ್ನ? ಇಲ್ಲ, ಇವತ್ತೇನು ಮಾತಾಡ್ಲಿಲ್ಲ ಅಂದ್ಮೇಲೆ ನೀವೇ ಅರ್ಥ ಮಾಡ್ಕೊಳ್ಳಿ. ಅಪ್ಪಯ್ಯ, ಅವ್ರು ಮಾತ ಬಿಡಿ, ಅವರು ಸುಳ್ಳು ಹೇಳ್ತಾವ್ರೆ, ನನ್ ಮಾತ ತಂಬಿಯಪ್ಪ. ಏಯ್ ಕೈ ಬಿಡೋ ಅನಾಥನ ಮಗಳೇ, ತಲುಗ ಮೊದ್ಲಿಂದ ಆಚೆ ತಲುಗ. ಏನಂದ್ರಿ, ನನ್ ಮಗ ಅನಾಥನಾ? ಹೌದೇ, ಅನಾಥ ಅಲ್ದೆ ಇನ್ನೇನು? ಒಂದು ಸಲ ಅಲ್ಲ, 100 ಸಲ ಇವನ್ ಕೇಳಿ ಈ ಮದ್ವೆ ಗೊತ್ತು ಮಾಡಿದೆ. ಆದ್ರೆ ಈ ದೇವರ್ಸಿ ನಾಯಿ ಆ ಹುಡುಗಿ ಜೊತೆಲಿ ಸೇರ್ಕೊಂಡು ನನ್ನ ಮಾನ ಮರ್ವಾದ ಎಲ್ಲ ಮಣ್ಣು ಪಾಲ್ ಮಾಡಾಕ್ಬಿಟ್ಟ, ನಂಬಿಸಿ ಕುತ್ತಿಗೆ ಕೊಯ್ದು ಬಿಟ್ಟ, ನಂಬಿಕೆ ದ್ರೋಹಿ. ಸಾಕ್ ಸುಮ್ನಿರಿ. ನೀನ್ ಸುಮ್ನಿರಿ, ಇಷ್ಟು ದಿನ ನೀನ್ ಮಾತಾಡ್ತಿದ್ದೆ, ಇವತ್ ನಾನ್ ಮಾತಾಡ್ತೀನಿ. ಇಷ್ಟು ವರ್ಷ ಹಗಲು ರಾತ್ರಿ ಎನ್ನದೆ ರಕ್ತ ಬಸದಿ ಇವನು ಬೆಳೆಸ್ದೆ, ಆದ್ರೆ ಇವನು ನನ್ನ ಮೇಲೆ ವಿಷಾನೇ ಕಾರ್ಬಿಟ್ಟ. ಇವನಿಗೆ ನಮ್ಮ ಆಸ್ತಿ ಮೇಲೆ ಪ್ರೀತಿ ಇದೆಯ ಹೊರತು ನಮ್ಮ ಮೇಲೆ ಪ್ರೀತಿ ಇಲ್ಲ ಕಣೆ. ಇವನಿಂದ ಜೀವನದಲ್ಲಿ ಒಂದು ದೊಡ್ಡ ಪಾಠ ಕಲಿತೆ, ರಕ್ತ ಹಂಚ್ಕೊಂಡು ಹುಟ್ಟದೆ ಇರೋ ಮಕ್ಕಳು ಮಕ್ಕಳೇ ಅಲ್ಲ ಅನ್ನೋದನ್ನ ರುಜುವಾತ್ ಮಾಡ್ಬಿಟ್ಟ ಕಣೆ. ನೋಡಿ, ಮುಂದಕ್ಕೊಂದು ಮಾತು ಮಾತಾಡ್ಬೇಡಿ. ಇವತ್ ನೀವು ಒಬ್ಬ ತಾಯಿಗೆ ಅವಮಾನ ಮಾಡಿದ್ರಿ, ಅವಳು ಕುಡಿಸಿದ ಹಾಲಿಗೆ ವಿಷ ಹಿಂಡಿದ್ರಿ, ತಾಯಿ ಮಕ್ಕಳ ಸಂಬಂಧಕ್ಕೆ ಮಸಿ ಬಳಿದ್ರಿ, ಕಡೆಗೂ ನಿಮ್ ಮನಸ್ಸಲ್ಲಿ ಏನಿದೆ ಅಂತ ಎಲ್ರ ಮುಂದೆ ಹೇಳ್ಕೊಂಡ್ಬಿಟ್ರಲ್ರಿ. ಅಲ್ರಿ, ನನ್ನ ಮಗನ ನೀವ್ ಏನಂತ ತಿಳ್ಕೊಂಡ್ಬಿಟ್ಟಿದ್ದೀರಿ? ಅವನ್ ನಿಮ್ಮ ಆಸ್ತಿಗೆ ಆಸೆ ಪಟ್ಟು ಈ ಮನೇಲಿ ಬಿದ್ದಿದ್ದಾನೆ ಅಂತ ಅನ್ಕೊಂಡ್ರಾ? ಅವ ನೀನ್ ಸಮಾಧಾನ ಮಾಡ್ಕೋ. ನೀನ್ ಸುಮ್ನಿರೋ, ನೋಡಿದ್ಯಾ ನಿನಗೆ ಎಂತೆಂತ ಮಾತು ಅಂತಿದ್ದಾರೆ. ಇವ್ರಿಗೆ ಎಷ್ಟು ಧೈರ್ಯ ಇದ್ರೆ ಇಷ್ಟು ಜನರ ಮುಂದೆ ನಿನ್ನ ಅವಮಾನ ಮಾಡ್ತಾರೆ? ಅನ್ಲಿ ಬಿಡಮ್ಮ, ಏನೇ ಅಂದ್ರು ನಮ್ಮ ಅಪ್ಪಯ್ಯ ಅಲ್ವಾ, ನೀನ್ ಸಮಾಧಾನ ಮಾಡ್ಕೋ. ಸಂಬಂಧನೇ ಕಡ್ದೋಗೋ ಅಂತ ಮಾತ್ರ ಆಡ್ತಾ ಇದ್ರೆ ಇನ್ನೆಲ್ಲಿ ಸಮಾಧಾನ ಮಾಡ್ಕೊಳ್ಳು? ಆ ಸಮಾಧಾನ ಇವರಿಗಿರ್ಬೇಕಾಗಿತ್ತು. ನೋಡು, ಎಲ್ಲಿ ನನ್ನ ಮಗನಿಗೆ ಜಾಗ ಇಲ್ವೋ, ನಾನು ಅಲ್ಲಿ ಇರೋದಿಲ್ಲ, ನಡಿ ಹೋಗೋಣ. ಇದರಿಂದ ಏನ್ ಅನಾಹುತ ಆಗುತ್ತೆ ಗೊತ್ತಾ? ಇನ್ನೇನೋ ಅನಾಹುತ ಆಗ್ಬೇಕು. ನೋಡಿ ನೋಡಿ, ನೀವಾಗಿ ನೀವೇ ಬಂದು ಇವನೇ ನನ್ನ ಮಗ ಅಂತ ಒಪ್ಪಿಕೊಂಡ ಮೇಲೇನೆ ನಾನು ನನ್ನ ಮಗ ನಿಮ್ಮನೆ ಹೊಸಲು ತುಳಿಯೋದು. ನಡಿ ಹೋಗೋಣ, ನಡಿಯೋ ನಡಿ ಹೋಗೋಣ. ನಾನು ಇಲ್ಲಿಂದ ಬಿದ್ದು ಸಾಯ್ತಾ ಇದ್ದೀನಿ, ಲೆಟರ್ ಬರ್ದಿಟ್ಟಿದ್ದೀನಿ, ನನ್ನ ಸಾವು ಯಾರು ಕಾರಣ ಅಲ್ಲ ಅಂತ. ನಾನ್ ರಾಜನ್ ಬಿಟ್ಟು ಬದುಕಲ್ಲ, ಅದಕ್ಕೆ ಸಾಯ್ತಿದ್ದೀನಿ. ಏ ರಾಜ, ಅದನ್ನ ಯಾಕೆ ತಗೊಂಡೆ? ಅಮ್ಮ, ಇವತ್ ಮಾತ್ರ ತಡಿಬೇಡ, ನನ್ನ ಬಿಪಿ ರೈಸ್ ಆಗ್ಬಿಡೈತೆ, ಇವತ್ ಮರ್ಡರ್ ಮಾಡಕ್ಬಿಡ್ತೀನಿ. ಯಾರನ್ನ? ಇನ್ಯಾರ ಟ್ಯಾಗ್ ಬಲ್ ಡೌ ಮಾಡ್ತಾವಳಲ್ಲ ಅವಳನ್ನ. ಏ ರಾಜಾ, ಸಾರಿ ರಾಜ, ಟಿವಿಲಿ ಬಿಟ್ಟಿ ಕನ್ನಡ ಸಿನಿಮಾ ನೋಡಿದಾಗ ನೋಡ್ತಾವ್ರ ನನ್ನ ಮಕ್ಕಳು. ಬೇಡಮ್ಮ, ಅತ್ತೆ ನಾನ್ ಬಿದ್ದು ಸಾಯ್ತಾ ಇದ್ದೀನಿ. ಅಯ್ಯೋ, ಅವಳು ಬೀಳ್ತಾ ಇದ್ದಾಳೆ ಕಣ. ಅವಳು ಎಲ್ಲಮ್ಮ ಬೀಳ್ತಾಳೆ, ಅವಳು ನಾಟಕ ಆಡ್ತಾವಳೆ. ಹುಚ್ಚಬಾಯಿ, ನಾಟಕ ಅಂತೆ ನಾಟಕ. ಅವಳು ಬೀಳದೆ ಇದ್ರೆ ಅವಳು ಟ್ಯಾಂಕ್ ಮೇಲೆ ಯಾಕೋ ಹತ್ತುತ್ತಾಳೆ? ಅಯ್ಯೋ, ಮನೆಯಾಳಿ ಸಾಯಲ್ಲಮ್ಮ, ಬೇರೆಯವ್ರನ್ನ ಸಾಯಿಸ್ಬಿಡ್ತಾಳೆ. ಅಯ್ಯ ಪಟೇಲ್ರೆ, ಏನ್ ಸುಮ್ನೆ ನಿಂತ್ಕೊಂಡು ನೋಡ್ತಾ ಇದ್ದೀರಲ್ಲ, ಅತ್ತಿಗೆ ಸಾಯ್ತೀನಿ ಅಂತ ಇದ್ರೆ ಯಾರಾದ್ರೂ ಕಾಪಾಡ್ರಪ್ಪ, ಕಾಪಾಡಿ. ನನ್ನನ್ನ ಯಾರು ಬದುಕಿಸೋದಕ್ಕೆ ಪ್ರಯತ್ನ ಮಾಡಬೇಡಿ ರಾಜ, ನಾನು ಸಾಯ್ತಿದ್ದೀನಿ. ಅಯ್ಯಯ್ಯ, ಅವಳ ಜೊತೆ ಸೇರ್ಕೊಂಡು ನೀನು ಡೋ ಮಾಡ್ತಾ ಕೊಚ್ಚಾ. ಅಯ್ಯಯ್ಯೋ ಬೇಡಮ್ಮ, ನಿನ್ನ ಕೈ ಮುಗಿತೀನಿ, ಇಳಿದು ಬಾ. ಬರ್ತೀನಿ, ಆದ್ರೆ ಒಂದೇ ಒಂದ್ ಷರತ್ತಿನ ಮೇಲೆ.
ರಾಜಾ ನನ್ನ ಮದುವೆ ಮಾಡ್ಕೊಳ್ಳೋಕೆ ಒಪ್ಪಿಕೊಂಡ್ರೆ ಮಾತ್ರ ಆ ನಿನ್ನ ಜೊತೆ ಮದುವೆನ ನಿಮ್ಮ ಅಯ್ಯನ ಕೆಳಗಡೆ ಹೇಳ್ದ ಬಾ ಇದರಲ್ಲೇ ಕೊಚ್ಚಾಕ್ಬಿಟ್ಟು ಕಚಾಪಚಾನ ತಿಂದಾಕ್ಬಿಡ್ತೀನಿ ಏಯ್ ನೀನ್ ಸುಮ್ಮನಿರೋ ನೋಡಮ್ಮ ಇವರಪ್ಪ ತುಂಬಾ ಕೋಪದಲ್ಲಿದ್ದಾರೆ ಇಂತ ಹೊತ್ತಿನಲ್ಲಿ ಈ ಮದುವೆ ಹೇಗಾಗುತ್ತೆ ನೀನೇ ಹೇಳು ಮಾವಯ್ಯನವರು ಒಪ್ಪಿಕೊಳ್ಳೋವರೆಗೂ ನಾನು ಕಾಯ್ತೀನಿ ಅವರು ಹೇಳಿದ ಮೇಲೆ ಮದುವೆ ಆಗ್ತೀನಿ ಲೇ ನಮ್ಮ ಅಪ್ಪ ಯಾ ಒಪ್ಪಿಕೊಂಡ್ರು ನಾನು ನಿನ್ನ ಮದುವೆ ಆಗಲ್ಲ ನಾನು ಮೂರು ಹೆಣಿಸ್ತೀನಿ ಅಷ್ಟರೊಳಗೆ ನೀವು ನನ್ನ ಸೊಸೆ ಅಂತ ಒಪ್ಪಿಕೊಳ್ಳಲಿಲ್ಲ ಅಂದ್ರೆ ನಾನು ಬಿದ್ದು ಹೋಗ್ತೀನಿ ಅಯ್ಯೋ ಬೇಡಮ್ಮ ಒಂದು ಅಯ್ಯೋ ಬೇಡಮ್ಮ ಬೇಡ ಎರಡು ಬೇಡಮ್ಮ ಅಮ್ಮ ಇವಳು ಮಾತಕ್ಕೆ ಸಿಗಕೋಬೇಡ ಆಮೇಲೆ ನೀನೇ ಪರದಾಡ್ತೀಯಾ ಎರಡು ಆ ಮೂರು ಬಿತ್ ಸಾಯೆ ಅತ್ತೆ ನಾನು ಬೀಳ್ತಾ ಇದೀನಿ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದೀನಿ ದಯವಿಟ್ಟು ಹಾಗೆ ಮಾಡ್ಕೋಬೇಡ ನನ್ನ ಮಾತು ಕೇಳು ಆ ಏನಂದ್ರೆ ಅತ್ತೆ ಸೊಸೆ ಆ ಹಾ ಸೊಸೆ ನನ್ನ ಸೊಸೆ ಇಳಿದ ಬಾ ಅಮ್ಮ ಇಳಿದ ಬಾ ಅತ್ತೆ ನಾನು ಕೆಳಗಿಳಿದು ಬರ್ತಾ ಇದೀನಿ ಆ ಬಾ ಅಬ್ಬಾ ಅತ್ತೆ ಹೋಗ್ಬಿಡಬೇಡಿ ನಾನು ಬರ್ತಾ ಇದೀನಿ मगने उपवास बिताने कूद मुगिन मैदा दुटम ದೊಡ್ಡಪ್ಪ ತಿನ್ನಲ್ಲ ಅಂದ್ರೆ ಬಿಡಬೇಡ ಗುಳೋ ಅಂತ ಹತ್ತು ಬಲವಂತ ಮಾಡೋದು ತಿನ್ಸು ಕಣ್ಗೊಳ್ಳುನ ಕೊಳ್ಳಿಲ್ಲ ಅಂದ್ರೆ ಇದನ್ನ ನೆನೆಸ್ಕೋ ಅವಳು ತಾನಾಗೆ ಬರುತ್ತೆ ಹೋಗೋ ಬೇಕು ಪಾ ದೊಡ್ಡಪ್ಪ ದೊಡ್ಡಪ್ಪ ಊಟ ತಂದಿದ್ದೀನಿ ಊಟ ಮಾಡಿದೋಳ್ ದೊಡ್ಡಪ್ಪ ಲೋ ಅಮಾಸೆ ನಿಮ್ಮ ದೊಡ್ಡಮ್ಮನ್ನ ರಾಜನ್ನ ನೋಡಿದೆ ನನ್ನ ಗಂಟಲಲ್ಲಿ ತುತ್ತೆ ಇಳಿಯಲ್ಲ ಕಣು ದೊಡ್ಡಪ್ಪ ನನ್ನ ಮನಸಲ್ಲಿ ತುಂಬಾ ಇದೆ ಹೇಳಬೇಕಂತ ಆದ್ರೆ ಹೇಳಕ್ಕೆ ಆಗ್ತಿಲ್ಲ ದೊಡ್ಡಮ್ಮನು ರಾಜಣ್ಣ ಬಂದೇ ಬರ್ತಾರೆ ದೊಡ್ಡಪ್ಪ ಉಪವಾಸ ಇರಬೇಡಿ ಹೇಳಿ ದೊಡ್ಡಪ್ಪ ಕೈ ತೊಳ್ಕೊಳ್ಳಿ ನೀವು ಹಿಂಗೆ ಬೇಜಾರಾಗಿ ಕುಂತಿದ್ರೆ ನನ್ನ ಗಳುನೇ ಬರ್ತದೆ ಸರಿ ನಾನು ಊಟ ಮಾಡಬೇಕಂದ್ರೆ ನಾನು ಹೇಳಿದ್ದನ್ನ ಕೇಳ್ತೀಯಾ ಹೇಳಿ ದೊಡ್ಡಪ್ಪ ನಿಮಗೋಸ್ಕರ ಏನ್ ಬೇಕಾದರೂ ಮಾಡ್ತೀನಿ ಹಾಗಾದ್ರೆ ನಿಮ್ಮ ದೊಡ್ಡಮ್ಮನತ್ರ ಹೋಗಿ ದೊಡ್ಡಪ್ಪ ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ರಾಜನ್ನ ಕರ್ಕೊಂಡು ಕೂಡಲೇ ಮನೆಗೆ ಬರಬೇಕು ಅಂತ ಹೇಳ್ತೀಯಾ ಸರಿ ದೊಡ್ಡಪ್ಪ ಏನಣ್ಣ ನೀವು ಊಟ ಮಾಡದೆ ಹೀಗೆ ಕೊರಕ್ತಾ ಕೂತಿದ್ದೀರಲ್ಲ ಅಲ್ಲ ದೊಡ್ಡಪ್ಪ ಎಂತಿ ಮಗ ಅಂತ ನೀವು ಕೊರಕ್ತಾ ಇದ್ದೀರಾ ಅದೇ ಪ್ರೀತಿ ವಿಶ್ವಾಸ ಅವರಿಗೂ ಇರಬೇಕೋ ಬೇಡವೋ ನಿಮಗಿಂತ ಹುಡುಗಿನೇ ಹೆಚ್ಚಾಗ್ಬಿಟ್ಲು ಅಮ್ಮ ಮಗನಿಗೆ ದೊಡ್ಡಪ್ಪ ಆ ಹುಡುಗಿನ ಕರ್ಕೊಂಡೋಗಿ ತೋಟದ ಮನೆಯಲ್ಲಿ ಜೊತೆಗೆ ಇಟ್ಕೊಂಡಿದ್ರೆ ದೊಡ್ಡಮ್ಮ ನಾನು ಕೇಳಿದೆ ಅಣ್ಣ ಏನತ್ತಿಗೆಮ್ಮ ನನ್ನ ಅಣ್ಣನ ಮಾನ ಹೋದ್ರೂ ಪರವಾಗಿಲ್ಲ ಆ ಹುಡುಗಿ ಪರ ಮಾತಾಡ್ತಿರಲ್ಲ ಅಂತ ಕೇಳಿದ್ದಕ್ಕೆ ಏಯ್ ನನ್ನ ಗಂಡನಿಗಿಂತ ನನ್ನ ಮಗನ ಸುಖನ ಹೆಚ್ಚು ಬಿಡದ ಇಲ್ಲಿ ಗಂಟ ಬಂದ್ರ ಅಮ್ಮ ಮಗ ನೀವು ಹೋಗಿ ಹೇಳು ಅವರಿಗೆ ಒಂದು ವಾರ ಗಡು ಕೊಡ್ತೀನಿ ಅಷ್ಟರಲ್ಲಿ ಆ ತಾಟಗಿತ್ತಿ ಹೆಣ್ಣನ್ನ ಬಿಟ್ಟು ಮನೆಗೆ ಬಂದ್ರೆ ನನ್ನ ಅವರ ಸಂಬಂಧ ಉಳಿಯುತ್ತೆ ಇಲ್ಲ ಅಂದ್ರೆ ಕಿತ್ತು ಹೋಗುತ್ತೆ ಅಂತ ಹೇಳು ಸರಿ ಅಣ್ಣ ಆಕಾಶವೆ ಬೀಳಲಿ ಮೇಲೆ ನಿಮ್ಮಯ್ಯ ನಾನು ನಿನ್ನ ರಾಜಾ ನೀ ಸಿಕ್ಕಿದ ಒಳ್ಳೆದಾಯ್ತು ನಾವು ನಿನ್ನ ನೋಡ್ಕೊಂಡು ಬತ್ತಿದ್ವಿ ಚಿಕ್ಕಪ್ಪ ನಮ್ಮ ಅಪ್ಪನ ನೋಡಕ್ಕೆ ಹೋಗ್ತಿದೆ ನಾವು ಅಲ್ಲಿಂದನೇ ಬತ್ತಿದೀವಪ್ಪ ಇಲ್ಲವಲ್ಲ ಹ್ಮ್ ನಿಮ್ಮ ಮನೆ ಬಿಟ್ಟು ಹೋದ್ಮೇಲೆ ಅಣ್ಣ ಹತ್ರ ತುಂಬಾ ಜಗಳಾಡದೆ ಅಲ್ಲಣ್ಣ ಅವ್ರ ಮನೆಯಿಂದ ಆಚೆ ಕಳಿಸ್ಬಿಟ್ಟಲ್ಲ ಅವ್ರ ಎಲ್ಲಿರ್ಬೇಕು ಹೆಂಗಿರ್ಬೇಕು ಅಂತ ದಬಾಯಿಸ್ತೇ ಅದಕ್ಕೆ ಅಪ್ಪ ಏನಂದ್ರು ಅಯ್ಯೋ ಅವ್ರಿಗೆ ನಿಮ್ಮೇನೇನು ಕೋಪ ಇಲ್ಲ ಆ ಹುಡುಗಿನ ಜೊತೆ ಇಟ್ಕೊಂಡಿದ್ರಲ್ಲ ಅದಕ್ಕೆ ಬಹಳ ಬೇಜಾರು ಮಾಡ್ಕೊಂಡಿದ್ರು ನಾನೇ ಸಮಾಧಾನ ಹೇಳಿದೆ ನೀವು ತಿಳ್ಕೊಂಡಿರೋ ಅಂತ ಹುಡುಗಿ ಕೆಟ್ಟವಳಲ್ಲ ಅಂತ ಅದಕ್ಕೆ ದೊಡ್ಡಪ್ಪ ಏನ್ ಹೇಳಿದ್ರು ಗೊತ್ತಾ ಆ ಹುಡುಗಿಗೆ ದೊಡ್ಡವ್ರ ಹತ್ರ ಹೆಂಗ್ ಮಾತಾಡಬೇಕು ಹೆಂಗ್ ನಡ್ಕೊಳ್ಬೇಕು ಅನ್ನೋ ಪರಿಜ್ಞಾನನೇ ಇಲ್ಲ ಅದಕ್ಕೆ ಶುಕ್ರವಾರದೊಳಗೆ ಟೈಮ್ ಕೊಡ್ತೀನಿ ಅಷ್ಟರೊಳಗೆ ತನ್ನ ನಡವಳಿಕೆಯನ್ನ ತಿದ್ಕೊಳ್ಳೋದಕ್ಕೆ ಹೇಳು ಅಂತ ನಮ್ ಕೈಲಿ ಹೇಳಿ ಕಳಿಸಿದ್ರು ಆಮೇಲೆ ಆಮೇಲೆ ಇನ್ನೇನು ಮುಂದಿನ ಶನಿವಾರ ನಿಮ್ಮ ಅಪ್ಪನ ಮುಂದೆ ನಿಂತು ನಿಮ್ಮಿಬ್ಬರಿಗೆ ಮದುವೆ ಮಾಡ್ತಾನಂತೆ ಚಿಕ್ಕಪ್ಪ ನೀವು ಹೇಳ್ತಾರ ನಿಜನ ನಾನು ಯಾಕಪ್ಪ ಸುಳ್ಳು ಹೇಳಿ ಸರಿ ಅಪ್ಪ ಇಂತವ ನಾನೇ ಕರ್ಕೊ ಬರ್ತೀನಿ ರಾಜಾ ಬೇಡಪ್ಪ ಅಣ್ಣಂಗೆ ತುಂಬಾ ಬೇಜಾರಾಗಿದೆ ಪದೇ ಪದೇ ವಿಷಯ ಕೆದಕಬಾರದು ನಾನು ಹೇಳ್ತಾ ಇದ್ದೀನಿ ಇನ್ನೇನು
ಸತ್ಯ ಅಪ್ಪಯ್ಯನ ದೇವರು ಒಳ್ಳೆ ಬುದ್ಧಿನಾದರೂ ಕೊಟ್ಟಲ್ಲ ಆದರೂ ಅಪ್ಪಯ್ಯನ ನಾನೇ ಹೋಗಿ ಕೇಳ್ಕೊಂಡು ಬರಬೇಕಪ್ಪ ಏ ರಾಜಾ ಅಪ್ಪಯ್ಯ ಈಗ ಏನು ಮಾಡೋದು ನೀನು ಎದೆ ನೋಡುವ ನನ್ನ ಬಾಯಿ ತುಂಬಿರು ಅಪ್ಪಯ್ಯ ಅಪ್ಪಯ್ಯ ಏನೋ ಬಂದಿದ್ದು ಅದೇನೋ ಚಿಕ್ಕಪ್ಪ ಅಂತವ ನೀವು ಹೇಳಿದ್ರಂತಲ್ಲ ಅದು ನಿಜನಾ ಅಂತ ಕೇಳಕ್ಕೆ ಬಂದೆ वार गडु राजा केळ्ता नाने वार गडु अंत अप्पय्य तुम्बा संतोष आयतु नानु होगि अम्मंगे हेळ्तीनि अम्मंगे हेळ्तीनि देवर दोड्डवनु विचार गोता नम अप्पय्य शुक्रवार टाइम को अड़वलिके नडवलिके नोड़े गोतालय्यो नानु नम अप्पय्य चंदा नोडक कल्तको नम अप्पय्य मुंदे निंतु मुंदिन शनिवार नानु निनगे डुमटक माडिसुत्ते ನೀವೇನೋ ಚಿಂತೆ ಮಾಡಬೇಡಿ ರಾಜ ನಿಮ್ಮನ್ನ ದೇವರು ಅಂತ ತಿಳ್ಕೊಂಡವನೆ ನೋಡ್ತೀರಿ ಇನ್ನ 2 ದಿವಸದಲ್ಲಿ ಅವರಿಗೆ ಮನೆಯಿಂದ ಆಚೆ ಓಡಿಸಿ ಎಲ್ಲರೂ ನಿಮ್ಮತ್ರ ಓಡಬತ್ತಾರೆ ಹಾ ದೊಡ್ಡಪ್ಪ ಅಲ್ಲಿ ನೋಡಿ ವಾನುಕೂಲೇನಿ ತರಂಗದೊಳು ಓಗೋ ಜಗದೆ ನಿಮ್ಮೇನ್ ಓಡೆನು ತಾ ಓಡೆನು ತಾ ಆಹಾ ಇದಕ್ಕೆ ಆಡಬೇಕಾದ್ರೆ ನೋಡಿದ್ರ ದೊಡ್ಡಪ್ಪ ನೀವು ಅಷ್ಟೆಲ್ಲ ಹೇಳಿದ್ರು ನಿಮ್ಮ ಮಾತಿಗೆ ಮೂರು ಕಾಸಿನ ಬೆಲೆನೂ ಕೊಡದಂಗೆ ಆ ಹುಡುಗಿ ಜೊತೆ ಚಕ್ಕಂದ ಆಡ್ತಾ ಇದೇನಲ್ಲ ಇದರಿಂದ ನಿಮ್ಮ ಮಾತಿಗೆ ಏನು ಬೆಲೆ ಸಿಕ್ತಂಗ ಆಯ್ತು ಹೇಳಿ ಏಯ್ ಸುಮ್ಕಿರೋ ಶುಕ್ರವಾರ ತನಕ ಟೈಮ್ ಕೊಟ್ಟಿದೀವಲ್ಲ ಅದಕ್ಕೆ ಮುಂಚೆ ಮಾತಾಡ ಚೆನ್ನಾಗಿರಲ್ಲ ಹ್ಮ್ ಅಣ್ಣಯ್ಯ ನೀವು ನಡೀರಿ ಆಹಾ ಬಾಮೇ ನೀ ನೋಡ್ತೀರಾ ಕಚಾಪಚ ಅಂತ ತಿನ್ನಬೇಕು ಅನ್ಸಿದಲ್ಲಿ ನೀ ದಿಗಿ ದಿಕಟ ನೀ ದಿಗಿ ದಿಕಟ ನೀ ದಿಗಿ ದಿಕಟ ಚಿಕ್ಕ ಚಿಕ್ಕ ಚ ಬಿಡು ಬಿಡು ಪಿಟಾಕ ಬಿಡು ಬಿಡು ಪಿಟಾಕ ಬಿಡು ಬಿಡು ಪಿಟಾಕ ಚಿಕ್ಕ ಚಿಕ್ಕ ಚ ಚಿಕ್ಕ ಚಿಕ್ಕ ಚ ಚಿಕ್ಕ ಚಿಕ್ಕ ಚ
ಜುಗುಜುಗುಜ ಶುಕ್ರವಾರ ಅಲ್ವೇನೋ, ಅದಕ್ಕೆ ತೋಟದ ಮನೆ ಹೋಗ್ತಾ ಇದೀವಿ ಅಷ್ಟೇ. ಅಲ್ಲಿಗೆ ಹೋಗೋದ್ರಿಂದ ಏನು ಪ್ರಯೋಜನ ಇಲ್ಲ. ಆ ರಾಜ ಸ್ವಲ್ಪ ಬದಲಾವಣೆನೇ ಆಗಿಲ್ಲ. ಆ ಹುಡುಗಿ ತಳ ಹಾಕೊಂಡು ಅವ್ರ ಮನೆಯಲ್ಲೇ ಕೂತ್ ಬಿಟ್ಟವಳೆ. ಅನಯ್ಯ ಸಮಾಧಾನ ಮಾಡ್ಕೊಳ್ಳಿ, ಪಾಪ ಇನ್ನೂ ಚಿಕ್ಕ ಹುಡುಗ, ಪ್ರಪಂಚ ಜ್ಞಾನ ಕಡಿಮೆ, ಇನ್ನೂ ಒಂದು ವಾರ ಟೈಮ್ ಕೊಟ್ಟು ನೋಡುವ. ಇವತ್ತೇ ಕೊನೆ ಈ ವಿಷಯ, ಇವತ್ತೇ ಇತ್ಯರ್ಥ ಆಗೋಗ್ಬೇಕು. ಇದಕ್ಕೆ ಹೋಗ್ತಾ ಇದ್ದೀನಿ, ಬೇಗ ಮನೆಗೆ ಹೋಗಿ ನಿಮ್ಮ ಮತ್ತೆ ಕರ್ಕೊಂಡ್ ಬೇಗ ಬೇಗ ಬರೋ ಅಪ್ಪಯ್ಯ. ಅಯ್ಯೋ ಯಜಮಾನ್ರೆ, ನಾವೇ ನಿಮ್ಮನ್ನ ನೋಡ್ಬೇಕು ಅಂತ ಹೊರಟಿದ್ವಿ. ಬೀದಿ ನಾಯಿನ ಸಿಂಹಾಸನ ಮೇಲೆ ಕೂರಿಸಿದ್ರು, ಹೇಳ ಕಂಡು ಕೂಡ್ಲೆ ಬಾಯಿ ಹಾಕೋದನ್ನ ಬಿಡಲ್ವಂತೆ. ನಾನು ಅಷ್ಟೆಲ್ಲ ಹೇಳ ಕಳಿಸಿದ್ರು, ನೀವು ಆ ಹುಡುಗಿನ ಇನ್ನ ಜೊತೆಯಲ್ಲಿ ಇಟ್ಕೊಂಡಿದ್ದೀರಾ? ಏನ್ ಹೇಳ್ತಾ ಇದ್ರ ನೀವು? ಅಲ್ಲ, ಶುಕ್ರವಾರದೊಳಗಡೆ ನಡತೆನ ಬದಲಾಯಿಸ್ಕೊಂಡ್ರೆ ಶನಿವಾರ ನಾನೇ ನಿನ್ ಮದುವೆ ಮಾಡ್ತೀರ ನೀವೇ ತಾನೆ ಹೇಳಿದ್ದು. ಏನಿದು ಹೊಸ ಕತೆ ಕಟ್ತಾ ಇದೀಯಾ ನೋಡು? ಸುಳ್ಳಕ್ಕೂ ಒಂದು ಮಿತಿ ಇರ್ಬೇಕು. ಅಯ್ಯೋ ದೇವ್ರೇ ದೇವ್ರೇ, ನೋಡಿದ್ರ ಅಣ್ಣ, ಶುಕ್ರವಾರದ ಒಳಗಡೆ ಹುಡುಗಿನ ಓಡಿಸಿ ಬಂದು ಮನೆ ಸೇರ್ಕೊಳ್ದೆ ಇದ್ರೆ ನಂಗೂ ಅವ್ರಿಗೂ ಯಾವ ಸಂಬಂಧ ಇಲ್ಲ ಅಂತ ಹೇಳಿದ್ರ ಹಂಗೆ ಒಂದ್ ಹೇಳಿದೀನಿ. ಸುಳ್ಳು ಅಮ್ಮ, ಚಿಕ್ಕಪ್ಪ ಸುಳ್ಳು ಹೇಳ್ತಾವನೆ. ನೋಡಿ, ನಿಮ್ಮ ಒಂಟಿತನ ದುರುಪಯೋಗ ಪಡಿಸ್ಕೊಂಡು ನಮ್ಮ ನಿಮ್ಮ ಮತ್ತೆ ತಂದಿಟ್ಟು ನಮ್ಮನ್ನ ದೂರ ಮಾಡೋಕ್ ನೋಡ್ತಿದ್ದಾರೆ ಇವರಿಬ್ರು. ಈಗ್ಲಾದ್ರೂ ನಿಜ ಏನು ಅಂತ ತಿಳ್ಕೊಳ್ಳಿ. ರಾಮ ರಾಮ, ಎಂತ ಮಾತು ಹೇಳ್ತಾ ಇದಾರೆ ಅದಕ್ಕೆ? ಅದು ನನ್ನ ಬಗ್ಗೆ ಅಣ್ಣ, ನೀವೇ ಹೇಳಿ. ನಾನಂತವನ ಇಂತ ಮಾತೆಲ್ಲ ಕೇಳ್ಕೊಂಡು ನಾನಿನ್ನು ಬದುಕಿರ್ಬೇಕ? ಚೇಚೆ, ನೀನ್ ಯಾಕೋ ಮನಸ್ಸು ಕಳಿಸ್ಕೋತೀಯ? ನಿಜ ಯಾವ್ದು ಸುಳ್ಳು ಯಾವ್ದು ಅಂತ ತಿಳಿದೇ ಇರೋಷ್ಟು ದಡ್ಡನಾ ನಾನು? ದೊಡ್ಡಪ್ಪ, ನನಗೊಂದು ಅನುಮಾನ, ಇವನು ಅವಳ ಜೊತೆ ಎಲ್ಲೋ ಕೆಟ್ಟದಾಗ ನೆಡ್ಕೊಂಡಿದ್ದಾನೆ, ಏನೋ ಹೆಚ್ಚು ಕಮ್ಮಿ ಆಗಿದೆ, ಅದಕ್ಕೆ ಅವಳು ಬಿಡದಂಗೆ ಇವನು ಅವಳ ಜೊತೆ ಅಂಟ್ಕೊಂಡಿರೋದು. ಮಾತಾಡ್ತಾನೆ ಇನ್ನೇನು? ದೊಡ್ಡಪ್ಪ, ಸುಳ್ಳೇಳಿ ನಮ್ಗೇನಾಗಬೇಕಾಯ್ತು ದೊಡ್ಡಪ್ಪ? ನೀವು ನಾವು ಸಂತೋಷವಾಗಿರ್ಬೇಕು ಅನ್ನೋದನ್ನೇ ನಾವು ಬಯಸೋದು. ನನ್ನ ಮಾತ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಬಾರ ಇಲ್ಲಿ, ಹೊಟ್ಟೆಲಿ ಬೆಳೀತಾರೋ ನನ್ನ ಮಗು ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ನನ್ನ ಆಡ ಮತ್ತೆ ಸುಳ್ಳಾಗಿದ್ರೆ ಆ ಮಗು ಹುಟ್ಟೆಲ್ಲ ಬೇಡ, ಅಲ್ಲೇ ನಿಂತ್ಕೊಳ್ಳಿ. ಅಪ್ಪಯ್ಯ, ಚಿಕ್ಕಪ್ಪ ನೀವು ಹೇಳ್ದಂಗೆ ಬಂದು ಹೇಳಿದ್ರು, ಅವ್ರು ಹೇಳದಿಲ್ಲ ಸತ್ಯ. ನೋಡದೇನೆ, ನಿನ್ನ ಮಗ ಮಾಡಿದ ದ್ರೋಹನ, ಇವನಿಗೆ ಬದಲಾಗಿ ಒಂದು ನಾಯಿನ ಸಾಕಿದ್ರೆ ಎಷ್ಟೋ ನಿಯತ್ತಿಂದ ಇರ್ತಿತ್ತು, ಅದಕ್ಕಿಂತ ಕಡೆ ಹಾಕ್ಬಿಟ್ಟ. ಇವತ್ತಿಗೆ ನನ್ನ ನಿಮ್ಮ ಸಂಬಂಧ ತೀರೋಯ್ತು. ನೀನ್ ನನ್ನ ಹೆಂಡತಿಯಲ್ಲ, ಇವನ್ ನನ್ನ ಮಗ ಅಲ್ಲ, ಇಲ್ಲಿಗೆ ನನ್ನ ನಿಮ್ಮ ಸಂಬಂಧ ಕಿತ್ತೋಯ್ತು. ರಾಜ, ನನಗೆ ಗೊತ್ತಿದೆ ನಿನ್ನೆ ನಿಮ್ ತಂದೆ ಆಡಿದ ಮಾತಿಂದ ನಿನಗೆಷ್ಟು ನೋವಾಗಿದೆ ಅಂತ. ದಯವಿಟ್ಟು ಸಮಾಧಾನ ತಂದ್ಕೋ. ಮಧು, ಇದು ನನ್ನ ವಿಚಾರ ಆಗಿದ್ರೆ ಪರವಾಗಿಲ್ಲ, ಇದು ನಮ್ಮ ಅಪ್ಪ ಅಮ್ಮನ ವಿಚಾರ, ಅವರಿಬ್ರು ಎರಡು ದೇಹ ಒಂದು ಆತ್ಮ ಇದ್ದಂಗೆ. ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೆ ನಿನ್ ತಲೆ? ನೀನ್ ಇರೋರ್ಗು ಏನು ನೆಟ್ಟಕ್ಕಾಗಲ್ಲ.
ನಾನು ಒಂದು ಕೆಲಸ ಹೇಳ್ತೀನಿ ಮಾಡ್ತೀಯಾ ವಾಪಸ್ ಮನೆಗೆ ಹೋಗೋದು ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳು ಕೇಳ್ತೀನಿ ಸರಿ ಹಂಗಾದ್ರೆ ಬಾವಿ ಬಿದ್ದು ಸಾಯಿ ನೀ ಮಾಯನ್ ಅಷ್ಟೇ ತಾನೆ ಅಯ್ಯೋ ತಮಾಷೆಗಂದ್ರೆ ನಿಜವಾಗ್ಲೂ ಬಿದ್ದಾಬಿಟ್ಲ ಅಯ್ಯಯ್ಯೋ ಎದೆ ಮೇಲೆ ಕಲ್ಲಾಕ್ ಸುಡೋಬಿಟ್ಟಪ್ಪ ನಾರಾಯಣ ಅಯ್ಯಯ್ಯೋ ಪ್ರೀತಿ ತೋರ್ಸಕ್ ಹೋಗಿ ಹೋಗಿ ಹಾಕ್ಸ್ಕೊಂಬಿಟ್ಲೆ ಮಾಡಕ್ಕೆ ಒಂದು ಲಿಮಿಟ್ ಬೇಡವಾ ಯಪ್ಪ ಹೋಗ್ಬಿಟ್ಟು ಅನ್ಕೊಂಡ್ರೆ ನನಗೆ ಆಟ ಆಡಿಸ್ತಾಳ ಬಾಯಿ ಮಣ್ಣಾಗ ಕುತ್ತಿದ್ರೆ ಗುಂಡಿಗೆ ಬಾಯಿ ಬಂದ್ಬಿಟ್ಟಿತ್ತು ನಾನ್ ನೀರಿಗೆ ಬಿದ್ರೆ ನೀನ್ ಯಾಕೆ ಬಿದ್ದೆ ನಾನ್ ಹಂಗ್ ಡೈಲಾಗ್ ಬಿಟ್ರೆ ನೀನ್ ಎದ್ರಕೊಂಡು ಊರ್ ಬಿಟ್ಟು ಹೋಯ್ತು ಅನ್ಕೊಂಡಿದ್ದೆ ನನ್ನಿಂದ ಏನ್ ತೊಂದ್ರೆ ಆಗಿದೆ ಈಗ ಸಾಲ್ದ ಸಾಲ್ದ ಈಗ ಆಗಿದ್ದು ನಿನ್ ಮದುವೆ ಮನೆ ಬಂದು ಮದುವೆ ನಿಲ್ಸಿದ್ ತಾನೆ ಈ ರಾತ ಅಂತ ಆಗಿದ್ದು ಇಲ್ಲ ಆ ಪೆದ್ದಿನ ಮದುವೆ ಮಾಡ್ಕೊಂಡಿದ್ರೆ ನಿನಗೂ ಹುಚ್ಚಿಡಿತಿತ್ತು ಹಿಡಿದ್ರು ಪರವಾಗಿಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮ ನಿಮ್ದೇ ಬದುಕ್ತಾ ಇದ್ರು ನೀನ್ ಏನ್ ತಿಳ್ಕೊಂಡಿದ್ಯಾ ನನಗ ಅವ್ರ ಬಗ್ಗೆ ಚಿಂತೆ ಇಲ್ಲ ಅಂತನ ಇಲ್ಲಿ ನೋಡು ನಾನೇ ನಿಮ್ಮಪ್ಪನ ಹತ್ರ ಹೋಗಿ ನಿನ್ನ ನಿಮ್ಮಪ್ಪನು ಒಂದು ಮಾಡಿ ನಿಮ್ ಬಾಳ್ನಿಂದ ದೂರ ಹೋಗಿ ಈ ವಿಷ ಕುಡಿಯೋಣ ಅಂತ ನಿರ್ಧಾರ ಮಾಡಿದ್ದೆ ಇಲ್ಲ ಮಗು ನೀನ್ ಸಾಯ್ಬಾರ್ದು ನೀನ್ ಸಾಯ್ಬಾರ್ದು ಓಹೋ ನಮಸ್ಕಾರ ಪಂಡಿತ್ರೆ ಬನ್ನಿ ಬನ್ನಿ ನಮಸ್ಕಾರ ಏನು ಹೇಳ ಕಳಿಸಿದ್ರಂತೆ ಮೈಗೆ ಹುಷಾರಿಲ್ವೇ ಅಯ್ಯಯ್ಯೋ ನನ್ನ ಮೈಗೆ ಏನು ಆಗಿಲ್ಲ ನಿಮ್ಮಿಂದ ಒಂದು ವಿಷಯ ತಿಳ್ಕೋಬೇಕು ಅದಕ್ಕೆ ಕರೆಸ್ತೆ ಏನ್ ವಿಷಯ ಹೇಳಿ ಯಾರಾದ್ರೂ ಈ ವಿಷಯನ ಕುಡಿದ್ರೆ ಅವ್ರನ್ನ ಎಷ್ಟು ಗಂಟೆ ಒಳಗೆ ಬದುಕಿಸ್ಬೋದು ಒಂದು ಗಂಟೆ ಒಳಗಡೆ ಔಷಧಿ ಕೊಡ್ಲಿಲ್ಲ ಅಂದ್ರೆ ಉಳಿಸೋದು ಕಷ್ಟ ಅಂದ್ರೆ ಮುಕ್ಕಾಲು ಗಂಟೆ ಒಳಗಡೆ ಔಷಧಿ ಕೊಟ್ರೆ ಉಳಿಸ್ಬೋದಾ ಹಾ ಆದ್ರೆ ವಿಷ ಕುಡಿದಿರೋರು ಯಾರೀಗ ಈಗ ಯಾರು ಕುಡಿದಿಲ್ಲ ಇನ್ ಮುಂದೆ ಕುಡಿತಾರೆ ನೀವ್ ಹೇಳಿದ್ಮೇಲೆ ಮುಗೀತು ನನ್ ಮಗಳು ಮನೋರಿ ಬಾ ನನ್ ಮಗಳಿಗೆ ಏನೋ ಆಗೋಗ್ಬಿಟ್ಟಿದೆ ಮನೋರಿ ನಾನು ಸಂತೆಯಿಂದ ವಾಪಸ್ ಬರ್ತಾ ಇದ್ದೆ ರಸ್ತೆಯಲ್ಲಿ ಹುಡುಗಿ ಜ್ಞಾನ ತಪ್ಪಿದ್ದಿದ್ಲು ಪಕ್ಕದಲ್ಲಿ ಉಸಿ ಬಟ್ಟು ಬಿದ್ದಿತ್ತು ಗಾಬರಿ ಆಗೋಯ್ತು ಅದಕ್ಕೆ ಅಲ್ಲ ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದ್ ಬಿಟ್ಟು ಇಲ್ಲಿಗೆ ಯಾಕೆ ಎತ್ಕೊಂಡ್ಬಂದೆ ಡಾಕ್ಟರ್ ಕರ್ಕೊಂಬರಕ್ಕೆ ಅಮಾಸೆ ಕಳ್ಸಿದ್ರೆ ಅಗೋ ಪಂಡಿತರು ಬಂದೇ ಬಿಟ್ರು ವಿಷ ಕುಡಿದ ಅರ್ಧ ಗಂಟೆ ಆಗಿದೆ ಜೀವಕ್ಕೇನು ಅಪಾಯ ಇಲ್ಲ ಈ ಔಷಧಿ ಕೊಟ್ರೆ ಎಲ್ಲ ಸರಿ ಪಂಡಿತರೆ ಔಷಧಿ ಕೊಡ್ಬೇಡಿ ನಿಲ್ಲಿಸ್ರಿ ಏಯ್ ಏನಯ್ಯ ಹುಚ್ಚು ಚಾಗ್ ಮಾತಾಡ್ತಿದ್ಯಾ ಎಲ್ಲ ನಿನ್ನಿಂದಲೇ ನನ್ನ ಮಗಳು ವಿಷ ಕುಡಿದು ಸಾಯಂಕ ಆಗಿತ್ತು ಅವಳು ಮದುವೆ ನಿಲ್ಸಿ ಅವಳು ಬಾಳ್ನೆ ಹಾಳ್ ಮಾಡ್ಬಿಟ್ಟೆ ನೀನು ದೇವ್ರಂತ ನಮ್ ದೊಡ್ಡಪ್ಪನಿಗೆ ನನ್ನ ಮಾತಂದೆ ಹುಷಾರ್ ಸುಮ್ನಿರ ನೋಡೋ ಮೊದ್ಲು ಔಷಧಿ ಕುಡಿಸೋದಕ್ಕೆ ಬಿಡು ಆಮೇಲೆ ನೀನ್ ನನ್ ಏನ್ ಬೇಕಾದ್ರೆ ಬೈ ಬಾವ ಒಂದು ಷರತ್ತಿನ ಮೇಲೆ ಒಪ್ಕೋತೀನಿ ಈಗಿಂದೀಗ್ಲೇ ನಿನ್ ಮಗ ರಾಜು ಕರೆಸಿ ನನ್ ಮಗಳು ಕುದ್ಗೆ ತಾಳಿ ಕಳಿಸು ನೋಡಿ ಹುಡುಗಿ ಆರೋಗ್ಯ ಹಾಳಾಗ್ತಾ ಇದೆ ಬೇಗ ಔಷಧಿ ಕೊಡದಿದ್ರೆ ಪ್ರಾಣ ಉಳಿಯೋಲ್ಲ ಸಾಯ್ಲಿ ನನ್ ಮಗಳು ಬದುಕಿದ್ ಏನ್ ಮಾಡ್ಬೇಕು ರಾಮಣ್ಣ ನಿನ್ ಮಗಳು ಮದುವೆ ಮಾಡಿಸ್ಬೇಕು ಅಷ್ಟೇ ತಾನೆ ನನ್ ಮಗ ಅಮಾಸೆ ಜೊತೆ ಮಾಡಿಸಿವೆ ಅಂತೆ ಮೊದಲು ಔಷಧಿ ಕೊಡಕ್ ಕೇಳ ಯಾರು ಇವನ್ ಜೊತೆನ ಇದಕ್ಕಿಂತ ನನ್ ಮಗಳು ಸಾಯೋದ ಮೇಲು ನೋಡ್ರಿ ಹುಡುಗಿ ಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಏಯ್ ಅದೇ ಕಾಯ್ ಪಂಡಿತ ಇವಳಪ್ಪ ನಾನು ಹೇಳ್ತಾ ಇದೀನಿ ಔಷಧಿ ಕುಡಿಸ್ಕೊಡ್ದು ಕುಡಿಸಿದೆ ಅಲ್ವ ರಾಮಣ್ಣ ನಮ್ಮ ಅಮಾಸೆ ಯಾವ್ದ್ರಲ್ಲಿ ಕಡಿಮೆ ಆಗಿದನೋ ಆ ವಿಶ್ವಾಸ ಘಾತಕ ರಾಜನಿಗಿಂತಲೂ ಸಾವಿರ ಪಾಲು ಮೇಲು ಕಣು ಅವನು ರಾಮಣ್ಣ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಸಾಕಿದ ತಂದೆನೇ ಕೇರ್ ಮಾಡದೆ ಯಾವ್ದೋ ಹುಡುಗಿಯಿಂದ ಓಡೋಗ್ಬಿಟ್ಟ ವಾನ್ಕಿನ ವಿಡೇ ಮೇಲ್ಕದ ಓ ಅವನ್ ತಲೆ ಮೇಲೆ ನಮ್ ದೊಡ್ಡಪ್ಪನ ಕೈ ಇತ್ತು ಬೀದಿಲಿ ಬಿದ್ದಿದ್ದ ಪಟೇಲ ಆದ ಹಂಗೆ ನಮ್ಮ ಅಮಾಸೆ ತಲೆ ಮೇಲೂ ನಮ್ ದೊಡ್ಡಪ್ಪ ಕೈ ಇಟ್ರೆ ಇವನು ಪಟೇಲ ಹಾಗೆ ಆಗ್ತಾನೆ 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 ಆದ್ರೂ ನಿಜವಾದ ವಾರಸ್ದಾರ ಯಾವತ್ತಿದ್ರು ರಾಜನೇ ತಾನೆ ವಾರಸ್ದಾರ ಮುಂದಿನ ಶುಕ್ರವಾರ ನೋಡ್ತಾ ಇರು ಊರು ಜನರ ಮುಂದೆ ಅಮಾಸೆನ ನಾನ್ ದತ್ತು ತಗೋತೀನಿ ಮದುವೆಲ್ಲಾದ ಅನಾಹುತ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಈಗ ನನ್ನ ಹೆಂಡತಿ ಮಗ ನನ್ನಿಂದ ದೂರ ಆಗಿದ್ದಾರೆ ಅದಕ್ಕಾಗಿ ನನ್ನ ತಮ್ಮನ ಮಗ ಅಮಾಸೆನ ದತ್ತು ತಗೊಂಡು ನನ್ನ ತಂಗಿ ಮಗಳು ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ನಾನು ಕೇಳಿ ಸತ್ಯನ ಯಾಕೆ ಸುಮ್ಮನೆ ಇದ್ದೀರಿ ಜವಾಬ್ ಕೊಡಿ ಹೌದು ಬೇಷ್ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದೆ ಇದ್ರು ನಮ್ಮನ್ನೇ ಅಪ್ಪ ಅಮ್ಮ ಅಂತ ನಂಬ್ಕೊಂಡಿರೋ ನಮ್ಮ ಮಗನ ಜಾಗದಲ್ಲಿ
ಬೇರೆ ಅವನ್ನ ತರ್ತಾ ಇದ್ದೀರಾ? ತಾನು ಅನಾಥ ಅಂತ ಗೊತ್ತಾದ ಮೇಲೂ ತನ್ನ ಹೆತ್ತ ತಂದೆ ತಾಯಿ ಯಾರು ಅಂತ ಕೂಡ ತಿಳ್ಕೊಳ್ಳೋಕೂ ಇಷ್ಟಪಡದೆ ನಮ್ಮನ್ನೇ ಅಪ್ಪ ಅಮ್ಮ ಅಂತ ಪೂಜಿಸ್ತಾ ಇರೋ ನಮ್ಮ ಮಗನಿಗೆ ದ್ರೋಹ ಬಗೀತೀರಾ? ಹಾಗಾದ್ರೆ ನನ್ನ ನಿರ್ಧಾರನು ಕೇಳಿ ನೋಡಿ, ನಿಮ್ಮ ವಾರಸದಾರಿಕೆನ ಬೇರೆ ಯಾರಿಗೆ ಬೇಕಾದ್ರೂ ಕೊಟ್ಕೊಳ್ಳಿ, ಆದ್ರೆ ಅಪ್ಪ ಅನ್ನೋ ಹಕ್ಕನ್ನು ಬೇರೆ ಯಾರಿಗಾದ್ರೂ ಕೊಟ್ರೆ ನಿಮ್ ಚಿತಿಗೆ ಕೊಳ್ಳಿ ಕೊಳ್ಳಿ ಇಡೋಕ್ಕೂ ಬಿಡಲ್ಲ ನಾನು. ನಿಂತ್ಕೋ, ಎಲ್ಲೋಗಿದಮ್ಮ ಅಪ್ಪ ಇಂಥವ ಜಗಳಾಡಕ? ಅಪ್ಪಯ್ಯ ನಮ್ ಶತ್ರು ಅಲ್ಲಮ್ಮ, ಆ ಚಿಕ್ಕಪ್ಪ ಅವನ ಮಗ ನಮ್ ಶತ್ರುಗಳು, ನಮ್ ಜೀವನದಲ್ಲಿ ಅವರು ಚದುರಂಗದ ಆಟ ಆಡ್ತಾವ್ರೆ. ಹೌದು ಮಗ, ಆದ್ರೆ ಇದನ್ನೆಲ್ಲ ನಿಮ್ಮ ಅಪ್ಪನಿಗೆ ಹೇಗೆ ಹೇಳಿ? ಅವರಂತೂ ಅವ್ರನ್ನೇ ನಂಬಿಟ್ಟಿದ್ದಾರೆ. ನೀನ್ ಏನು ಯೋಚನೆ ಮಾಡ್ಬೇಡಮ್ಮ, ಸಂಬಂಧಿಕರಾದ್ರೂ ಶತ್ರು ಶತ್ರು ಅಂತ ಕೃಷ್ಣ ಪರಮಾತ್ಮ ಭಾಗವತ ಹೇಳಿದ್ದಿನ ನಾನು ಮರ್ತು ಬಿಟ್ಟಿದ್ದೆ. ಈ ಗ್ರಹಗಳೆಲ್ಲ ಸೇರ್ಕೊಂಡು ಆಕಾಶಕ್ಕೆ ಏಣಿ ಆಗ್ತಾವ್ರೆ, ನಾನು ಅವ್ರನ್ನ ಅಟ್ಟ ತಕೋಬಿಡಲ್ಲ. ಪಟೇಲ್ರೆ, ನಿಜವಾಗ್ಲೂ ಹೇಳ್ತಾ ಇದ್ರಾ ಇಲ್ಲ ಅಮ್ಮನ್ ಸಮಾಧಾನ ಪಡಿಸಕಂಗಂದ್ರ? ಮಧು, ನಿನ್ ಗಂಟು ಬಟ್ಟೆ ಕಟ್ಕೊಂಡು ರೆಡಿಗಿರು, ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಪಟೇಲ್ರೆ, ಈಗ ನಾನ್ ಏನ್ ಮಾಡ್ಲಿ? ನಾವ್ ಆಡೋ ನಾಟಕಕ್ಕೆ ಬರ್ತೀವಿ ಹೇಳಿದೆ. ಜನ್ಮ ಕೊಟ್ಟಿವ್ರು ಏನ್ ಮಾಡ್ತಾವನು ಅಂತ ಇಲ್ಲ. ಸರಕು ಟಪಕು ಆಹಾ ನಾರಾಯಣ, ಈರುಳ್ಳಿ ಕಣ್ಣಿರುವ ಏನ್ ಕನೆಕ್ಷನ್ ಇಟ್ಬಿಡಿದ್ಯಪ್ಪ? ಹೆಂಗಾದ್ರೂ ಮಾಡಿ ನಮ್ಮ ಅಪ್ಪ ಅಮ್ಮನ ಒಂದ್ ಮಾಡಂಗ್ ಮಾಡಪ್ಪ. ಈರುಳ್ಳಿ ಮೇಕಪ್ ಚೆಕಿಂಗು, ವರ್ಕೌಟ್ ಆಯ್ತು. ಅಪ್ಪಯ್ಯ, ಉದಯ್ ಕುಮಾರ್ ಸ್ಟೈಲ್ ಬೇಡ, ರಾಜ್ಕುಮಾರ್ ಸ್ಟೈಲ್ ಮಾಡೋಣ. ಅಪ್ಪಯ್ಯ, ಯಾಕೋ ಬಂದೆ? ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ಕೊಂಬ ಅಂತ ಹೇಳಿ ಕಳ್ಸಿದ್ಲ ನಿಮ್ಮಮ್ಮ? ಇಲ್ಲ ಅಪ್ಪಯ್ಯ, ಹೋಗಕ್ ಮುಂಚೆ ಕಡೇ ಸರಿ ನಿನ್ ಮಗ ನಡ್ಕೊಂಡು ಹೋಗೋಣ ಅಂತ ಬಂದೆ ಅಪ್ಪಯ್ಯ. ಯಾಕೆ ಇನ್ ಯಾವತ್ತು ನನ್ನ ಮುಖನೇ ನೋಡಲ್ವಾ? ಈ ಊರಲ್ಲಿ ಇದ್ರೆ ತಾನೆ ಅಪ್ಪಯ್ಯ ನೋಡಕ್ಕೆ. ಈ ಊರ್ ಬಿಟ್ಟು ಎಲ್ಲ ಹೋಗ್ತೀರಾ? ತಲೆ ಮೇಲೆ ಬಟ್ಟೆ ಹಾಕೊಂಡು ದೇಶಾಂತರ ಹೊರಟಾಯ್ತೀವ ಅಪ್ಪಯ್ಯ. ಅಂಥ ಕರ್ಮ ನಿಮಗೇನ್ರು ಬಂದಿರೋದು? ಶಿರಾಮಚಂದ್ರರಿಗೆ ವನವಾಸದ ಕರ್ಮ, ಪಾಂಡವರಿಗೆ ಅಜ್ಞಾತ ವಾಸದ ಕರ್ಮ, ನಮಗೆ ನಿಮ್ಮನ್ನ ಬಿಟ್ಟು ಹೋಗೋ ಕರ್ಮ ಅಪ್ಪಯ್ಯ. ಅಪ್ಪಯ್ಯ ಮನ್ಸಿಗೆ ಫೀಲಿಂಗ್ ಆಯ್ತಾಯ್ತ ಅಪ್ಪಯ್ಯ. ನನಗಾತರು ಬೇಜಾರು, ಹೋಗ್ ಬನ್ನಿ ಹೋಗ್ ಬನ್ನಿ. ಹೋದ ಮೇಲೆ ಬರೋ ಮಾತೇ ಇಲ್ಲ ಅಪ್ಪಯ್ಯ. ಅಪ್ಪಯ್ಯ ಅಮ್ಮ ಹೋಗಕ್ ಮುಂಚೆ ಒಂದೇ ಒಂದ್ ಸಾರಿ ಅದು ಕಡೇ ಸರಿ ನಿನ್ ಮಗ ನೋಡ್ಬೇಕು ಅಂತ ಆಸೆ ಪಡ್ತಾವಳೆ ಅಪ್ಪಯ್ಯ. ಅಪ್ಪಯ್ಯ ಅವಳು ಮೊದ್ಲೆ ಯೋಚನೆ ಮಾಡಿ ಮಾಡಿ ಅವಳು ಎದೇನೋ ಬಂದ್ಬಿಟ್ಟೈತೆ ಅಪ್ಪಯ್ಯ. ಅವಳು ಬಂದ್ರೆ ಯಾವುದೇ ಕಾರಣಕ್ಕೂ ಅವಳು ಮನಸ್ಸನ್ನು ನೋಯಿಸ್ಬೇಡ ಅಪ್ಪಯ್ಯ. ನಾನ್ ಯಾಕೆ ನೋಯಿಸ್ಲಿ? ನೋಯಿಸ್ತಾ ಇರೋದು ನೀನು ನಿಮ್ಮಅಮ್ಮ. ಸರಿ ಸರಿ ಬರೋದ ಕೇಳು. ಅಮ್ಮ ಏನೋ ಬರ್ತಾಳೆ, ಅವಳು ಬಂದ್ರೆ ಅವಳ ಮನಸ್ಸಿಗೆ ಬೇಜಾರು ಮಾಡ್ದಂಗೆ ಈ ಮನೆ ಬೀಗ ಅವಳು ಕೈ ಕೊಟ್ಬಿಟ್ಟು ನೀವು ಮದುವೆ ಆಗಿದ ಮೊದಲನೇ ರಾತ್ರಿ ಸೀರೆ ಉಡಿಸಿ ಅವಳು ಇಷ್ಟವಾಗಿರೋ ಪಿಕ್ಚರ್ ಹಾಡ್ ಆಡ್ಬಿಟ್ಟು ಕಳಿಸ್ಬಿಡಪ್ಪಯ್ಯ. ಯಾವ ಪಿಕ್ಚರು ಯಾವ ಹಾಡು ಒಂದು ನೆನಪಿಲ್ಲ ನಂಗೆ. ಮೆಲ್ಲು ಸಿರಿ ಸವಿ ಗಾನಿ ಅಪ್ಪಯ್ಯ. ನಾನ್ ಯಾಕೆ ನೋಯಿಸ್ಲಿ? ನೋಯಿಸ್ತಾ ಇರೋದು ನೀನು ನಿಮ್ಮಅಮ್ಮ. ಸರಿ ಸರಿ ಬರೋದ ಕೇಳು. ಅಮ್ಮ ಏನೋ ಬರ್ತಾಳೆ, ಅವಳು ಬಂದ್ರೆ ಅವಳ ಮನಸ್ಸಿಗೆ ಬೇಜಾರು ಮಾಡ್ದಂಗೆ ಈ ಮನೆ ಬೀಗ ಅವಳು ಕೈ ಕೊಟ್ಬಿಟ್ಟು ನೀವು ಮದುವೆ ಆಗಿದ ಮೊದಲನೇ ರಾತ್ರಿ ಸೀರೆ ಉಡಿಸಿ ಅವಳು ಇಷ್ಟವಾಗಿರೋ ಪಿಕ್ಚರ್ ಹಾಡ್ ಆಡ್ಬಿಟ್ಟು ಕಳಿಸ್ಬಿಡಪ್ಪಯ್ಯ. ಯಾವ ಪಿಕ್ಚರು ಯಾವ ಹಾಡು ಒಂದು ನೆನಪಿಲ್ಲ ನಂಗೆ. ಮೆಲ್ಲು ಸಿರಿ ಸವಿ ಗಾನಿ ಅಪ್ಪಯ್ಯ. ಟಿಕೆಟ್ ಬುಕ್ ಮಾಡಕ್ ರೈಲ್ವೆ ಸ್ಟೇಷನ್ ಹೋಗ್ಬೇಕು, ಸ್ಟೇಷನ್ ತುಂಬಾನೇ ದೂರ. ಮೋಟರ್ ಬೈಕ್ ತಗೊಂಡೋಗ್ಲ ಅಪ್ಪಯ್ಯ? ತಗೊಂಡೋಗ. ವರ್ಕೌಟ್ ಆಗೋಯ್ತು, ಮನೆಯಾಳಿ ರುಡಿ ದೇಶನ ಅಲ್ಲಾಡ್ಸೋದ್ರೆ ನಮ್ಮ ಅಪ್ಪನ ಅಲ್ಲಾಡ್ಸೋ ದೊಡ್ಡ ವಿಷಯನ. ಏನಾ ಅಪ್ಪಯ್ಯ ನೋಡಕ್ ಹೋಗಿದ್ದಮ್ಮ? ಹೌದಾ, ಏನಂದ್ರೆ? ಅಯ್ಯೋ ಹೇಳಕ್ ಒಂದ ಎರಡ ನಿನ್ ನೆನಪಲ್ಲೇ ಕೊರಗ್ತಾವ್ರಮ್ಮ. ಹೌದೇನಾ? ನೀ ಮದ್ವೆ ಆದಾಗಿಂದ ಹಿಡಿದು ಮದ್ವೆ ಆಗಿ ಮೊದಲೇ ಸಿನಿಮಾ ನೋಡಿದ್ರಲ್ಲ ಅಲ್ಲಿ ಗಂಟನು ಹೇಳ್ಬಿಟ್ಟಮ್ಮ, ಹಂಗೆ ಯಾವ ಹಾಡು ಹೇಳ್ಬಿಟ್ಟ ಕಣಮ್ಮ. ಯಾವ ಹಾಡು ಹೇಳಿದ್ರು? ಮೆಲ್ಲು ಸಿರಿ ಸವಿಗಾನ ಅಂತ ಹೇಳ್ಬಿಟ್ಟಮ್ಮ. ಆಮೇಲೆ
ಅಯ್ಯೋ ಫೀಲಿಂಗ್ ಅಳ್ತಾ ಇದ್ದೀಯಾ? ಆಮೇಲೆ ನನಗೂ ಸಿಟ್ಟು ಬಂದ್ಬಿಡ್ತು. ಆಮೇಲೆ ಅಪ್ಪ ಏನ್ ಕೇಳ್ದೆ, ಅಲ್ಲ ಕಣಪ್ಪಯ್ಯ ನಾನೇನಾದ್ರೂ ನಿನ್ ರಕ್ತ ಆಗಿದ್ರೆ ನಿನಗೆ ಮಾಡ್ತಿದ್ದ ಅನ್ಬಿಟ್ಟೆ. ಆಮೇಲೆ ಅದಕ್ಕೆ ಗೊಳ್ಳು ಅಂತ ಅದ್ಬಿಟ್ಟೆ ಕಣಮ್ಮ. ಆಮೇಲೆ ನಾನು ಗೊಳ್ಳು ಅಂತ ಅದ್ಬಿಟ್ಟೆ ಕಣಮ್ಮ. ಆಮೇಲೆ ಆಮೇಲೆ ನನ್ನ ಹೆಂಡ್ರ ಕೈ ಊಟ ಮಾಡ್ಬೇಕು, ನಿಮ್ ಅಮ್ಮನ್ಗೆ ಪೆಟ್ಟಿಗೆ ಸಮೇತ ಬಾ ಅಂತ ಹೇಳ್ಬಿಡು ಅಂತ ಹೇಳ್ದ. ಬೇಗ ಕಳ್ಸ್ಕೊಂಬಿಡಮ್ಮ. ಅಲ್ಲಿ ಹೋದಾಗ ಅಪ್ಪನ ಮನಸ್ಸಲ್ಲಿ ಎಷ್ಟೇ ಆಸೆ ಇದ್ರು ಮ್ಯಾಲ್ಗಡೆ ಕೋಪ ಇದ್ದಂಗೆ ಡೌ ಮಾಡ್ತಾನೆ. ನೀನು ಒಂದ್ ಅರ್ಧ ಕೆಜಿ ಮೇಂಟೈನ್ ಮಾಡು. ಆ ಹೆಂಗಿದ್ರು ಹೋಯ್ತಲ್ಲ ಮದುವೆ ಹೆಣ್ಣಂಗ್ ಸಿಂಗಾರ ಮಾಡ್ಕೊಂಡು ಆ ವಾರ್ಡ್ದಾಗ ನಾಪಕ ಮಾಡ್ಕೊಂಡ್ಬಿಡು. ಆಹಾ, ಒಂದಿನ ಸೀನು ಶಂಕರ್ ಗುರು ಚಿತ್ರದಲ್ಲಿ ರಾಜ್ಕುಮಾರ್ ಕಾಂಚನ ಅವರ ಟೆಲಿಫೋನು. ಚೆಲ್ಲುವೆಯ ನೋಟ ಚೆನ್ನ ನೋಡಿ ಇವನ್ ಮತ್ತೆ ವಾಪಸ್ ಬಂದ್ಬಿಟ್ಟವನೆ. ನನಗೆ ಯಾಕೋ ಭಯ ಆಗ್ತಾ ಇದೆ, ಇವನ್ ನೋಡಿದ್ರೆ ಮತ್ತೆ ನೋಡಿನ ಮನೇನೆ ಸುರಿಸ್ತಾ ಅವನೇ. ನನ್ನ ಮಕ್ಕಳ ಗೌಡ್ರು ಅಮಾಸೆನ ದತ್ತು ತಗೊಂಡ್ರೆ ಅವ್ರ ಆಸ್ತಿನೆಲ್ಲ ನುಂಗಿ ನೀರ್ ಕುಡಿಬೋದು ಅಂತ ಪ್ಲಾನ್ ಮಾಡಿದ್ರೆ ಅಲ್ವಾ? ನಿಮ್ಮ ಕಂತ್ರಿ ಬುದ್ಧಿ ನನಗ್ ಗೊತ್ತಿಲ್ವಾ? ನಾನೇ ಗೌಡ್ರು ಹೇಳ್ದೆ ಅವನ್ನೇನಾದ್ರೂ ದತ್ತು ತಗೊಂಡ್ಬಿಟ್ರೆ ನಿಮ್ಮ ಮನೇನೆಲ್ಲ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತಾರೆ ಬ್ಯಾಡಿ ಅಂತ ನಾನೇ ಹೇಳಿ ತಡೆದಿದ್ದು. ಅರ್ಥ ಮಾಡ್ಕೊಂಡ್ರು ಪಟೇಲ್ರಿಗೆ ಜೈ ಪಟೇಲ್ರೇ. ಹೋಯ್ತು ನಮ್ ಪ್ಲಾನ್ ಎಲ್ಲ ಒಳ್ಳೆ ಹುಣ್ಸೆ ಅಂತ ತೊಳೆದಂಗ ಆಗೋಯ್ತು. ನೀನೇನು ಯೋಚನೆ ಮಾಡ್ಬೇಡ ಮಗನೇ, ನಾನು ಅಷ್ಟು ಸೀರಿಯಸ್ ಆಗಿ ಸೊಲಪ್ ಕೊಡೋನಲ್ಲ. ಆ ರಾಜನ ಹೆಣ ಉರುಳಿಸ್ತೀನಿ, ಅಮಾಸೆನ ದತ್ತು ತಗೊಳಕ್ ಮಾಡೇ ಮಾಡ್ತೀನಿ. ನೀ ಏನು ಹೆದರ್ಕೋಬೇಡ, ಒಂದ್ ಕೆಲಸ ಮಾಡು, ಅಲ್ಲಿ ಹೋಗಿ ಏನ್ ಹಿಡಿತೈತೆ ಅಂತ ನೋಡ್ಕೊಂಬ ಹೋಗು ಹೋಗು. ಹೆಂಡತಿ ಮಗ ಕಣ್ಣು ಕಾಣಿಸ್ಲಿಲ್ಲ ಅಂತ ಅದ್ ಹೇಗ್ ಸ್ವರ್ಗ ಹೋಗಿದ್ದೀರಾ? ನಾನೇನು ಸ್ವರ್ಗ ಹೋಗಿಲ್ಲ, ಗುಂಡ್ ಗುಂಡ್ಗೆ ಇದ್ದೀನಿ. ಹಾ ಇದ್ದೀರಾ ಇದ್ದೀರಾ. ನಾನು ನಿಮ್ ಕೈಯಲ್ಲಿ ತಾಳಿ ಬೊಟ್ಟು ಕಟ್ಟಿಸ್ಕೊಂಡಾಗಿಂದ ನೋಡ್ತಾನೆ ಇದ್ದೀನಿ ನಿಮ್ ಭಾರನ ನಿಮ್ ಆರೋಗ್ಯನ. ನನ್ನ ಆರೋಗ್ಯಕ್ಕೆ ಏನಾಗಿದೆ ನೋಡಿದ್ರೆ ಗೊತ್ತಾಗಲ್ವಾ? ಹೆಂಡತಿ ಮಗ ಕಣ್ಣು ಕಾಣಿಸ್ಲಿಲ್ಲ ಅಂತ ಕೊರಗಿ ಕೊರಗಿ ಸ್ವರ್ಗ ಹೋಗಿರೋದು ನಾನು ಕಾಣಿಸ್ತಾ ಇದೆ. ಸರಿ ಅದಕ್ಕೇನೀಗ? ನನ್ ಕೈಯಾರ ಅಡಿಗೆ ಮಾಡಿ ಬಡಿಸ್ತೀನಿ, ನಾಲ್ಕು ತುತ್ತು ನುಂಗ್ರಿ, ಎಲ್ಲ ಸರಿ ಹೋಗುತ್ತೆ. ನನ್ಗೇನು ಬೇಡ. ಅವಳು ಮೊದ್ಲೇ ಯೋಚನೆ ಮಾಡಿ ಮಾಡಿ ಅವಳು ಎದೇನೋ ಬಂದ್ಬಿಟ್ಟೈತೆ ಅಪ್ಪಯ್ಯ. ಅವಳು ಬಂದ್ರೆ ಯಾವುದೇ ಕಾರಣಕ್ಕೂ ಅವಳು ಮನಸ್ಸನ್ನು ನೋಯಿಸ್ಬೇಡ ಅಪ್ಪಯ್ಯ. ಸರಿ ಸರಿ ಬಂದ್ ಕೆಲಸ ಮುಗಿಸ್ಕೊಂಡು ಹೋಗು. ಈಗ ತಾನೇ ಸೇವೆ ಶುರು ಆಗ್ತಾ ಇದೆ, ಅಷ್ಟು ಬೇಗ ಮುಗಿದೋಗುತ್ತಾ? ರೀ ಯಜಮಾನ್ರೇ, ಆ ಅನ್ನಿ ಊಟ ತಿನ್ನಿಸ್ತೀನಿ. ಲೇ ನಾನೇನು ಸಣ್ಣ ಮಗ ಏನೆ ಬಾಯ್ತು ತಿನ್ನೋದಕ್ಕೆ, ಆಗಲ್ಲ ಹೋಗ ಹೋಗ. ನೋಡಿ ಊಟದ ವಿಷಯದಲ್ಲಿ ಗಂಡ ಆದ್ರೂ ಸರಿನೆ ಮಗ ಆದ್ರೂ ಸರಿನೆ ಒಂದೇ ತರ ನೋಡಿ. ಏನ ಮದುವೆ ಸೀರೆ ಉಟ್ಕೋಬೇಕು ಅಂತ ಆಸೆ ಪಟ್ಟಿಯಂತೆ, ತೆಗೆದು ಉಟ್ಕೋ. ಅಪ್ಪಯ್ಯ ಅಪ್ಪಯ್ಯ ಅಪ್ಪಯ್ಯ, ಹೋಯ್ತು ಹೋಯ್ತು ಎಲ್ಲ ಮುಗಿದೋಯ್ತು. ಏನಾಯ್ತಲ್ಲ, ಯಾಕೆ ಅಳ್ತಾ ಇದೀಯಾ? ಅಲ್ಲಿ ದೊಡ್ಡಮ್ಮ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಮಗನೇ, ನರಿ ಬುದ್ಧಿ ಏನು ಕೆಲಸ ಮಾಡಲಿಲ್ಲ. ನಾಯ್ತರ ಮೇಲ್ ಬಿದ್ದೆ ಕಚ್ಚಬೇಕು. ಏನು ಅವನು ದೊಡ್ಡೇಗೌಡನ ಕೊಲೆ ಮಾಡ್ತಾನ ಏನ್ ಹೇಳ್ತಾ ಇದೀರಾ ನೀವು? ಹೌದು ಇನ್ಸ್ಪೆಕ್ಟ್ರೆ, ನಮ್ ದೊಡ್ಡಪ್ಪನ ಹತ್ರ ಬೇಕಾದಷ್ಟು ಆಸ್ತಿ ಇದೆ. ಅವರು ನಾಳೆ ನನ್ನ ತಮ್ಮ ಅಮಾವಾಸ್ಯನ ದತ್ತು ತಗೊಂತಾ ಇದ್ದಾರೆ. ಆಸ್ತಿ ಎಲ್ಲ ಕೈ ಬಿಟ್ಟು ಹೋಗುತ್ತಲ್ಲ ಅನ್ನೋ ಹೊಟ್ಟೆಯವರಿಗೆ ಆ ರಾಜ ಸುಮ್ಮನೆ ಇರ್ತಾನ ಹೇಳಿ? ಏನಾದ್ರೂ ಮಾಡೇ ಮಾಡ್ತಾನೆ. ಇನ್ನೇನೋ ಮಾಡ್ತಾನೆ, ನಮ್ಮ ಅಣ್ಣಂದೋ ಇಲ್ಲ ಅಮಾವಾಸ್ಯದೋ ಪ್ರಾಣ ತೆಗಿತಾನೆ ಅಷ್ಟೇ. ನೀವೇನು ಹೆದರ್ಕೋಬೇಡಿ, ನಾನೆಲ್ಲ ನೋಡ್ಕೋತೀನಿ. ಗೌಡ್ರೆ ನಿಮ್ಮನ್ನು ಮದುವೆ ಆಗೋಕೆ ಪುಣ್ಯ ಮಾಡಿದ್ದೀನಿ. ಏಳೇಳು ಜನ್ಮಕ್ಕೂ ನಿಮ್ ಹೆಂಡತಿಯಾಗಿ ಇರ್ಬೇಕು ಅಂತ ಆಸೆ ಪಡ್ತೀನಿ. ಏಳೇಳು ಜನ್ಮದ ಕತೆ ಹಂಗಿರ್ಲಿ, ಈ ಜನ್ಮದ ಹೇಳು. ತಾಯಿ ಮಗ ಎಲ್ಲೋ ಹೋಗ್ತೀವಿ ಅಂದ್ರೆ ಹೋಗಲ್ವೋ? ಆ ಏನಂದ್ರಿ, ನಾವೆಲ್ಲಿ ಹೋಗೋಣ ನಮ್ದೇವ್ರನ್ನ ಬಿಟ್ಟು? ನೋಡ್ದೇನ್ಲ ಮಗ, ಮುದಿಗೌಡ ಈ ವಯಸ್ಸಿನಾಗ ಹೆಂಡ್ರ ಹತ್ರ ಹೆಂಗ್ ಸರಸ ಆಡ್ತಾವನೆ? ಏನ್ ದೊಡ್ಡೇಗೌಡ,
ಇದ್ದಕ್ಕಿದ್ದಂಗೆ ಹೆಂಡತಿ ಮಗನ ಮೇಲೆ ಪ್ರೀತಿ ಹುಟ್ಟುಬಿಡ್ತೇನೋ? ಎಷ್ಟು ದುರಹಂಕಾರ ನಿನಗೆ! ಗೌಡ್ರನ ಹೆಸರಿಡಿ ಕೂಗ್ತೀಯೇನೋ? ಏಯ್, ಬಾಯಿ ಮುಚ್ಕೊಂಡು ಸುಮ್ಕೆ ಬಿದ್ದಿರೆ ಮುತ್ಕೆ. ಏನಾಯ್ತರೋ ನಿಮಗೆ? ಹಿಂಗ್ ಮಾತಾಡ್ತಾ ಇದ್ದೀರಿ, ತಲೆಗೆಲೆ ಕೆಟ್ಟಿದೀವ ಹೆಂಗೆ? ಹೌದಾ, ತಲೆ ಕೆಡಿಸೋ ನೀನು ನನ್ ಮಗನ್ ದತ್ತು ತಗತೇನೆ ಅಂತ ಹೇಳಿ ಈಗ ಮಾತಾಡ್ತಾ ಇದೀಯಾ? ಮಾತಿಗೆ ತಪ್ತಾ ಇದ್ದೀನಿ ಅಂತ ನಿಮ್ಗೆ ಯಾರೋ ಹೇಳಿದ್ದು? ನೀವ್ ಆಡ್ತಾರ ನಾಟಕ ನನಗೆ ಗೊತ್ತು. ನಾವೇನ್ ಸೀದಾಗ ಹೂವ ಇಟ್ಕೊಂಡಿಲ್ಲ. ದಿಕ್ಕು ದೇಶ ಹೇಳ್ತಾರ ಪರದೇಶ ನನ್ ಮಗನಿಗೆ ಆಸ್ತಿ ಬರೀತಿಯಾ? ಅವನಿಗೆ ಏನಾಯ್ತು ಆಸ್ತಿ ಮೇಲೆ ಹಕ್ಕು? ನಾವು ನಿಮ್ ರಕ್ತ ಸಂಬಂಧಿಕರು, ನಮ್ಗೈತ ಆಸ್ತಿ ಮೇಲೆ ಹಕ್ಕು? ಇಷ್ಟು ದಿವಸ ನಮ್ ಮುಂದೆ ತಗ್ಗಿ ಬಗ್ಗಿ ನಾಯಿ ತರ ಬಾಲ ಮುದ್ರಿಕೊಂಡಿದ್ದವ್ರು ಇವತ್ತು ಊಸರ ಮೇಲೆ ತರ ಬಣ್ಣ ಬದಲಾಯಿಸ್ತೀರಾ? ಬಣ್ಣ ಬದಲಾಯಿಸ್ಲಿಲ್ಲ ಅಂದ್ರೆ ಬದುಕಕ್ ಆಗಿಲ್ಲ. ಬದುಕೋಕ್ ಆಗ್ಲಿಲ್ಲ ಅಂತಂದ್ರೆ ಯಾವ್ದಾದ್ರು ಕೆರೆಗೋ ಬಾವಿಗೋ ಬಿದ್ದು ಸಾಯಿರಿ. ಮುದ್ಗೆ ಸಾಯ್ಬೇಕಾಗಿರೋದು ನಾವಲ್ಲ, ನೀವು. ನೀನ್ ಕಿಪ್ಪರ್ ಲಾಗ ಹಾಕಿದ್ರು ನಿನ್ ಮಗನ ದತ್ತುಗೂ ತಗೊಳಲ್ಲ, ನನ್ನ ಆಸ್ತಿನಲ್ಲಿ ಬಿರಿಗಾಸು ಕೊಡಲ್ಲ. ಕೊಡಲ್ಲ ಅಂದ್ರೆ ಹೆಂಗ್ ತಗಬೇಕು ಅಂತ ನನಗ್ ಗೊತ್ತು. ನೋಡಿದ್ರ ನೋಡಿದ್ರ ಇವ್ರ ಯೋಗ್ಯತೆ ಏನಂತ? ಈಗ್ಲಾದ್ರೂ ಅರ್ಥ ಆಯ್ತಾ ನಮ್ ಮಗನ ಯೋಗ್ಯತೆ ಏನಂತ? ಅಯ್ಯೋ, ಇವ್ರ ಮಾತೆಲ್ಲ ಕೇಳ್ಕೊಂಡು ನಮ್ ಮಗನ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ನಲ್ಲ ಕಡೆ. ಲೇ ಗಂಗಾ, ನಮ್ ಮಗ ಅಪರಂಜಿ ಕಣೆ, ಅಪರಂಜಿ. ನಿತ್ಕೋ, ಏಯ್, ಕೈಲಿರೋ ಗನ್ನ ಕೆಳಗ್ ಬಿಸಾಕ್. ಮಗ, ಪೊಲೀಸ್ನವ್ರು ಬಂದವ್ರೆ ಅಂತ ಕಾಣಿಸುತ್ತೆ, ನೀನ್ ಇವ್ರನ್ನ ಕರ್ಕೊಂಡು ನಡಿ, ನಾನು ನೋಡ್ಕೊಂಡ್ ಬರ್ತೀನಿ. ತಗೋ, ನಡೀಲಿ. ಯು ಆರ್ ಅಂಡರ್ ಅರೆಸ್ಟ್. ನಾನೇನ್ ಮಾಡಿದೆ ಅಂತ ಅರೆಸ್ಟ್ ಮಾಡ್ತಾ ಇದ್ರೆ ಇನ್ಸ್ಪೆಕ್ಟರ್? ರುದ್ರೇಗೌಡರ ಮಗನ ನಿಮ್ಮ ಅಪ್ಪ ದತ್ತಿಗೆ ತಗೋತಾರೆ ಅಂತ ನಿನಗ್ ಸಿಟ್ಟು ಬಂದು ನಿಮ್ಮ ಅಪ್ಪನ ಸಾಯಿಸಕ್ ಹೊರಟಿದೆ ಅಂತ ನಮಗ್ ಚೆನ್ನಾಗಿ ಗೊತ್ತು. ಸುಳ್ಳು, ತಂದೆ ತನ್ನ ಕೊಲ್ಲು ಅಂತ ಕಟ್ಕಲ್ಲ ನಾನು. ನೋಡಿ, ನಮ್ ಚಿಕ್ಕಪ್ಪನಿಂದ ನಮ್ ತಂದೆ ತಾಯಿಗೆ ಆಪತ್ತಿದೆ, ದಯವಿಟ್ಟು ಒಳಗೆ ಹೋಗ್ಬಿಡಿ. ಏಯ್, ಕತೆ ಎಲ್ಲ ಹೇಳಬೇಡ, ನಡಿ ಸ್ಟೇಷನ್ಗೆ. ಅಯ್ಯೋ, ನಿಜವಾಗ್ಲೂ ನಮ್ ತಂದೆ ತಾಯಿ ಆಪತ್ತಲ್ಲಿದ್ದಾರೆ? ದಯವಿಟ್ಟು ನನ್ನ ಮಾತು ನಂಬಿ. ನೋಡ್ರಿ ರುದ್ರೇಗೌಡ್ರೆ, ನೀವು ನಿಮ್ ಅಣ್ಣ ಅತ್ತಿಗೆನ ಕೊಲೆ ಮಾಡಕ್ ನೋಡ್ತಿದ್ದೀರಿ ಅಂತ ಹೇಳ್ತಿದ್ದ ನೀವು? ಶಿವ 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 ಪರಮಾತ್ಮ, ನಾನು ನಮ್ಮಣ್ಣ ರಾಮ ಲಕ್ಷ್ಮಣ ಅದಂಗಿದ್ದೀವಿ. ಇನ್ಸ್ಪೆಕ್ಟ್ರೆ, ಇವನು ಮಾತು ನಂಬೇಡಿ. ಆಸ್ತಿ ಸಿಗ್ಲಿಲ್ಲ ನನ್ನ ಜಿದ್ಗೆ, ಇಷ್ಟು ದಿನ ಪ್ರೀತಿ ನೋಡ್ಕೊಂಡು ತಂದೆನ ಕೊಲೆಗೆ ಬಂದಿರೋನು ಇವನು. ಸುಳ್ಳು ಇನ್ಸ್ಪೆಕ್ಟರ್, ನಮ್ ತಂದೆನ ಕರೆಸಿ, ನಮ್ ತಂದೆ ನಿಜ ಅಂದ್ರೆ ನೀವ್ ಏನ್ ಶಿಕ್ಷೆ ಬೇಕಾರ ಕೊಡಿ. ಸರಿ ಇನ್ಸ್ಪೆಕ್ಟರ್, ನೀವು ಹೇಳದಂಗೆ ಆಗಲಿ, ನಮ್ಮಣ್ಣ ಕರ್ಕೊಂಡ್ ಬರ್ತೀನಿ, ನೀವೇ ವಿಚಾರಿಸಿ. ಏಯ್, ಹೊರಗಡೆ ಪೊಲೀಸ್ನವ್ರು ಬಂದವ್ರೆ, ಜೊತೆಗೆ ನಿನ್ ಮಗನು ಅವನೇ, ನಿನ್ ನೋಡ್ಬೇಕಂತೆ. ಅಲ್ಲೇನಾರ ಬಾಲ ಬಿಚ್ಚಕ್ ನೋಡ್ದಿಯೋ, ನಿನ್ ಹೆಂಡತಿ ಕತೆ ಹರಿ ಕತನೆ. ಹ್ಞೂ, ನಡಿ. ಇನ್ಸ್ಪೆಕ್ಟ್ರೆ, ನೀವೇ ಕೇಳಿ. ಏನ್ ಗೌಡ್ರೆ, ನಿಮ್ಮ ತಮ್ಮನಿಂದ ನಿಮಗೆ ಏನಾದರೂ ಕಿರುಕುಳ ಇದೆಯಾ? ಇಲ್ಲ. ಹಾಗಾದ್ರೆ ನಿಮ್ಮ ಮಗನಿಂದ ನಿಮಗೆ ಪ್ರಾಣಾಪಾಯ ಇದೆಯಾ? ಹೌದು. ಕೇಳಿದೇನೋ ಬದ್ಮಾಷ್, ಈಗೇನು ಹೇಳ್ತೀಯಾ? ಸುಳ್ಳು ಇನ್ಸ್ಪೆಕ್ಟರ್, ಒಳಗಡೆ ನಮ್ಮ ಮಸ್ಲ ತಣಿತಾರೆ, ನಮ್ಮ ಅಪ್ಪ ಎದ್ರುಕೊಂಡ್ಬಿಟ್ಟಿದ್ದಾರೆ, ನಮ್ಮ ಅಮ್ಮನ ಕಸಿ ನಿಜ ಗೊತ್ತಾತೆ. ನಡಿಯ, ದಯವಿಟ್ಟು ನನ್ನ ಮಕ್ಕಳಿಂದ ನಾಗಪ್ಪನ ಕೂತ್ಕೊಂಡು ಕತೆ ಹೇಳುವಂತೆ. ನಡಿ, ನಮ್ಮ ಅಪ್ಪ ಅಮ್ಮನಿಗೆ ಏನಾದ್ರು ಆಯ್ತು ಅಂದ್ರೆ ನೀನು ನಿನ್ ಮಗ ಇಬ್ರು ನಡಿಯಲೆ. ಬೆಂಕಿ ತಗೊಂಬರೋದ್ರೆ ಕೈಯಲ್ಲೇನೋ ಬಗ್ಗಿತು. ದೊಡ್ಡಪ್ಪನ ದೊಡ್ಡಮ್ಮನ ಸುಡ್ಬೇಕಂದ್ರಲ್ಲ ಅದಕ್ಕೆ ಬೆಂಕಿ ಹೆಂಗಾಗತ್ತೆ? ಜೊತಲ್ ಸೀಮನೂ ತಂದೆ. ಭೇಷ್ ಮಗನೇ, ಇಷ್ಟು ವರ್ಷಕ್ಕೆ ಇವತ್ತು ಬುದ್ಧಿಗೆ ಕೆಲಸ ಮಾಡಿದೆ, ಹಚ್ಚು ಬೆಂಕಿನ. ಏನು ಮಾಡ್ತಾ ಇದೀಯಾ? ಗೊತ್ತು, ಆ ಬೇಕಪ್ಪ ನಮ್ಮ ಅಣ್ಣ ಅಂತಾನು ಗೊತ್ತು. ಅಮಾವಾಸ್ಯೆ ಅಮಾವಾಸ್ಯೆ ನನಗಲ್ಲ ನಿನಗೆ, ಅದಕ್ಕೆ ಸೀಮೆನ ಸುರ್ತಿದ್ದು. ಇಷ್ಟ ದಿನ ನೀವ್ ಮಾಡ್ತಾ ಇದ್ದ ಅಲ್ಕ ಕೆಲ್ಸನ ನೋಡ್ತಾ ಬಂದೆ. ದೊಡ್ಡಪ್ಪ, ಇವ್ ನಿಮ್ ತಮ್ಮ ಅಲ್ಲ, ನಿನ್ ಪಾಲಿನ ದೊಡ್ಡ ಶತ್ರು. ನಿನ್ ಲಕ್ಷಾಂತರ ದುಡ್ಡನ್ನ ತಿಂದು ತೇಗಿದ್ದಾರೆ. ಇದನ್ನೆಲ್ಲ ನಾನ್ ಮುಂಚೆನೆ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಧೈರ್ಯ ಸಾಲಿಲ್ಲ. ಇವತ್ತು ದೇವ್ರಂತ ನಿಮ್ಮನ್ನ ಸಾಯಿಸಕ್ ಹೊರಟ್ರಲ್ಲ, ಅದ್ ನನ್ ಕೈಯಲ್ಲಿ ತಡ್ಕೊಳಕ್ ಆಗ್ಲಿಲ್ಲ. ಏಯ್, ನಿನ್ ಕೆಂಚ ಗುಳ್ಗೇಳು ಬಿಚ್ಚಿ ಬಿಡಕ್ಕೆ, ಇಲ್ಲ ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ಏನ್ ನೋಡ್ತಿದ್ಯ? ಬಿಚ್ಚ ಬೇಕಪ್ಪ, ಬಿಚ್ಚ ಬಿಚ್ಚ. ಏನಂದೆ? ನಾನು ಮುದುಕಿನ. ಅತ್ತೆ ಮಾವ ಬೇಗ ಬನ್ನಿ, ಬೇಗ. ಇನ್ಸ್ಪೆಕ್ಟರ್, ನಮ್ ಚಿಕ್ಕಪ್ಪ ತುಂಬಾ ಕೆಟ್ಟವನು, ಆಸ್ತಿಗೋಸ್ಕರ ಅವ್ರನ್ನ ಕೂಡ ಹಾಕಿದಾನೆ. ನನಗೆಲ್ಲ ಗೊತ್ತಿದೆ,
ಅಯ್ಯೋ, ಅವ್ರ ಜೀವಕ್ಕೆ ಅಪಾಯ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೆಲ್ಲ ಗೊತ್ತಿದೆ, ನೀನ್ ಬಾಯಿ ಮುಚ್ಕೊಂಡು ಸುಮ್ನೆ ಕೂತ್ಕೊಳ. ಯಾಕ್ರಿ, ಏನಾಯ್ತು? ಅಳದಲ್ಲಿ ಜಿಪ್ಪಿ ತಗೊಟ್ಟು ಎಲ್ಲ ಒದ್ದಾಡ್ತಾರೋ, ಕಾಪಾಡಿ. ಹೌದಾ? ಸ್ವಲ್ಪ ಹೇಳ್ಕೊಳ್ಳಿ ಇದನ್ನ. ಅಯ್ಯಯ್ಯೋ, ನಿನಗೂ ನಿನ್ ಹೆಂಡತಿಗೂ ಬೆಂಕಿ ಹಚ್ಚಿ ಮನೆಯಾಗೆ ಸುಡ್ಬೇಕು ಅಂತಿದ್ದೆ, ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ನೀರಿನ ಅಭಿ ಸಾಯಕ್ಕೆ? ಎಲ್ಲರಿಗೂ ಕೈ ಕಾಲು ಕಟ್ಟಿ ಕಾಲುವೆ ಬಿಸಾಕ್ರ. ಅಲ್ಲೋಡಿ, ಬನ್ನಿ ಪಟೇಲ್ ರೇ, ಬನ್ನಿ. ನಿಮ್ಮಮ್ಮ ನಿಮ್ಮಪ್ಪನ ಉಳಿಸ್ಕೋಬೇಕಾ? ಬನ್ನಿ. ಯಾಕೆ ಬರಕಾಗಲ್ವಾ? ಬನ್ನಿ ಬನ್ನಿ. ಬರ್ಬೇಡ, ನಮ್ಗೇನಾದ್ರೂ ಪರವಾಗಿಲ್ಲ, ಹೋಗು. ಬನ್ನಿ, ಯಾಕೆಲ್ಲ ಇಟ್ಕೊಂಡ್ಬಿಟ್ರೆ? ಬನ್ನಿ ಬನ್ನಿ. ಯಾಕೆ okay.
ರಾಜಾ, ಆ ಪಾಪಿಗಳನ್ನ ಕೊಂದು ನೀನ್ ಯಾಕ ಪಾಪ ಕಟ್ಕೋತೀಯ? ಅವ್ರನ್ನ ಪೊಲೀಸರಿಗೆ ಒಪ್ಪಿಸ್ಬಿಡು. ಅಪ್ಪ, ಇವ್ರು ತೊಂದ್ರೆ ಕೊಟ್ಟಿದ್ದು ಪೊಲೀಸ್ನವ್ರಿಗಲ್ಲ, ನಮ್ಗೆ. ಇಂತ ಪಾಪಿಗಳನ್ನ ಜೀವಂತ ಬಿಡಬಾರ್ದು. ಏ ಅಮಾಸೆ, ಕಟ್ಟಾಕೋ. ಏ ಬ್ಯಾಡೋ, ಏ ಅಮಾಸೆ, ನಾನು ಕಣೋ ನಿಮ್ಮಪ್ಪ. ಏ ಬ್ಯಾಡೋ. ರಾಜಾ, ಅವನು ಕ್ರೂರಿನೇ ಇರಬಹುದು, ಕೆಟ್ಟವನೇ ಆಗಿರ್ಬೋದು, ಆದ್ರೂ ಅವನ್ ನನ್ ತಮ್ಮ ಕಣೋ, ಅವನು ಬಿಟ್ಬಿಡ. ಅಪ್ಪಯ್ಯ, ಇಂತ ನನ್ನ ಮಕ್ಕಳು ಇರೋದಕ್ಕಿಂತ ಮನೆ ಮುಂದೆ ಹೊಗೆ ಹಾಕ್ಸೋ ಸಾಯದ ಮೇಲೂ. ರಾಜಾ, ರಾಜಾ, ತಪ್ಪಾಗೋದು ಕಣೋ, ತಪ್ಪು ಮಾಡ್ಬೋದ್ರಿ. ರಾಜಾ, ಬಿಟ್ಬಿಡ ಅವನ್ನ. ಅಯ್ಯ, ಈಗೇನು ಮಾಡಕ್ ಆಗೋದಿಲ್ಲ. ರಾಜಾ, ಅವ್ರನ್ನ ಬಿಟ್ಬಿಡೋ, ನನ್ ಮಾತ್ ಕೇಳೋ. ಅಯ್ಯೋ, ನೀನ್ ಸುಮ್ಮನೆ ಏನ್ ಮಕ್ಕಳು ನೋಡ್ತೀನಿ, ಮಪ್ಪನ ಕಾಲು ತಪ್ಪಾ ಕೇಳೋ. ಕ್ಷಮಿಸಿದ್ದೀನಿ ಹೇಳಮ್ಮ, ಬಿಟ್ಬಿಡೋ, ಬಿಟ್ಬಿಡೋ ಅವ್ರನ್ನ. ಅಯ್ಯೋ ಅಪ್ಪಯ್ಯ, ಇವ್ಳು ನನ್ ಜೊತೆ ಮದುವೆ ಆಗಿ 100 ವರ್ಷ ತಣ್ಣ ಬದುಕಲಿ ಅಂತ ತಲೆ ಮೇಲೆ ಕೈಟ್ ಆಶೋದ ಮಾಡಪ್ಪ. 100 ವರ್ಷ ತಣ್ಣಗ್ ಬಾಳಮ್ಮ, ನಾವ್ ಬಿಟ್ಬಿಡೋ ಅವ್ರನ್ನ. ಓಹ್, ಮಾವು ಬಂದ ಕಿತ್ತೋದನು, ಬರೆಯೋ ಮಾವ ಅಂದ್ರೆ ಇಟ್ಕೆ ತಮ್ಮ ಚುಚ್ಬಿಡ್ತಿ ಮಾವ. ಇವನು ದಟ್ಟಿ ಹೋ. ಇಂತ ಪಾಪಿಗಳು ಬದುಕಿದ್ರೆ ಊರ ಎಕ್ಕುಟ್ಟೋಗುತ್ತೆ. ಸಾಯಿಲಿ ಬಾವ. ಏ, ಏನ್ ಮಾತಾಡ್ತೀಯ ನೀನು? ರಾಜಾ, ಬಿಟ್ಬಿಡ ಅವ್ರನ್ನ. ಅವ್ರು ನಿಮ್ಗೆ ಏನೇ ಅನ್ಯಾಯ ಮಾಡಿರ್ಬಹುದು, ನನ್ನ ಹೊಟ್ಟೆಲಿರೋ ಮಗು ನೋಡಾದ್ರು ಅವ್ರನ್ನ ಕ್ಷಮಿಸ್ಬಿಡಿ ಅಣ್ಣಯ್ಯ. ಹೌದು ರಾಜಣ್ಣ, ಅಕ್ಕೆ ನಂಗೆ ಧೈರ್ಯ ಕೊಡ್ದೋಗಿದ್ರೆ ಅಪ್ಪಯ್ಯನ ಮನೆ ನಾನು ತಿರುಗಿ ಬೀಳ್ತಾನೆ ಇರಲಿಲ್ಲ. ದಯವಿಟ್ಟು ಬಿಟ್ಬಿಡ್ರಿ ರಾಜಣ್ಣ. ಅಯ್ಯೋ, ನಾನು ಏನು ಮಾಡಕ್ಕಾಗಲ್ಲಪ್ಪ, ರೋಲರ್ ಹತ್ರ ಬಂದ್ಬಿಡ್ತು, ಹೊಗೆ ಹಾಕ್ಸ್ಕೊಂಡ್ಬಿಡ್ತಾರೆ ಇವಾಗ. ಅಯ್ಯೋ, ರಾಜಾ, ತಪ್ಪ ಬೇಡಪ್ಪ, ನಮ್ಗೆ ಕೆಲ್ಸಬಿಡಪ್ಪ. ನೋ ರಾಜಾ, ಏನಾದ್ರು ಮಾಡೋ. ಅಪ್ಪಯ್ಯ, ಅದಾಗ ನಿನ್ ಮಗನಿಗೆ ಹೇಳಿ ಏನಾದ್ರು ಮಾಡೋದಕ್ಕೆ. ರಾಜಾ, ಹೋಗ್ಲಿ, ಅವ್ರನ್ನ ಬಿಟ್ಬಿಡಪ್ಪ. ಅಗತ್ಯ ಎಷ್ಟೇ ಮಿನಿಟ್. ಗೋ ಬ್ಯಾಕು ಅಗೋ. ನೋ ರಾಜಾ, ಇದೆಲ್ಲ ಹೇಗೋ. ಅದೆಲ್ಲ ಹೀಗೆ.